తక్కువ హృదువవనల్లా నిత్యము కోపితువనల్లా ఆతను నమ్మ పాపములకు సరియాగి నమ్మను శిక్షతలిల్ల నమ్మ అపరాధములకు తక్కంతె దండితలిల్ల భూమియ మీదే ఆకాశము ఎట్టు ఉన్నతవో ఆతనని భయభక్తి ఉన్నవర మీదే ఆతన కృపయు అష్ట అపారవగిదే పూర్వకు పశ్చిమకు ఎట్టు దూరవో ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಸುಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಧನ್ಯವಾದಗಳು. ಕರ್ತನಲ್ಲಿ ಪ್ರೀತಿಯಾದಂತಹ ಸಹೋದರ ಸಹೋದರೆ, ನಿಮ್ಗೆ ಇದೇನ ನಮ್ಮ ಸಬ್ಜೆಕ್ಟ್ ಏನಂತ ಗೊತ್ತಾಗಿರ್ಬೇಕು. ಯಾಕಂದ್ರೆ ಆಕಿತ ಚಾರ್ಟ್ ನೋಡ್ಬೇಕಾದ್ರೆ ನಿಮ್ಗೊಂದು ಐಡಿಯಾ ಬಂದಿರ್ಬೇಕು ಅಲ್ವ. ಸೊ ಈ ಒಂದು ಸಬ್ಜೆಕ್ಟ್ ಅದಕ್ಕೆ ಮುಖ್ಯವಾದ ಒಂದು ಕಾರಣ ಏನು ನೋಡ್ಬೇಕಂದ್ರೆ, ಮೊನ್ನೆ ಮೈಸೂರಲ್ಲಿ ನಡೆದಂಥ ಒಂದು ಕನ್ವೆನ್ಷನ್ನಲ್ಲಿ ಕೆಲವೊಂದು ಸಹೋದರುಗಳು, ಸತ್ಯವೇದ ವಿದ್ಯಾರ್ಥಿಲಿ ಹೆಚ್ಚಿನ ಇದ್ದಿರೋಂಥ ಒಂದು ಸಹೋದರುಗಳೇ, ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನ ತಂದಿರೋಂಥ ಒಂದು ಕಾರಣದಿಂದ ನಾವೇನು ಮಾಡಿದಿರಿ, ಈ ಒಂದು ಸಬ್ಜೆಕ್ಟ್ನ ನಾವು ಆತ್ಕೊಂಡಿದ್ದೀರಿ. ಯಾಕಂತಂದರೆ ನಾವು ನಂಬಿರೋಂಥ ಒಂದು ಮಾತುಗಳು ಸತ್ಯನೋ ಹೌದೋ ಇಲ್ಲೋ ಅಂತಂದ್ಬಿಟ್ಟು ನಾವೇನು ಮಾಡಬೇಕು, ನಾವು ಪರಿಶೀಲಿಸಿ ನೋಡಬೇಕು ಅಂತ ನಾವು ಬೈಬಲ್ನ ಕೊಟ್ಟಿರೋ ಕಾರಣದಿಂದ ನಾವು ನಂಬ್ತಾ ಇರೋದು ಸತ್ಯನೋ ಅಥವಾ ಸುಳ್ಳಾ ಅಂತಂದ್ಬಿಟ್ಟು ನಾವು ಇವತ್ತು ಎಕ್ಸಾಮಿನ್ ಮಾಡಿ ನೋಡೋಣ ಅಲ್ವರ. ಅದಕ್ಕೆ ಕರ್ತನಲ್ಲಿ ನೋಡ್ಬೇಕಾದ್ರೆ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂತಂದರೆ, ಸಹೋದರ ಅಂತ ರಸಲ್ ಅವ್ರ ಮೇಲೆ ಅನೇಕ ಒಂದು ಏನು ಮಾಡಿದ್ದಾರೆ ಅಪವಾದನೆಗಳನ್ನ ಹೊರಿಸ್ಬಿಟ್ಟು ಏನಂತಾರೆ ಅವ್ರು ಮಾಡಿದಂಥ ಬೋಧನೆಗಳ ಅನೇಕ ಒಂದು ವ್ಯತ್ಯಾಸಗಳನ್ನ ಕಂಡಿಡಿದು ಅನೇಕ ಜನಗಳು ಏನು ಮಾಡ್ತಾ ಇದ್ದಾರೆ ಈ ನಡುವೆ ಒಂದು ಕುಜದ ಏನಂತ ಹೇಳ್ತಾರೆ ಸ್ಕಾಫರ್ಸ್ ಅಂತ ಹೇಳ್ತಾರೆ, ವ್ಯತ್ಯಾಸ ಅಂತ ಒಂದು ಬೋಧನೆಗಳನ್ನ ಅವ್ರು ಬಂದು ಹೇಳ್ತಾರೆ ನಾವು ನೋಡ್ತೀರಿ. ನಾವೇನ್ ಮಾಡೋಣ ಇವತ್ತು ಅಲ್ಲಿರೋಂತ ಒಂದು ಕೆಲವೊಂದು ಮಾತುಗಳನ್ನ ನಾವು ನೋಡೋಣ ಅಲ್ವರ. ಸೊ ನಿಮ್ಗೆ ಸೆಕೆಂಡ್ ಕಮಿಂಗ್ ನಿಮ್ಗೆ ಆಗಿದೆಯಾ ಯೇಸು ಕೃಷ್ಣ ಎರಡನೇ ಬರೋಕ್ಕೆ? ನಿಮ್ಗಾಗಿದಲ್ಲ ಸರ್, ನಿಮ್ಗಾಗಿದಲ್ಲ, ನಿಮ್ಗಾಗಿದಲ್ವಾ, ನಿಮ್ಗಾಗಿದೆ, ಏನು ಡೌಟ್ ಇಲ್ಲ ನಿಮ್ಗೆ, ಅಲ್ಪ ಸ್ವಲ್ಪ ಕೇಳಿದಿರ. ಓಕೆ, ಯೇಸು ಕ್ರಿಸ್ತು ಯಾವಾಗ ಬರ್ತಾರೆ? ಯೇಸು ಕ್ರಿಸ್ತು ಎರಡನೇ ಬರೋಕ್ಕೆ ಯಾವಾಗ ಬರ್ತಾರೆ ಗೊತ್ತಿಲ್ಲ ಅಲ್ವಾ? ಸರಿ, ಇವಾಗ ನಿಮಗೆ ಹೇಳೋಂತ ಮಾತು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಅದು ನೀವೇನು ಮಾಡಿದ್ರೆ ಕೇಳಿಸ್ಕೊಳ್ಳಿ, ಅನಂತರ ನಿಮಗೆ ಡೌಟ್ಸ್ಗಳಿದ್ರೆ ಖಂಡಿತವಾಗಿ ಕೇಳಿ ಆಯ್ತಾ. ಸೊ ನಿಮಗೆ ಸ್ವಲ್ಪ ಒಂದು ಇಂಟ್ರೊಡಕ್ಷನ್ ಕೊಡೋ ರೀತಿಯಲ್ಲಿ ಒಂದು 2 ಮಿನಿಟ್ಸ್ ಹೇಳಬೇಕು ಅಂತಂದ್ರೆ, ಇವಾಗ ಯೇಸು ಕ್ರಿಸ್ತ ಎರಡು ಬರಿಕೆಲಿ ಬರ್ಬೇಕಾದ್ರೆ ಯಾವ ರೀತಿ ಬರ್ತಾರೆ, ಮುಖ್ಯವಾಗಿ ನೋಡ್ಬೇಕಾದ್ರೆ ಆತನ ಒಂದು ಬರುವಿಕೆ ಬಗ್ಗೆ, ಒಂದು ಕಾಲದ ಬಗ್ಗೆ ಆಗಲಿ ಅಥವಾ ಒಂದು ದಿನದ ಬಗ್ಗೆ ಆಗಲಿ, ಯಾರ್ಗಾರ ಕೇಳಿದ್ರೆ ಸಾಮಾನ್ಯವಾಗಿ ಏನಂತ ಹೇಳ್ತಾರೆ, ಯೇಸು ಕ್ರಿಸ್ತ ಯಾವಾಗ ಬರ್ತಾರೆ ಅಂತ ಕೇಳಿದ್ರೆ ಏನಂತ ಹೇಳ್ತಾರೆ, ಬರ್ತಾರೆ ಆಮೇಲೆ ಕಳೆದ ಹೇಳ್ತಾರೆ, ಆಮೇಲೆ ನನಗೇನು ಗೊತ್ತೇಳಿದ್ರು ತುಂಬಾ ಬೇಗನೆ ಬರ್ತಾರೆ ಅಂತಂದ್ಬಿಟ್ಟು ಅಲ್ಲ. ಯಾಕಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಕೊನೆಯ ಪುಸ್ತಕದಲ್ಲಿ ಕೊನೆಯಲ್ಲಿ ಬರೀಬೇಕೇನು ಬರ್ತಾರೆ, ಈಗ ನಾನು ಬೇಗನೆ ಬರ್ತೇನೆ ಅಂದ್ಬಿಟ್ಟು ಅದಕ್ಕೆ ಸಾಮಾನ್ಯ ಕೇಳಿದ್ರೆ ಹೇಳ್ತಾರೆ ಏಸು ಏನ್ ಬಿಡ್ತಾರೆ, ಬೇಗನೆ ಬರ್ತಾರೆ ಬೇಗನೆ ಬರ್ತಾರೆ ಅಂತ ಏನ್ಬಿಡ್ತಾರೆ ಅವ್ರು ಹೇಳ್ಬಿಟ್ಟಾರೆ, ಅದನ್ನ ಏನ್ ಮಾಡ್ತಾರೆ ಅವರು ಬೇಗ ಬರ್ತಾರೆ ಬೇಗ ಬರ್ತಾರೆ ಅಂದ್ಬಿಟ್ಟು. ಸರಿಪ್ಪ, ಪರಲೋಕದಿಂದ ಭೂಲೋಕಕ್ಕೆ ದೇವತೆ ಬರೋಕ್ಕೆ ಎಷ್ಟೊತ್ತು ಬೇಕು, ಹಿಂಗಂದ್ರೆ ಬಂದ್ಬಿಡ್ತಾರೆ ಅಲ್ವಾ, ಲೈಟಿಂಗ್ ಅಲ್ವರ ಆ ಸ್ಪೀಡಲ್ಲಿ ಬರ್ಬೋದು. ಹಂಗಿರ್ಬೇಕ್ರೆ ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ಬರೋಕ್ಕೆ 2000 ವರ್ಷ ಆದ ಬಂದಿಲ್ವಾ ಅಲ್ವಾ? ನೋಡ್ಬೇಕಾರೆ ಇದಕ್ಕೆ ಏನ್ ಹೇಳ್ತಾರೆ ಕೆಲವು ಜನ, ಇಲ್ಲ ಇಲ್ಲ ಆ ದಿನದ ಬಗ್ಗೆ ಆಗ್ಲಿ ಆ ಗಳಿಗೆ ಬಗ್ಗೆ ಆಗ್ಲಿ ಯಾರು ಗೊತ್ತಿಲ್ಲ ಅಲ್ವರ. ಓದಿಂತಿ ನೋಡೋಣ, ಮತ್ತೆ 24:36 Matthew 24:36 ನೋಡ್ರ ತಂದೆ ಹೊರತಿಗೆ ಅವ್ರಿಗೆ ಬಿಟ್ರೆ ಇನ್ಯಾರಿಗೇನಂತೆ ಗೊತ್ತಿಲ್ವಂತೆ. ಆಮೇಲೆ ನೋಡಿದ್ರ ನೋಡಿದ್ರ ಯೇಸು ಸ್ವಾಮಿಗೆ ಗೊತ್ತಿಲ್ವಂತೆ, ಪರಲೋಕದಲ್ಲಿರುವಂತ ದೂತರುಗಳಿಗೆ ಗೊತ್ತಿಲ್ವಂತ. ಇದೆಂಗಪ್ಪ ಯೇಸು ಸ್ವಾಮಿಗೆ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ? ಇವಾಗ ನೋಡಿ, ನಾವು ಒಂದು ಊರಿಗೆ ಹೋಗ್ತೀರಿ, ನಾವು ಯಾವಾಗ ಊರಿಗೆ ಹೋಗ್ತೀವಿ ನಮ್ಗೆ ಗೊತ್ತಿರಲ್ವ, ಗೊತ್ತಿರ್ತಾರೆ ಅಲ್ವ. ಅಂದ್ರೆ ಯೇಸು ಮಾತಿನ ಹೇಳ್ಬೇಕಾದ್ರೆ ಅವ್ರಿಗೆ ಮಾತಿನ ಹೇಳ್ಬೇಕಾದ್ರೆ ಅವ್ರಿಗೆ ಗೊತ್ತಿರಲ್ಲ ಯಾವಾಗ ಎಕ್ಸಾಕ್ಟ್ ಆಗಿ ಬರ್ತಾರೆ ಅಂತ. ಯಾಕಂದ್ರೆ ಶಿಲ್ವೆವರೆಗೂ ಅವ್ರ ಮಡದವರೆಗೂ ನಂಬಿಕಸ್ತರಾಗಿರ್ತಾರೆ ಅಂದ್ಬಿಟ್ಟು ದೇವ್ರಿಗಿನ ನೋಡ್ತಿರ್ಲಿಲ್ಲ. ಅದನ್ನ ಅವಾಗ ಏನ್ ಮಾಡಕ್ ಹೋಗಿರ ತನ್ಯ ದೇವ್ರು ಅವಾಗ ರಿವೀಲ್ ಆಗಿ ಮಾಡಿಲ್ಲ. ಅದಕ್ಕೆ ಯಾವಾಗ ರಿವೀಲ್ ಮಾಡ್ತಾರೆ ನೋಡಿರ್ತೀನಿ, ಪ್ರಕಟಣೆ ಪುಸ್ತಕದಲ್ಲಿ 5ನೇ ಅಧ್ಯಾಯ ಬಂದು ನಿಂತೀನಿ. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 1ನೇ ವಚನ ಓದಿದಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ
ನೋಡಿ, ಸಿಂಹಾಸನ ಮೇಲೆ ಒಬ್ರು ಕೂತಿದ್ರಂತೆ, ಅವ್ರ ಕೈನಲ್ಲಿ ಏನ್ ಮಾಡ್ತಾರೆ, ಒಂದು ಸುರುಳಿ ನೋಡ್ತಾರಂತೆ. ಆಮೇಲೆ ನೋಡಿ, ಅದೇನಂತೆ, ಎರಡು ಪಕ್ಕಿಗಳಲ್ಲಿ ಬರೆದಿತ್ತು ಅಂತಂದ್ರೆ, ಸುರುಳಿ ಅಂತಂದ್ರೆ ಹಳೆ ಕಾಲದಲ್ಲಿ ಗ್ರಂಥಗಳನ್ನ ಯಾವ ರೀತಿ ಬರೆಯೋದು ಅಂದ್ರೆ, ಒಂದು ಸುರುಳಿಯಲ್ಲಿ ಬರೆಯೋರು. ಅದರ ಕ್ಯಾಲೆಂಡರ್ ಏನ್ ಮಾಡ್ತಿದ್ರು, ರೋಲ್ ಮಾಡಿಟ್ಬಿಡ್ತಿರಲ್ಲ ಅದರ, ಅಂದ್ರೆ ಇನ್ಸೈಡ್ ಕೂಡ ಬರ್ದಿತ್ತು, ಔಟ್ ಸೈಡ್ ಕೂಡ ಬರ್ದಿತ್ತು ಅಲ್ವಾ. ನೋಡಿ, ಇವಾಗ ಔಟ್ ಸೈಡ್ ಇರೋದು ಏನ್ ಮಾಡ್ಬೋದು, ಯಾರು ಬೇಕಾದ್ರೆ ಓದ್ಬೋದು, ಒಳಗಡೆ ಇರೋದು ಓದ್ಬೋದಾ? ಒಳಗಡೆ ಓದ್ಬೇಕು ಅಂದ್ರೆ ಸುಳ್ಳಿನ ಏನ್ ಮಾಡ್ಬೇಕು, ತೆಗ್ದೆ ಅದಕ್ಕೆ ಸುಳ್ಳಿ ತೆಗೆದು ಓದಕ್ ಆಗ್ತಾ ನೋಡಿ ಅಂತೀನಿ. ಸುಳ್ಳಿ ಏನ್ ಮಾಡ್ಬಿಟ್ಟು ಇವಾಗ ಅಲ್ಲಿ ಏಳು ಮುದ್ರೆಗಳನ್ನ ಮುದ್ರಿತ ಮಾಡಿದ ಕಾರಣದಿಂದ ಯಾರೋ ಮುದ್ರೆಗಳನ್ನ ಹೊಡೆದ್ಬಿಟ್ಟು ಓದೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾರ. ನೋಡಿ, ಎಷ್ಟು ಮುದ್ರೆ ಅಂತೆ ಬೈಬಲ್ ಹೇಳು ಅಂದ್ರೇನು, ಸಂಪೂರ್ಣ ಅಲ್ವಾರ. ಮುದ್ರೆ ಅಂದ್ರೆ ಸೀಲ್ ಮಾಡ್ಬಿಟ್ಟು ಅಂದ್ರೆ ಓಪನ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಲ್ವಾರ. ಅಂದ್ರೆ ಸಂಪೂರ್ಣವಾಗಿ ಏನ್ ಮಾಡ್ಬಿಟ್ರೆ, ದೇವರ ಒಂದು ಯೋಜನೆ ಇದೆ ಅಂತ ಅವನ್ನೆಲ್ಲ ಮಾತುಗಳನ್ನ ಬೈಬಲ್ ಅಲ್ಲಿ ಸಂಪೂರ್ಣವಾಗಿ ಮುಚ್ಚಿಬಿಟ್ಟವ್ರೆ. ಅಂದ್ರೆ ಬೈಬಲ್ ತೆಗೆದ್ಬಿಟ್ಟು ಆ ಒರಿಜಿನ್ ಆಗಿರೋಂತ ಅರ್ಥಗಳನ್ನ ನೋಡ್ಬೋದು, ತಗೊಂಬೋದು. ಅದೇ ಆಳವಾಗಿರೋಂತ ಅರ್ಥಗಳು ಯಾರು ಈಗ ಅದಕ್ಕೆ ಸಾಧ್ಯ ಇಲ್ಲ ಅಂತಿದ್ದ. ಅದಕ್ಕೆ ದಾನಿಯಲ್ಗೆ ಏನ್ ಮಾಡ್ತಾರೆ, ಎಲ್ಲಾ ಪುಸ್ತಕದಲ್ಲಿ ಎಲ್ಲಾ ಮಾತುಗಳನ್ನ ಹೇಳಿದ ಮನೆ ಕೊನೆಗೆ ಏನಂತ ದಾನಿಯಲ್ಗೆ, ಮುಚ್ಚಿಡು ಕೊನೆಯ ಕಾಲದವರೆಗೂ ಮುದ್ರೆ ಹಾಕಲ್ಪಟ್ಟಿದ್ರೆ ನೀವೇ ಮಾಡ, ನೀವು ನಿದ್ರೆ ಮಾಡೋ ಅಂತ ಅಂದ್ಬಿಡ್ತಾರಲ್ಲ. ಕೊನೆಯ ಕಾಲದವರೆಗೂ ಅಂದ್ರೆ ಯೇಸು ಸ್ವಾಮಿ ನಂಬಿಕಸ್ನಾಗಿರೋವರೆಗೂ ಎಲ್ಲಾ ಮುಚ್ಚಲ್ಪಟ್ಟಿತ್ತು. ಅವ್ರು ಯಾವಾಗ ನಂಬಿಕಸ್ನಾಗಿರೋ ನೋಡಿಸ್ತಾರೋ ಅವಾಗ ಏನ್ ಮಾಡ್ತಾರೆ, ಯೂದಾ ಗೋತ್ರ ಸಿಂಹ ಏನ್ ಮಾಡ್ತಾರಂತ ಅಲ್ಲಿ ಮುದ್ರೆನ ಹೊಡಿತಾರೆ. ನೋಡಿ, ನಾಲ್ಕನೇ ವಚನ ನೋಡಿ, ನೋಡಿದ್ರ ಎಷ್ಟ್ ಇಕ್ಲೆ ಕೊಡಿ, ಆತನ ಏನ್ ಮಾಡ್ತಾನೆ, ಆ ಮುದ್ರೆಗಳನ್ನ ಬಿಚ್ಚಿ ಹೊಡಿತಾನೆ ಅಂತ ಹೇಳ್ಬೇಕಾದ್ರೆ ಏನ್ ಮಾಡಿದ್ರು, ಆ ಮುದ್ರೆಗಳನ್ನ ಬಿಚ್ಚಿಬಿಟ್ಟು ಅದಿರಂತ ಎಲ್ಲ ಸತ್ಯಾರ್ಥಗಳನ್ನ ತಿಳ್ಕೊಂಡು ಇವಾಗ ಏನ್ ಮಾಡಿದಾರೆ, ಸಭೆಗೆ ಕ್ಲೀನಾಗಿ ತಿಳಿಸಿದ್ದಾರೆ. ಅದಕ್ಕೆ ಮಾಡ್ಬೇಕಾದ್ರೆ ಪರ್ಲೋಕಕ್ಕೆ ಹೋಗೋಕೆ ಮುಂಚೆ ಯೇಸು ಏನ್ ಹೇಳ್ತಾರಲ್ಲಿ, ಭೂಮಿ ಆಕಾಶದಲ್ಲಿ ಎಲ್ಲ ಅಧಿಕಾರನ ಯಾಕೆ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ, ಅದನ್ನ ನೀವೇ ಮಾಡಿ ಲೋಕ ಅಂತೆಲ್ಲ ಹೋಗಿ ಜಾಗಕ್ಕೆ ಹೋಗ್ಬಿಟ್ಟು ನೀವು ಸುವಾರ್ತನ ಸಾರಿ ಅಂತ ಹೇಳ್ತಾರೆ. ಎಲ್ಲ ಅಧಿಕಾರ ಯಾರು ಕೊಟ್ಬಿಟ್ರು, ಯೇಸು ಸ್ವಾಮಿ. ಯಾವಾಗ ಶಿಲ್ವೆ ಮಾಡಿದವರ್ಗು ನಂಬಿಕಸ್ತನಾಗಿದ್ರು, ಆ ಒಂದು ಕಾರಣದಿಂದ ಎಲ್ಲ ಸತ್ಯಾರ್ಥಗಳನ್ನ ಯಾರು ಕೊಟ್ಬಿಟ್ರು, ತಂದೆ ದೇವ್ರು ಯೇಸು ಕೊಟ್ರು. ಅದು ನೋಡ್ಬೇಕಾದ್ರೆ ಇವಾಗ ಯೇಸು ನಮಗೆ ಇವಾಗ ಗೊತ್ತೋ ಗೊತ್ತಿಲ್ವಾ, ಬರ್ತಾರ ಇಲ್ಲ ಅಂತ, ಇವಾಗ ಗೊತ್ತು. ಅದೇ ನೋಡ್ಬೇಕಾದ್ರೆ ಅದನ್ನ ಯಾವ ರೀತಿ ಸಭೆಗೆ ಹೇಳಿದ್ದಾರೆ ಅಂತಂದ್ಬಿಟ್ಟು ಅಪೊಸ್ತಲ ಪೌಲ್ ಹೇಳ್ತಾರೆ ನೋಡಿ ಅಂತೀನಿ. ಒಂದನೇ ಥೆಸಲೋನಿಕ 5:1 2ನೇ ವಚನ, ನೋಡ್ರಿ ಈ ಒಂದು ಸಂಗತಿಗಳು, ಯಾವ ಸಂಗತಿಗಳು, 4:16-17 ಎಲ್ಲ ಓದ್ಬೇಕಾರೆ ಓದ್ಬೇಡ. ಅಲ್ಲಿ ಯೇಸು ಕೃಷ್ಣ ಎರಡನೇ ಬರೋಕೆ ಬಗ್ಗೆ ಹೇಳ್ತಾರೆ, ಅದನ್ನ ಹೇಳ್ಬಿಟ್ಟು ಏನ್ ಹೇಳ್ತಾರೆ, ಈ ಒಂದು ಸಂಗತಿಗಳ ಬಗ್ಗೆ, ಈ ಒಂದು ದಿನಗಳ ಬಗ್ಗೆ ಆಗ್ಲಿ, ಈ ಒಂದು ಸಮಯಗಳ ಬಗ್ಗೆ ಆಗ್ಲಿ, ನಡೆಯುವಂತ ಒಂದು ಘಟನೆ ಬಗ್ಗೆ ನಿಮ್ಗೆ ಬರೆಯಂತ ನೆಸೆಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ, ನಿಮಗೆ ಫಸ್ಟ್ ಏನಾಗಿರ್ತಾರೆ, ಕ್ಲಿಯರ್ ಆಗಿ ಗೊತ್ತಿರೋ ಕಾರಣದಿಂದ ನಿಮ್ಗೆ ಪದೇ ಪದೇ ಹೇಳೋಂಥದ್ದು ಅಗತ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನೋಡಿ ಅಂತೀನಿ, ಕಂಟಿನ್ಯೂ ಮಾಡಿ. ನೋಡ್ರಿ, ಕಳ್ಳ ಯಾವ ರೀತಿ ಬರ್ತಾರೋ ಅದೇ ರೀತಿ ಬರ್ತಾರಂತೆ, ಯೇಸುಮಿ ಬರ್ತಾರಂತೆ. ಏನಪ್ಪಾ ಯೇಸುಮಿ ಕಳ್ಳಂತರ ಬರ್ತಾರ, ಕಳ್ಳ ಎಲ್ಲ ನೋಡಿ, ಯೇಸುಮಿ ಎರಡೇ ಬರಿಕೆ ಬಗ್ಗೆ ಹೇಳ್ಬೇಕಾರೆ ಹೇಳ್ತಾರೆ, ತುತ್ತೂರಿ ಊದ್ಕೊಂಡು ಏನ್ ಮಾಡ್ತಾರೆ ಪರಲೋಕದಿಂದ. ಇಳಿದು ಬರುವಂತೆ ಅಲ್ವಾರ. ಆಮೇಲೆ ಪ್ರಕಟಣೆ ಪುಸ್ತಕ ನೋಡ್ತೀನಿ, ಮೇಘದಿಂದ ಇಳಿದು ಬರೋದು ನೋಡ್ಬಿಟ್ಟು ಅದನ್ನ ಆತನ ಇರಿದವ್ರು ಕೂಡ ಏನ್ ಮಾಡ್ತಾರೆ ನೋಡ್ತಾನೆ ಅಂತೆ ಅಲ್ವಾರ. ಇವಾಗ ಕಳ್ಳ ಕಳ್ಳನ್ನ ಎಲ್ಲ ನೋಡ್ಬೋದಾ, ಕಳ್ಳ ಸುತ್ತೂರು ಇರ್ತಾನೆ ಬರ್ತಾನೆ, ಕಳ್ಳತನ ಮಾಡಕ್ ಬರ್ತಾಯಿದೀನಿ ಹುಷಾರಾಗಿರಿ ಅಂತ ಬರ್ತಾನೆ. ಹೆಂಗ್ ಬರ್ತಾನೆ, ಐಲ್ಯಾಂಡ್ ಅಗ್ ಬಂದ್ಬಿಟ್ಟು ದೋಸೆ ಗಿಚ್ಚಿನಲ್ಲಿ ಹೋಗ್ಬಿಡ್ತಾನೆ, ಬೆಳಿಗ್ಗೆ ಎದ್ದು ನೋಡಿದ್ರೆ ಏನ್ ಗೊತ್ತಾಗ್ತದೆ ನಮ್ಗೆ, ಓ ಕಳ್ಳ ಬಂದು ಹೋಗ್ಬಿಟ್ಟಾನೆ ಅಂತಂದ್ಬಿಟ್ಟು ಅಲ್ವಾರ. ಹಂಗಾರೆ ಈಗ ಹೆಂಗಪ್ಪ ಅರ್ಥ ಮಾಡ್ಕೊಳೋದು, ಇವಾಗ ಏಸ್ಮೇಲೆ ಕಳ್ಳನ್ ತರ ಬರ್ತಾರ ಇಲ್ಲ ಪೊಲೀಸ್ ತರ ಬರ್ತಾರ ಅದರ. ಇವಾಗ ಇದು ಹೊಸ ಶುರು ಆಗ್ಬಿಡ್ತಾರೆ, ತರ ಬರ್ತಾರೆ ಆಯ್ತು ಅಲ್ವಾರ. ಅದೇ ಅರ್ಥ ಮಾಡ್ಕೊಳೋದು ಹಂಗೆ, ಇವಾಗ ಸುತ್ತರಿ ಊದ್ಕೊಂಡ ಕಳ್ಳ ಅಂತ ಬರಲ್ಲ, ಇನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡ್ಬೇಕಂದ್ರೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ಎರಡನೇ ಬರೋಕಲ್ಲಿ ಯಾವ ರೀತಿ ಬರ್ತಾರೆ ಅಂತ ಅರ್ಥ ಮಾಡ್ಕೊಬೇಕು. ಇದು ನಾವು ಡೀಟೇಲ್ ಆಗಿ ಹೋಗೋದಿಲ್ಲ, ಸಿಂಪಲ್ ಆಗಿ ಏನ್ ಹೇಳ್ತೀರಿ ಅಂದ್ರೆ, ಯೇಸು ಕ್ರಿಸ್ತು ಎರಡನೇ ಬರೋಕಲ್ಲಿ ಬರ್ಬೇಕಾದ್ರೆ ಖಂಡಿತವಾಗೂ ತುತ್ತರಿ ಓದ್ಕೊಂಡು ದೇವತೆಗಳ ಜೊತೆಗೆ ಮೇಘದಿಂದ ಹಂಗೇ ಬಂದು ನೆನಕಲ್ಲ, ನೇರವಾಗಿ ಕಣ್ಣು ಕಾಣಿಸೋ ರೀತಿಯಲ್ಲಿ, ಮಾನಸಿಕ ರೀತಿಯಲ್ಲಿ ಅಲ್ವರ. ಯಾಕಂತಂದ್ರೆ ಯೇಸು ಸ್ವಾಮಿ ತನ್ನ ಶರೀರನ ಯಾರು ಕೊಟ್ಬಿಟ್ರು, ಆ ನನ್ಗೆ ರಾಮ ರಾಮಸ್ವಾಮಿಗೆ ಕೊಟ್ಬಿಟ್ರು. ತಿರ್ಗಾ ಯೇಸು ಸ್ವಾಮಿ ಅದೇ ದೇಹದಲ್ಲಿ ಬರ್ತಾರೆ ಅಂದ್ರೆ ಏನ್ ಮೀನಿಂಗು, ಆ ರಾಮಸ್ವಾಮಿನ ಆ ಬಲಿನ ವಾಪಸ್ ತಗೊಂಡಂಗೆ. ಅದಕ್ಕೆ ನೋಡ್ಬೇಕಾದ್ರೆ ಮಾಂಸಿಕ ದೇಹದಲ್ಲಿ ತಿರ್ಗೋದು ಬರದೇ ಇಲ್ಲ, ಅವ್ರು ಬಂದ್ರೆ ಯಾವ ರೀತಿ ಬರ್ತಾರೆ, ಆತ್ಮೀಕ ಶರೀರದಲ್ಲಿ ಬರ್ತಾರೆ. ಇವಾಗ ಆತ್ಮೀಕ ಶರೀರದಲ್ಲಿ ಒಬ್ಬನ ನೋಡ್ಬೇಕು ಅಂತಂದ್ರೆ ಯಾವ ಕಣ್ಣಲ್ಲಿ ನೋಡ್ಬೇಕು,
ಆತ್ಮಿಕ ಕಣ್ಣಲ್ಲೇ ನೋಡ್ಬೇಕು ಅಲ್ವಾ. ಅಂದ್ರೆ ಯೇಸು ಸ್ವಾಮಿನ ಮಾಂಸಿಕ ಕಣ್ಣಲ್ಲಿ ಮಾಂಸಿಕವಾಗಿ ಬರದೇ ಇಲ್ಲ ಅವ್ರನ್ನ ಅಲ್ವಾ, ಅದಕ್ಕೆ ನೋಡ್ಬೇಕ್ರೆ ಅವ್ರನ್ನ ಕಂಡಿಡಿಯೋದು ಹೆಂಗೆ ಅಂತಂದ್ರೆ ಆತ್ಮಿಕ ಇರ್ತೀವಿ ನೋಡ್ರಿ. ಅದೇ ನೋಡ್ಬೇಕು ಯೇಸು ಮೇನ್ ಹೇಳೋದು ಅಲ್ಲಿ ಅಪೊಸ್ತಲ ಪೌಲ ಹೇಳ್ತಾರೆ ಬರ್ಬೇಕಂದ್ರೆ ಹೆಂಗ್ ಬರ್ತಾನಂತೆ, ಕಳ್ಳನ್ ತರ ಬರ್ತಾನೆ ಅಂತ ಅಂದ್ರೆ ಆತ್ಮಿಕ ಶರೀರದಲ್ಲಿ ಬಂದಂದ್ರೆ ಯಾವ ವ್ಯಕ್ತಿ ಗೊತ್ತಾಗ್ತದ ನೋಡಿ. ಇವಾಗ ನಮ್ಮದಿಲ್ಲೂ ಕೂಡ ಏನಂತಾರೆ ಯೇಸು ಸ್ವಾಮಿ ಇರ್ಬೋದು ಅದ್ರ ಆಮೇಲೆ ನಮ್ಮದಿಲ್ಲೂ ಕೂಡ ಅನೇಕ ಜನ ದೇವತೆಗಳು ಇರ್ತಾರೆ ಆತ್ಮಿಕ ಶರೀರದಲ್ಲಿ ನಮ್ ಕಣ್ಣು ಕಾಣಿಸ್ತದ ಅಲ್ವಾರ. ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬೇಕಾದ್ರೆ ಏನ್ಬೇಕು ಆತ್ಮಿಕ ಕಣ್ಗಳ ಬೇಕು ಕಟ್ಕೊಂಡ್ಬೇಕಾದ್ರೆ ಯೇಸು ಸ್ವಾಮಿ ಎರಡನೇ ಬರೀಕೆ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಕೆಲವೊಂದು ಸೂಚನೆಗಳು ಹೇಳ್ತಾರೆ ನೋಡಿ. ಅವಾಗ ಶಿಷ್ಯನರು ಬಂದು ಕೇಳ್ತಾರಲ್ಲ ಹೇಳ್ತಾರೆ ನೋಡಪ್ಪ ನೀವು ಎರಡನೇ ಬರೀಕೆ ಬಗ್ಗೆ ಹೇಳ್ತಿರಲ್ಲ, ನೀವು ಯಾವಾಗ ಬರ್ತೀರಾ, ನೀವು ಬರೋಂತ ಒಂದು ಸೂಚನೆಗಳನ್ನ ಹೇಳಿ ಅಂತ ಕೇಳ್ತಾರೆ ನೋಡಿ. 24ನೇ ಅಧ್ಯಾಯ ಮತ್ತೆ 24ನೇ ಅಧ್ಯಾಯ 3ನೇ ವಚನ ಓದಿ. ಶಿಷ್ಯರಾತನ ಬಳಿಗೆ ಪ್ರತ್ಯೇಕವಾಗಿ ಬಂದು ಅದು ಯಾವಾಗ ಆಗುವುದು, ನಿನ್ನ ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನೋಡ್ರಿ, ನೀನು ಪ್ರತ್ಯಕ್ಷ ಆಗುವುದಕ್ಕೂ ಯುಗದ ಸಮಾಪ್ತಿಗೂ ಇರುವಂತ ಸೂಚನೆ ಏನು? ಸೂಚನೆ ಅಂತ ಹೇಳ್ಬಿಟ್ರು. ಯಾಕಂದ್ರೆ ಯೇಸು ಹಿಂಗ್ ಬರ್ತಾರೆ ಆತ್ಮಿಕ ಶರೀರದಲ್ಲಿ ಬರದ ಕಾರಣದಿಂದ ಸೂಚನೆ ಕೇಳ್ತಾರೆ. ಯೇಸು ಸ್ವಾಮಿ ನೇರವಾಗಿ ಹಂಗೆ ಬರಂಗಿದ್ರೆ ನೀವು ಯಾವಾಗ ಬರ್ತೀರಾ ಸರ್ ಸೆಕೆಂಡ್ ಕಮ್ಮಿಯಲ್ಲಿ ಅಂತ ಕೇಳಿರ್ಬೋದಾಯ್ತಲ್ಲ. ಯೇಸು ಸ್ವಾಮಿ ಅದಕ್ಕೆ ಕರೆಕ್ಟಾಗಿ ಏನು ಮಾಡಿರ್ಬೇಕಿತ್ತು ನೋಡಪ್ಪ, ಹಂಗೆ ಏನು ನಡ್ಕೊಂಡು ಕೂತೀರಿ ಆಕಾಶ ಏನು ಮಾಡ್ತೀನಿ ಹಂಗೆ ಹಂಗೆ ಲ್ಯಾಂಡ್ ಆಗ್ತೀನಿ ಅಂತ ಹೇಳಿರ್ಬೋದಾಗಿತ್ತಲ್ವ. ಅದೇನು ಮಾಡ್ತಾರೆ ಮತ್ತೆ 24ನೇ ಅಧ್ಯಾಯದಲ್ಲಿ ಅವ್ರು ಹೇಳಿರೋ ಪ್ರಶ್ನೆಗೆ ಅನೇಕ ಒಂದು ಸೂಚನೆ ಕಾರ್ಯಗಳನ್ನ ಕೊಡ್ತಾರೆ. ಹಂಗೆ ನೋಡ್ಬೇಕಾದ್ರೆ ಯೇಸು ಸ್ವಾಮಿನ ಕಂಡಿಡಿಬೇಕು ಅಂತಂದ್ರೆ ಆತ್ಮಿಕದಲ್ಲೇ ಕಂಡಿಡಿಬೇಕು ಅಲ್ವರ. ಅವ್ರನ್ನ ನೇರವಾಗಿ ಏನು ಮಾಡ್ಕಲ್ಲ ನಾವು ನೋಡ್ಲಿಕ್ಕಾಗಲ್ಲ. ಉದಾಹರಣೆ ನೋಡ್ಬೇಕ್ರೆ ಅಪೋಸ್ಟಲ್ ಪೌಲು ಏನ್ ಮಾಡ್ತಾರೆ, ಅವ್ರು ಯೇಸು ಸ್ವಾಮಿ ನೋಡ್ತಾರೆ ಹೆಂಗಂತೆ, ಮಧ್ಯಾಹ್ನ ಹೊತ್ತು ಸೂರ್ಯನಕ್ಕಿಂತ ಏನಂತಾರೆ ಬ್ರೈಟ್ ಆಗಿರ್ತಾರೆ, ನೋಡಿರೋ ಕಾರಣ ಕಣ್ಣೇ ನೋಡ್ಬಿಟ್ಟಂತೆ ಅವ್ರಿಗೆ ಕಣ್ಣೇ ಹೊಟ್ಟೋಗಿರ್ಬೇಕಾದ್ರೆ ಯೇಸು ಸ್ವಾಮಿ ಎಡ ಬರ್ಕಲ್ ಬರ್ಬೇಕು ಎಲ್ಲಾರು ದಿಟ್ಟಿಸೋದ್ರಲ್ಲ ಹಂಗೆ ನೋಡ್ಬಿಟ್ಟ ಅಂತಂದ್ರೆ ಅವ್ರ ಕಣ್ಣೇ ನೋಡ್ಬಿಡ್ತಾರೆ ಹೊಟ್ಟೋಗ್ಬಿಟ್ಟ ನೋಡ್ಬೇಕಾದ್ರೆ ಆತ್ಮಿಕ ಶರೀರದಲ್ಲಿರೋನ ಆತ್ಮಿಕ ಕಣ್ಣಲ್ಲಿ ಮನ ಕಣ್ಗಳಲ್ಲೇ ನೋಡ್ಬೇಕು ಅಲ್ವರ. ಅದೇ ಹೇಳ್ಬೇಕಾದ್ರೆ ಪ್ರಕಟಣೆ ಪುಸ್ತಕದಲ್ಲಿ ತನ್ನ ಹಿರಿದವರು ಕೂಡ ನೋಡ್ತಾರೆ ಅಂತ ಹೇಳ್ಬೇಕಾದ್ರೆ ಯಾವ ಕಣ್ಣಲ್ಲಿ, ಮನ ಕಣ್ಗಳಲ್ಲಿ ಆತ್ಮಿಕ ಕಣ್ಣಲ್ಲಿ ಹೇಳ್ತಾ ಇರೋದು ಅಲ್ವರ. ಉದಾಹರಣೆ ನೋಡ್ಬೇಕಾರೆ ಇವಾಗ ಆದಾಮ್ ಮತ್ತೆ ಅವಾಳ್ಗೆ ಈಡೇನ್ ತೋರ್ದಲ್ಲಿ ಪಾಪ ಮಾಡ್ತಾರೆ, ಪಾಪ ಮಾಡಿದ ನಂತರ ಅವ್ರ ಕಣ್ಗಳೇನಾಯ್ತಂತೆ ತೆರೆಯಲ್ಪಟ್ಟವು ಅಂತ ಹೇಳ್ತಾರೆ. ಹಂಗಾದ್ರೆ ಇದನ್ನ ಕಣ್ ಮುಚ್ಚಿತ ಕುಡಿದಂಗೆ ದೇವ್ರ ಸೃಷ್ಟಿ ಮಾಡಿದ್ರು ಇಲ್ಲ. ಆತ್ಮಿಕ ಕಣ್ಗಳು ಅಂದ್ರೆ ಪಾಪ ಅಂದ್ರೆ ಅರಿವು ಏನಾಯ್ತು ಅಲ್ಲಿ ಅವಾಗ ತಿಳಿತು, ಅವಾಗ ಆತ್ಮಿಕ ಕಣ್ಗಳೇನಾಯ್ತು ತೆರೀತು. ಯೇಸು ಕೂಡ ಬುಲಕ್ ತೆಗಿರ್ಬೇಕಾದ್ರೆ ಕಣ್ಣಿದ್ದವ್ರು ನೋಡ್ಲಿ ಅಂತ ಹೇಳ್ತಾರೆ ಅಲ್ವರ. ಇವಾಗ ನಮಗೇನಾಗಿದೆ ಅಂತೆ ನೋಡಿ ಆತ್ಮಿಕ ಕಣ್ಣು ಎಫೆಸರ್ ಬಂದಂತ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ನೋಡಿ ಎಂತ ನೇತ್ರಗಳಂತೆ, ಮನೋನೇತ್ರಗಳನ್ನ ಬೆಳಗಿಸಿದ್ರಂತ ದೇವರು ಅಲ್ವರ. ಅದೇ ರೀತಿ ಈ ಮನೋನೇತ್ರಗಳಲ್ಲೇ ಲೋಕ ಎಲ್ಲಾ ಜನಗಳು ಏನ್ ಮಾಡ್ತಾರೆ ನೋಡ್ತಾರೆ ಅಲ್ವರ. ಮೊಬ್ಬು ಕತ್ತಲಲ್ಲಿ ಇರೋ ಜನಗಳು ಸಾವಿರತ್ತಲ್ಲಿ ಏನ್ ಮಾಡ್ತಾರೆ ಸತ್ಯದ ಜ್ಞಾನನ ಅವಾಗ ತಿಳ್ಕೊಂತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲಾ ಲೋಕ ಜನಗಳು ಅವ್ರನ್ನ ನೋಡೋದಂಗೆ ಆತ್ಮಿಕ ಶರೀರದಲ್ಲಿ ನೋಡ್ತಾ ಇರ್ತಾರೆ. ಇದು ನಮ್ಮ ಫಸ್ಟ್ ಪಾಯಿಂಟ್ ಆಯ್ತಾರ. ಸರಿಯಪ್ಪ, ಇವಾಗ ಯೇಸು ಸ್ವಾಮಿ ಬಂದವರೋ ಇಲ್ಲೋ ಅಂತ ಮುಂದೆ ಕಂಡಿಡಿದಂಗೆ ಸೂಚನೆಗಳು ಹೌದಾ. ಸರಿ, ಸೂಚನೆಗಳು ನೋಡೋದ್ರೆ ಅವ್ರು ಬಂದಿದಾರೋ ಇಲ್ಲ ಅಂದ್ರೆ ನಮ್ಗೇನಾಗ್ತದೆ ಗೊತ್ತಾಗ್ತದಲ್ಲ. ಸೊ ನಾವೇನ್ ಮಾಡೋಣ, ಕೆಲವೊಂದು ಸೂಚನೆಗಳು ನೋಡೋಣ. ಯಾವುದು ನೋಡಿ, ಹಂಗೆಲ್ಲ ಓದ್ಕೊಂಡ್ ಬನ್ನಿ, ಅದು ಮನೇಲಿ ಓದ್ಕೊಳ್ಳಿ ನೀವು. ಮುಖ್ಯವಾಗಿ ಒಂದು ಸೂಚನೆ ನೋಡೋಣ, 32ನೇ ವಚನ ಓದಿ ಮತ್ತೆ 24ನೇ ಅಧ್ಯಾಯದಲ್ಲಿ 32ನೇ ವಚನ. ಅಂಜೂರದ ಮರದ ದೃಷ್ಟಾಂತದಿಂದ ನೋಡಿ, ಅಂಜೂರದ ಮರದ ದೃಷ್ಟಾಂತದಿಂದ ನೀವೇನ್ ಮಾಡ್ರಿ, ಬುದ್ಧಿ ಕಲಿಯಿರಿ ಅಂತ ಹೇಳ್ತಾರೆ. ಅದರ ಕೊಂಬೆ ಇನ್ನೂ ಎಳೆದಾಗಿದ್ದು ಎಲೆ ಬಿಡುವಾಗ ಬೇಸಿಗೆ ಹತ್ತಿರವಾಯಿತು ಎಂದು ತಿಳಿದುಕೊಳ್ಳಿ. ನೋಡಿ, ಎಲೆ ಚಿಗಿರ್ಬೇಕಾದ್ರೆ ಬೇಸಿಗೆ ಹತ್ರ ಆಯ್ತು ನೀವು ತಿಳ್ಕೊಂತಿರಲ್ಲ. ಅದೇ ರೀತಿ ನೋಡಿ, ಅದೇ ರೀತಿ ಇದನ್ನ ನೋಡ್ಬೇಕಾದ್ರೆ ಏನು ಹೇಳಿರೋ ಸೂಚನೆ ನೋಡ್ಬೇಕಾದ್ರೆ ಅಂತ ಹತ್ರ ಇದೆ ಅಂತ ಮುಂದೆ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವರ. ಗೊತ್ತಾಗ್ಬಿಟ್ಟು ಅಂತೀನಿ ನೋಡ್ಬೇಕಾದ್ರೆ ಈಗ ಯಾವ್ದ್ರ ಬಗ್ಗೆ ಹೇಳ್ತಾರೆ ಇದು ಅಂಜುರ ಮರ ದೃಷ್ಟಾಂತ ಅಂತಂದ್ಬಿಟ್ರು. ಅಂಜುರ ಮರ ಅಂದ್ರೆ ಬೈಬಲಲ್ಲಿ ಫಿಟ್ರಿ ಅಂದ್ರೆ ಇಸ್ರೇಲ್ ಕಂಪೇರ್ ಮಾಡ್ತಾರೆ ಅಲ್ವರ. ನಮ್ಗೆ ಚೆನ್ನಾಗಿ ಗೊತ್ತು, ಯೇಸು ಯೆರೂಸಲೇಮಿಗೆ ಬರ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾರೆ, ಒಂದು ಹೊಟ್ಟೆ ಹಸಿತಾರೆ ಅವ್ರಿಗೆ ಅಲ್ವರ. ಹಸುವಿನ ನೋಡ್ಬೇಕಾದ್ರೆ ಅಲ್ಲಿ ದೂರದಲ್ಲೇ ಇರ್ತಾರೆ, ಅಂಜುರ ಮರ ಇರ್ತಾರೆ ಅಲ್ವರ. ಹತ್ರ ಅವ್ರು ನೋಡ್ತಾರೆ, ಅವಾಗ ಏನಿರಲ್ಲ ಅಲ್ಲಿ ಹಣ್ಣಿರಲ್ಲ. ಅದ್ಗೇನ್ ಮಾಡ್ತೀನಿ ಯೇಸುಮಿ, ಯೇಸುಮಿ ಮಾಡಿ ಸರಿನಾ, ಶಾಪ ಕೊಟ್ಬಿಟ್ರು. ಅದು ಆಶೀರ್ವಾದ ಮಾಡಿದ್ರೆ ಹಣ್ಗಳು ಸಿಕ್ಕಿರೋದು, ಜೊತೆಗೆ ಇವರಲ್ದಿರ 12 ಜನ ಶಿಷ್ಯನು ಕೂಡ ಹೊಟ್ಟೆ ತುಂಬ ತಿಂದು ಬರೋದು ಆಯ್ತಾನೆ ಅಲ್ವರ. ಹಂಗೆ ಯಾಕೆ ಹಂಗೆ ಮಾಡಿದ್ರು, ಯಾಕಂದ್ರೆ ಅಂಜೂರ ಮರ ಅಂದ್ರೇನು ಇಸ್ರೇಲ್ ರಾಜ್ಯ ಅದರ ಪರಲೋಕದಿಂದ ನೋಡ್ಬೇಕಾದ್ರೆ ಅಂಜೂರ ಮರ ಹಂಗಿತ್ತಂತೆ, ಎಲ್ಲ ಚಿಗರಿ ಆಶೀರ್ವಾದಗಳಿಂದ ಏನಂತಾರೆ ಒಳ್ಳೆ ಎಲೆಗಳು ತುಂಬಿದಂತ ಇತ್ತು. ಆದ್ರೆ ಭೂಮಿಗೆ ಬಂದವಾಗ ಏನಿತ್ತು ಅಲ್ಲಿ, ಒಂದೇ ಒಂದು ಫಲ ಕೊಡಲಿಲ್ಲ. ಅದಕ್ಕೆ ಸ್ಥಾನಿಕರ ವಿವಾಹ ಹೇಳ್ತಾರೆ, ಕುಳ್ಳಿ ನೇರ್ ಹೋಗ್ಬಿಟ್ರಂತೆ ಇವಾಗ ಮರದ್ದು ಬುಳಕೆ ಹಾಕ್ಬಿಟ್ರಂತೆ, ಬೇರೆ ಸಮೇತ ಮಾಡ್ತಾರಂತೆ, ಕಿತ್ತಾಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ತಾರೆ ಅಲ್ವರ. ನೋಡ್ಬೇಕು, ಅದಕ್ಕೆ ಶಾಪ ಕೊಟ್ಟಿದ್ದು ಅಂಜುರ ಮರ ಅಂದ್ರೆ ಇಸ್ರೇಲ್ ರಾಜ್ಯ
ಯಾವಾಗ ಶಾಪ ಕೊಟ್ಟರು, ಯಾವಾಗ ದೇವ್ರ ಮಗನ ಸಿದ್ಧವನಾಗಿ ಸಾಯಿಸಾಕ್ಬಿಟ್ರು ಅವಾಗ ಏನ್ ಮಾಡಿದ್ರು, ಎಲ್ಲ ಶಾಪಗಳು ಅವ್ರ ಮೇಲೆ ಬಂತು ಅಲ್ವರ. ಅವರೇ ಹೇಳ್ತಾರೆ ಈತನ ರಕ್ತ ನಮ್ಮ ಮೇಲೆ ನಮ್ಮ ಸಂತತಿ ಮೇಲೆ ಇರಲಿ ಅಂತ ಅಂದ್ಬಿಟ್ಟು ಅಲ್ವರ. ಅದೇ ರೀತಿ ಫುಲ್ಫಿಲ್ ಆಯ್ತು, ಇದ್ರೇ ಎಲ್ಲ ಜನ ಆಯ್ತು, ಫುಲ್ ಲೋಕ ಎಲ್ಲ ಜಾಗದಲ್ಲಿ ಚದುರಿಸ್ಬಿಟ್ಟು ನೋಡ್ಬೇಕ್ರೆ. ಆ ಅಂಜುರ್ ಮೇಡ ತಿರ್ಗಾ ಚಿಗಿಡ್ತದಂತೆ ಅಲ್ವರ. ಈ ಚಿಗಿಡೋದು ಏನಾಗಿದೆ ನಮ್ಗೆ ಸೂಚನೆ ಆಗಿದೆ ಅಂತಂದ್ರೆ, ಇವತ್ತು ಇಸ್ರೇಲ್ ಭೂಮಿಯಲ್ಲಿ ತಿರ್ಗಾ ರೀಗ್ಯಾದರ್ ಆಗಿ ಒಂದು ರಾಜ್ಯವಾಗಿ ಪ್ರಾರಂಭ ಆಗಿರೋದು ನಮ್ಗೆ ವಂಡರ್ಫುಲ್ ಸೈನು. ಏನಾಗಿದ್ದಾರೆ ಯೇಸು ಸ್ವಾಮಿ ಆಲ್ರೆಡಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ರೂಲ್ ಮಾಡಿದ್ದಾರೆ ಅಂತ ಅಲ್ವರ. ಇದು ಮೊದಲನೇ ಸೂಚನೆ ಅದರ. ಇನ್ನೊಂದು ಸೂಚನೆ ದಾನಿಯಲ್ಲು 12:1-2, ದಾನಿಯಲ್ಲಿ 12:1, ದಾನಿಯಲ್ಲಿ 12:1 ಆಮೇಲೆ 4 ರೀ, 12ನೇ ಅಧ್ಯಾಯ 1ನೇ ವಚನ 4ನೇ ವಚನ. ನೋಡಿ, ನಿನ್ನ ಜನರ ಪಕ್ಷ ಹಿಡಿದಿರುವಂತ ಮಿಕಾಯಿಲನ್ನು ಆ ಕಾಲದಲ್ಲಿ ಎದ್ದೇಳ್ತಾನೆ ಅಂತ ಅಂತ ಹೇಳ್ತಾರೆ. ಮಿಕಾಯಿಲ್ ಅಂದ್ರೆ ಯಾರಿದು, ಮಿಕ್ ಮಿಕಾಯಿಲ್ ಅಂತಂದ್ರೆ ಆಕ್ಚುಲಿ ಮಿಕ್ ಪ್ಲಸ್ ಎಲ್ ಅಂತ. ಮಿಕ್ ಅಂದ್ರೆ ಸ್ವರೂಪ ಅಂತ, ಎಲ್ ಅಂದ್ರೆ ಗಾಡ್, ಎಲ್ ಶದಾಯ್ ಅಲ್ವರ, ಎಲೋಹಿಮ್ ಅಂತ ಹೇಳ್ತಾರಲ್ವರ. ದೇವರ ಸ್ವರೂಪದಲ್ಲಿರೋ ಯಾರು ಅಲ್ವರ ಮಿಕಾಯಿಲ್. ಯಾರಿದು ಎಲ್ಲಾರ್ಗು ಯೇಸು ಸ್ವಾಮಿ. ನೋಡಿ, ಲೋಕದಂತ ಎಲ್ಲ ಈ ಸೃಷ್ಟಿಗಳು ನೋಡ್ಬೇಕಾದ್ರೆ ದೇವ್ರ ಸ್ವರೂಪದಲ್ಲಿ ಇದೆ. ವಿಶೇಷವಾಗಿ ಮಿಕಾಯಿಲ್ಗೆ ಯಾಕೆ ಮಿಕಾಯಿಲ್ ಅಂತ ಕರಿಬೇಕು, ಒಬ್ಬ ಪ್ರಧಾನ ದೂತನ್ಗೆ ಏನ್ ಮಾಡ್ಬೇಕು ಸ್ಪೆಷಲ್ ಕರೀದು ಏನು ಉದ್ದೇಶ ಅಂತಂದ್ರೆ, ಎಲ್ಲಾ ಸೃಷ್ಟಿಗಳಲ್ಲಿ ವಿಚಿತ್ರವಾಗಿರುವಂತ ಸೃಷ್ಟಿ ಯಾರಂತೆ ಮಿಕಾಯಿಲ್ ಅಂದ್ರೆ, ಎಲ್ಲಾರ್ಕಿಂತ ತುಂಬಾ ಕ್ಲೋಸ್ ರಿಸೆಂಬಲೆನ್ಸ್ ದೇವ್ರಿಗಿರೋದು ಯಾರು ಅಂದ್ರೆ ಮಿಕಾಯಿಲ್. ಅದು ಏನಂತ ಹೇಳ್ತಾರೆ, ಹೆವೆನ್ಲಿ ಫಾದರ್ಗೆ ದಿಟ್ಟ ಜನಸ್ಕಪ್ಪ ಇರೋದಂತೆ ಜೀಸಸ್ ಕ್ರಿಸ್ತ ಅಂತ ಹೇಳ್ತಾರೆ. ಆ ದಿನದಲ್ಲಿ ನಿನ್ನ ಜನರ ಪಕ್ಷ ಅಂತ ಹೇಳ್ತಾರೆ. ನಿನ್ನ ಜನರಂದ್ಯಾರು, ದಾನಿಯಲಿನ ಜನರು ಅಂದ್ರೆ ಯಹೂದ್ಯರು ಅಲ್ವಾ. ದಾನಿಯಲ್ಲಿ ಯಾವ ಜಾತಿಗೆ ಸೇರಿದ್ರು, ಯಹೂದ್ಯರು. ಯಹೂದ್ಯರ ಜನಕ್ಕೆ ಪಕ್ಷಕ್ಕಾಗಿ ನಿಂತ್ಕೊಬೇಕಾರೆ ಅಲ್ವರ ಅಂದ್ರೆ ಫೇವರು, ಇಸ್ರೇಲ್ ಜನಗಳಿಗೆ ಫೇವರ್ ಆಗಿ ನಿಂತ್ಕೊಬೇಕಾದ್ರೆ ಏನಾಗ್ತಾರಂತೆ ಅಲ್ಲಿ ಓದಿ. ನೋಡ್ರಿ ಏನಾಗ್ತಂತೆ ಇಲ್ಲಿ, ಯೇಸು ಪ್ರಭು ಇಸ್ರೇಲ್ ಜನಗಳಿಗೋಸ್ಕರ ನಿಂತ್ಕೋಬೇಕಾದ್ರೆ ಏನಾಗ್ತದೆ ಲೋಕದಲ್ಲಿ, ಕಷ್ಟ ಸಂಕಟ ಬರ್ತಾನೆ. ಇವತ್ತು ನೋಡ್ಬೇಕಾದ್ರೆ ಅದೇ ಆಗ್ತಾ ಇರೋದು. ಇವತ್ತು ಇಸ್ರೇಲ್ ರಾಜ್ಯಗೋಸ್ಕರ ಏನಾಗ್ತಾರೆ ಲೋಕದಲ್ಲಿ, ಎಲ್ಲ ಕಡೆ ಫೈಟಿಂಗ್ ಎಲ್ಲ ನಡೀತಾರೆ, ಎಲ್ಲ ಇಸ್ರೇಲೇ ಕಾರಣ. ಅದೇ ಒಂದು ದೊಡ್ಡ ಸಬ್ಜೆಕ್ಟ್ ನೋಡ್ಬೇಕಾದ್ರೆ ಅಲ್ವರ. ಇವತ್ತು ನೋಡ್ಬೇಕಾದ್ರೆ ಇಸ್ರೇಲ್ ಕಾರಣದಿಂದ ಮುಸ್ಲಿಮ್ಸ್ ಏನ್ ಮಾಡ್ತಾರೆ ಇವತ್ತೆಲ್ಲರೂ, ಎಲ್ಲ ಬಂದ್ಬಿಟ್ಟು ಅಮೆರಿಕ ಮತ್ತೆ ಏನಂತಾರೆ ಬ್ರಿಟಿಷರ್ಸ್ನ ಅಟ್ಯಾಕ್ ಮಾಡ್ತಾರದು ಅದರ. ಯಾಕಂತಂದ್ರೆ ಅಮೆರಿಕ ತುಂಬಾ ಸಪೋರ್ಟ್ ಯಾರಿಗೆ, ಇಸ್ರೇಲ್. ಯಾಕೆ ಸಪೋರ್ಟು ತುಂಬಾ ಬುದ್ಧಿಶಾಲಿಗಳು ಅಮೆರಿಕಲ್ಲಿ ಇರೋಂತ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಮಾಡೋಂತ ವ್ಯಾಪಾರ ಮಾಡ್ತಾವ್ರೆ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲ ಯಾರ್ದು, ಎಲ್ಲ ಇಸ್ರೇಲ್ ರಾಜ್ಯದ. ಅದಕ್ಕೆ ನೋಡ್ಬೇಕಾದ್ರೆ ಅಮೆರಿಕ ಯಾರಿಗೆ ಸಪೋರ್ಟ್ ಇದ್ರಲ್ಲಿ, ಇದ್ರಿಂದ ಒಟ್ಟಕ್ಕೆ ಚಾರ್ಗೆ ಮುಸ್ಲಿಮ್ಸ್ಗೆ ಅದರ. ಯಾಕಂದ್ರೆ ಇಸ್ರೇಲ್ ಭೂಮಿ ನಮಗೆ ಬರ್ತಾ ಇಲ್ಲ, ಯರುಶಲೇಮ್ ನಮ್ಗೆ ಬರ್ತಾ ಇಲ್ಲ ಅಂದ್ಬಿಟ್ಟು ಯಾರ ಕಾರಣ, ಅಮೆರಿಕನ್ಸ್ ಇವ್ರು ಸಪೋರ್ಟ್ ಕೊಡ್ತಾ ಕಾರಣದಿಂದ ಏನ್ ಮಾಡ್ತಾರೆ ಮುಸ್ಲಿಮ್ಸ್ ಒಟ್ಟಕ್ಕಿದ್ರಿಂದ ಏನ್ ಮಾಡ್ತಾರೆ, ಇವಾಗ ಅಮೆರಿಕ ಅವ್ರಿಗೆ ಅವರು ಅಟ್ಯಾಕ್ ಮಾಡ್ತಾ ಇದಾರೆ ಅಲ್ವಾ. ನೋಡ್ಬೇಕಾದ್ರೆ ಇದಕ್ಕೆ ಏನಂತಾರೆ, ಇದುವರೆಗೂ ಸಂಭವಿಸಿದ ಅಂತ ಕಷ್ಟ ಸಂಕಟ ಸಂಭವಿಸ್ತಾರೆ ಅಂತ. ನೀವು ಲೋಕ ನೋಡ್ಬೇಕಾರೆ ಇದುವರೆಗೂ ಸಂಭವಿಸಿರೋ ಕಷ್ಟ ಸಂಕಟ, ಸೂಸೈಡ್ ಬಾಂಬರ್ ಯಾವ ನೆನೆಸಿದ್ರ ಲೈಫಲ್ಲಿ, ಯಾರು ನೆನೆಸಿರಲಿಲ್ಲ ಸೂಸೈಡ್ ಬಾಂಬರ್ ಏನ್ ಮಾಡ್ತಾರಲ್ಲಿ, ತನ್ನ ತಾನೇ ಎಕ್ಸ್ಪ್ಲೋರ್ ಮಾಡ್ಕೊಂತಾರೆ. ನ್ಯೂಕ್ಲಿಯರ್ ಬಾಂಬ್ ಯಾವ ಮಹಾರಾಜ ಬಂದು ಯೋಚನೆ ಮಾಡಿದ್ರೆ, ನ್ಯೂಕ್ಲಿಯರ್ ಬಾಂಬ್ ಬಗ್ಗೆ ಒಂದು ಗುಂಡು ಬಗ್ಗೆನೇ ಅವ್ನು ಏನ್ ಮಾಡಕ್ ಹೋಗಿಲ್ಲ ಅವನ ಕನ್ಸಲ್ಲ ಅಲ್ವರ. ನ್ಯೂಕ್ಲಿಯರ್ ಬಾಂಬ್ ಅಂದ್ರೆ ಹೆಂಗಿರ್ಬೇಕು ಅಲ್ವರ, ಏನು ಹೊಡೆದ್ರೆ 80-90 kilometers ವರ್ಗ ಏನಾಗ್ತಂತ ಅಲ್ಲಿ ಫುಲ್ ಸ್ಪ್ರೆಡ್ ಆಗಿ ಏನಾಗ್ತಂತೆ, ಫುಲ್ ಟೋಟಲ್ ಆಗಿ ಒಬ್ಬ ಜೀವಿ ಕೂಡ ಇಲ್ವಂತೆ, ಒಂದೇ ಒಂದು ಏನ್ ಹೇಳ್ತಾರೆ ಬ್ಯಾಕ್ಟೀರಿಯಾ ಕೂಡ ಬದುಕಲ್ವಂತೆ, ಅಂತ ಒಂದು ಸ್ಟ್ರಾಂಗ್ ಆಗಿರುವಂತ ಬಾಂಬ್ಸ್ಗಳಿವೆ ಅಲ್ವ. ಇದನ್ನ ನೋಡ್ಬೇಕಂದ್ರೆ ಹೇಳ್ತಾರೆ ಕಷ್ಟ ಸಂಕಟದಲ್ಲಿ ನಡೀತಾರೆ ಅಂತ ಅದನ್ನ ಹೇಳ್ತಾರೆ ಒಂದು ಸಮಯಗಳು ಅಲ್ವರ. ಆಮೇಲೆ ನೋಡಿ ಇಂತ 4ನೇ ವಚನ ಓದಿ ಇಲ್ಲಿ, ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೂ ಮರೆಯಾಗಿ. ನೋಡಿ, ಅಂತ್ಯಕಾಲದವರೆಗೆ ಏನಾಗ್ತಂತೆ, ಇದೆಲ್ಲ ಮರೆಯಾಗಿರ್ತಂತೆ. ಅಂತ್ಯಕಾಲದಲ್ಲಿ ಏನಾಗ್ತದೆ ಓದಿ, ಕಂಟಿನ್ಯೂ ಮಾಡಿ ನೋಡಿ. ಅಂತ್ಯಕಾಲದಲ್ಲಿ ಬಹುಜನರು ಅತ್ತಿತ್ತ ತಿರುಗ್ತಾರಂತೆ. ಆಮೇಲೆ ತಿಳುವಳಿಕೆ ಏನಪ್ಪ ಇದರ್ಥ, ಮನುಷ್ಯ ಅತ್ತಿತ್ತ ತಿರುತ್ತಾನೆ ಅಂದ್ರೆ ಏನಾಗ್ತದೆ, ಮನುಷ್ಯ ಟ್ರಾನ್ಸ್ಪೋರ್ಟೇಷನ್ ಏನಿರ್ತದೆ ಇಂಪ್ರೂವ್ ಆಗ್ತಾನೆ ಅಂದ್ರೆ, ಇವತ್ ಮನುಷ್ಯ ಅತ್ತಿತ್ತ ತಿರುಗ್ತಾನೆ ಅಂದ್ರೆ ಭೂಮಿಯಿಂದ ಚಂದ್ರಮಂಡಲಕ್ಕೆ ಹೋಗಿ ಏನ್ ಮಾಡ್ತಾನೆ, ತಿರ್ಗಾ ಅತ್ತ ಇದ ತಿರ್ಗಾಕೊಂಡ್ ಬರ್ತಾನೆ. ನೋಡಿ, ಇವಾಗ ನಾವೇನ್ ಮಾಡ್ತೀರಿ ಟೂರಿಸ್ಟ್ ಎಲ್ಲ ಹೋಗ್ತೀವಿ ಟೂರ್ಗೆ, ಅದ್ರ ಅಲ್ಲಿ ಇಲ್ಲಿ ಕೊಡಾಯ್ಕಿನೆಲ್ಲ ಊಟಿಗೆ ಅಂತ ಹೋಗ್ತೀರಿ, ಹೊಸ ಟೂರಿಸ್ಟ್ ಹೇಳಿದಾರೆ ಟೂರಿಸ್ಟ್ ಸ್ಪಾಟ್ ಫಾರಿನ್ ಸ್ಪೇಸ್ ಸ್ಟೇಷನ್ ಮಾಡ್ಬಿಟ್ಟಾರೆ, ಸ್ಪೇಸ್ಗೆ ಟೂರ್ ಮಾಡ್ಕೊಂಡ್ ಬರ್ಬೋದು ಅಂದ್ಬಿಟ್ಟು. ಮೊನ್ನೆ ಯಾರೋ ಇಂಗ್ಲೆಂಡ್ ಅಲ್ಲಿ ಹೋಗೋದು ನೋಡಿ, ಶ್ರೀಮಂತ ಒಬ್ಬ ಕಪಲ್ ಅಲ್ವರ ಹೇಳ್ತಾರೆ, ಎಲ್ಲಿ ಹೋಗೋರೆ ಸ್ಪೇಸ್ಗೆ ಹೋಗ್ಬಿಟ್ಟು ಟೂರಿಸ್ಟ್ ಟೂರ್ ಮಾಡ್ಕೊಂಡು ಬಂದಾರಂತೆ. ಇಮ್ಯಾಜಿನ್ ಮಾಡಿ, ಅಂದ್ರೆ ಸೈಂಟಿಸ್ಟ್ಗಳು ಏನ್ ಹೇಳ್ತಾರೆ, ಮುಂದಕ್ಕೆ ಏನಾಗ್ಬೋದಂತೆ, ಅಲ್ಲೂ ಒಂದು ಹೋಟೆಲ್ ತರ ಲಾಡ್ಜ್ಗಳ ತರ ಮಾಡಿ ಮೋಸ್ಟ್ಲಿ ಯಾರ್ಯಾರಿಗೆ ಇಷ್ಟ ಇದೆಯೋ ಏನ್ ಮಾಡೋದು, ಅಲ್ಲಿ ಸ್ಪೇಸ್ಗೆ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಏನ್ ಮಾಡ್ಬೋದು, ಅಲ್ಲಿ ಎಲ್ಲ ನೋಡ್ಕೊಂಡ್ ಬರ್ಬೋದು ಅಂತ ಈ ತರ ಮಾಡಿದ್ರೆ. ಇಮ್ಯಾಜಿನ್ ಮಾಡಿ, ಯಾವ ಮನುಷ್ಯ ಲೈಫಲ್ಲಿ ನೆನೆಸಿದ್ದ, ಒಬ್ಬ ಹಳೆ ಕಾಲದಲ್ಲಿ ಒಂದು 200 ವರ್ಷದ ಮುಂಚೆ ಮನುಷ್ಯ ಬಂದ್ಬಿಟ್ಟು ಲೈಫಲ್ಲಿ ಇಡೀ ಲೈಫಲ್ಲಿ 500 ಕಿಲೋಮೀಟರ್ ಮೇಲೆ ಜಾಸ್ತಿ ಹೋಗಿದ್ರೆ ಹಬ್ಬಬ್ಬ ಅಂತ ಅಂದ್ಬಿಟ್ಟು ಅಲ್ವರ. ಯಾಕಂದ್ರೆ ಆ ಕಾಲದಲ್ಲಿ
ಗಾಡಿನೇ ಇಲ್ಲ, ವೆಹಿಕಲ್ ಏನಾಗಿದೆ, ಎಂತೆಂತ ವೆಹಿಕಲ್ಸ್ ಇದೆ. ಇಮ್ಯಾಜಿನ್ ಮಾಡಿ, ಇನ್ನ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಎಷ್ಟು ಕಂಫರ್ಟಬಲ್ ಆಗಿ ಹೋಗ್ಬೋದು ಅಂದ್ರ, ಒಂದು 10 ವರ್ಷ ಮುಂಚೆ ಬ್ರದರ್ ಕೇಳಿ ಅಂತೀನಿ ರೋಡಲ್ಲಿ ಓಡಿಸಿದ್ರೆ ಹೆಂಗಿರೋದು ಅಂದ್ರ, ಒಬ್ಬ ಒಂದ್ ಲಾರಿ ಬಂದ್ರೆ ಇನ್ನೊಬ್ಬ ಲಾರಿ ರೋಡಿಗೆ ಇಳಿಬೇಕು ಅಂದ್ರೆ ಎಷ್ಟು ಕಷ್ಟ ಇರೋದು. ಇವತ್ತು ಏನಾಗಿದೆ, ಫುಲ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫೀಲ್ಡ್ ಅಲ್ಲಿ ಕೂಡ, ಅಂದ್ರೆ ಏರ್ಕ್ರಾಫ್ಟ್ ಇಂದ ಹಿಡಿದು ಶಿಪ್ ಅಲ್ಲಿ ಸ್ಟೀಮರ್ ತಗೊಳ್ಳಿ ಅಂತೀನಿ, ಅದರ ರೋಡಲ್ಲಿ ಅಂತ ಟ್ರಾಫಿಕ್ ಟ್ರೈನ್ಸ್ ಎಲ್ಲರ ಬುಲೆಟ್ ಟ್ರೈನ್ಸ್ ಗಳು ನಿಯರ್ಲಿ 800 kilometers miles ಪರ್ ಅವರ್ ಓಡೋ ಅಂತ ಟ್ರೈನ್ಸ್ ಗಳಿದೆ ಇವತ್ತು ಅಲ್ಲ ನೋಡ್ಬೇಕು. ಇದೆಲ್ಲ ಏನಂದ್ರೆ ಮನುಷ್ಯ ಅತಿತ್ತ ಓಡೋದು ಒಂದು ಸೂಚನೆ ಅಲ್ವಾ. ಆಮೇಲೆ ಜ್ಞಾನ ಹೆಚ್ತಾರೆ ಅಂತ ಅನ್ಬೇಕಾದ್ರೆ, ಎಂತ ಜ್ಞಾನ ಇವತ್ತು ಹೆಚ್ಚಿದೆ ಅಂತಂದ್ರೆ, ಇವತ್ತು ನಾವು ಕೂತ್ಕೊಂಡಿರ ಗೊತ್ತಾ, ಈ ಟೇಬಲ್ ಈ ಚೇರ್ ಇದೆಲ್ಲ ಜ್ಞಾನ ಚೆನ್ನಾಗಿದೆ. ಒಂದು ಸಾಕ್ಷಿ, ಯಾಕೆ ಫ್ಯಾನು ಟ್ಯೂಬ್ಲೈಟು ನೋಡಿ, ಇದು ಅಷ್ಟೇ ಪ್ರಿಂಟ್ ಔಟ್ ಇರಲ್ಲ. ಒಂದು ಕಾಲದಲ್ಲಿ ಇದು ಮಾಡ್ಬೇಕು ಅಂದ್ರೆ ನಾನೇ ಮಾಡ್ಬೇಕಾಯ್ತು, ಕ್ಲೀನ್ ಆಗಿ ತಗೊಂಡು ಸ್ಕೆಚ್ ಹಾಕಿ ಪೇಂಟ್ ಆಗಿಬಿಡ್ದು ಅದನ್ನ ಅಳಿಸಿ ಅಳಿಸಿನೇ ಮಾಡ್ಬೇಕಾಯ್ತು. ಆ ಥರ ಎಲ್ಲ ಮಾಡಿಟ್ಟಿದ್ದೀರಿ ಮನೆಯಲ್ಲಿ ಅಲ್ವಾರ. ಇದ್ರೆ ಇವಾಗ ಏನಾಗಿದೆ, ಇದು ತೆಗಿಬೇಕಂದ್ರೆ 200 rupees ಕೊಟ್ಟರೆ ಮುಗಿದಾಯ್ತು, ದೊಡ್ಡ ಕ್ಲೀನ್ ಏನು ಮಾಡ್ತಾವೆ ಒಂದೇ ಸರಿಗೆ. ಅಲ್ಲ ಜ್ಞಾನ ಏನಾಗಿದೆ ಇವತ್ತು ಹೆಚ್ಚಾಗಿದೆ ಅಂದ್ರೆ, ಮೊಬೈಲ್ ಟೆಕ್ನಾಲಜಿ. ಹಳೆ ಕಾಲದಲ್ಲಿ ಒಂದು ಫೋನ್ ಕನೆಕ್ಷನ್ ಬೇಕು ಅಂದ್ರೆ ಎಷ್ಟು ವರ್ಷ ವೇಟ್ ಮಾಡ್ಬೇಕು, 10 ವರ್ಷ ಅಲ್ವಾರ. ನಾವು ಹುಟ್ಟಬೇಕಾರೆ, ಮಗ ಹುಟ್ಟಬೇಕಾರೆ ಫೋನ್ ಬುಕ್ ಮಾಡಿದ್ರೆ ಮಗಂಗೆ ಮದುವೆ ಆಗ್ಬೇಕಾದ್ರೆ ಮೋಸ್ಟ್ಲಿ ಬಂದಿರೋದು ಕನೆಕ್ಷನ್ ಬಂದಿರೋದು ಅಲ್ವಾರ. ಅದು ಇವಾಗ ಹೆಂಗಿದೆ, ಇನ್ಸ್ಟೆಂಟ್ ಆಗಿ ಅಲ್ಲ 500 rupees ಕೊಟ್ಟರೆ ಸಾಕಿದಂಗೆ ಹೊಸ ಹ್ಯಾಂಡ್ಸೆಟ್ ಏನು ಸಿಗ್ತದೆ, ಇನ್ಸ್ಟೆಂಟ್ ಆಗಿ ಕನೆಕ್ಷನ್ ಅಲ್ಲಿ ಲೈಫ್ ಟೈಮ್ ಬೇರೆ ಅಲ್ವಾರ. ಈ ಥರ ಏನಾಗಿದೆ ಜ್ಞಾನ ಹೆಚ್ಚಾಗಿದೆ ನೋಡ್ತೇವೆ. ಇದೆಲ್ಲ ಏನಂದ್ರೆ ಯೇಸು ಕೃಷ್ಣ ಎರಡನೇ ಬರಕ್ಕೆ ಆಗಿದ್ದಾರೆ, ಅವರ ಪ್ರಸನ್ನತೆ ಇದೆ ಅಂತ ಅಂದ್ಬಿಟ್ಟು ಇದು ಸಾಕ್ಷಿ ಅಲ್ವಾರ. ಸರಿ, ಇಪ್ಪ ಬಂದ್ಬಿಟ್ಟಾರೆ ಅಂದ್ರೆ ಯಾವಾಗ ಬಂದ್ಬಿಟ್ಟಾರೆ ಹೇಳೋಣ. ನಾವು ಸತ್ಯವೇದ ವಿದ್ಯಾರ್ಥಿಗಳು ಏನ್ ನಂಬ್ತೀರಿ ಅಂದ್ರೆ, ಯೇಸು ಕೃಷ್ಣ ಎರಡನೇ ಬರುವಿಕೆ 1874 ಆಯ್ತು ಅಂತ ನಾವು ನಂಬ್ತೀರಿ. ಯಾವಾಗ 1874. ಹೆಂಗೆ 1874 ಅಂತ ನೋಡ್ಬೇಕಾರೆ ನೋಡಿ, ಇಲ್ಲಿ ಈ ಚಾಟ ನೋಡ್ಬೇಕಾರೆ ನಮ್ಗೆ ಲೇಟ್ ಆಗ್ಬಿಡ್ತಾರೆ. ಸರಿ, ಕೂತ್ಕೊಂಡು ನೋಡಿ, ಆದಾಮನ ಸೃಷ್ಟಿ ಮಾಡ್ದಾಗ ಎಂದ ಹಿಡಿದು ಅದರ ನೋಡಿ ಅಂತೀನಿ. 7ನೇ ದಿನ ಆಯ್ತಲ್ಲ, ಅಲ್ಲಿಂದ ಹಿಡಿದು ಯೇಸು ಸ್ವಾಮಿ 2ನೇ ಬರಕ್ಕೆವರೆಗೂ ಎಷ್ಟು 1000 ವರ್ಷ 6000 ವರ್ಷ ಅಂತ ನಾವು ನಂಬ್ತೀರಿ. ಹೆಂಗೆ ನೋಡ್ಬೇಕಾರೆ, ದೇವ್ರು ಏನ್ ಮಾಡಿದ್ರು, ಪ್ರತಿ ಸೃಷ್ಟಿಕಾರ್ಯಗಳಲ್ಲಿ 6000 ವರ್ಷ ಏನ್ ಮಾಡಿದ್ರು, ಒಂದ್ ಸ್ವಲ್ಪ ಮೊಬ್ಬಾಗಿತ್ತು, ಬೈಬಲ್ ಓದ್ಬೇಕಂತ ಸಂಜೆ ಆಗಿತ್ತು, ಆಮೇಲೆ ಪ್ರಾಂತ್ಯಕಾಲವಾಗಿತ್ತು ಅಂತ ಬರ್ತಲ್ಲ. ಈವ್ನಿಂಗ್ ಏನ್ ಈವ್ನಿಂಗ್ ಏನ್ ಮಾರ್ನಿಂಗ್ ಮತ್ತೆ ಫಸ್ಟ್ ಡೇ ಅಂತ ಬರ್ತಾರೆ, ಕನ್ನಡನೇ ಬರ್ತಾರೆ. ಅನೇ ಮೀನಿಂಗ್ ಅಂದ್ರೆ, ದೇವರ ಸೃಷ್ಟಿ ಕಾರ್ಯಗಳಲ್ಲಿ ಫಸ್ಟ್ ಏನೋ ಶುರು ಮಾಡ್ಬೇಕಾದ್ರೆ ಹೆಂಗಿತ್ತು, ಫಸ್ಟ್ ಮೊಬ್ಬಾಗಿತ್ತು, ಅದು ಎಷ್ಟು ವರ್ಷ, 6000 ವರ್ಷ ವೇಗಕ್ಕೆ ಸೃಷ್ಟಿ ಮಾಡಿದ್ರು. ಅದೇ ಕೊನೆಯ 1000 ವರ್ಷದಲ್ಲಿ ಏನಾಯ್ತು, ಆ ಕೆಲಸಗಳೆಲ್ಲ ಪರಿಪೂರ್ಣತೆಗೆ ಬಂತು ಅಂತ ನೋಡ್ತೀನಿ. ಅದೇ ರೀತಿ ಈ ಒಂದು 7ನೇ ದಿನದಲ್ಲಿ ಕೂಡ ನಾವು ವಾಸ ಮಾಡ್ತಾರೆ ನೋಡ್ಬೇಕು. ಅದೇಂಗಿದೆ ಅಂದ್ರೆ, ಮೊದಲು 6000 ವರ್ಷ ಪಾಪದಲ್ಲಿ ಮುಳುಗಿದಂತ 6000 ವರ್ಷ, ಆಮೇಲೆ 7ನೇ 1000 ವರ್ಷ ಏನಾಗ್ತಾರೆ, ಅವಾಗ ಏಸು ಬಿಡೋಕೆ ಆಳ್ವಿಕೆ ಮಾಡೋಂತಂದ್ರೆ ಒಂದು ಅದು 7ನೇ 1000 ವರ್ಷ ಅಂತ ನಾವು ನಂಬ್ತೀರಿ. ಇದ್ರ ಪ್ರಕಾರ ನೋಡ್ದ ಅಂತಂದ್ರೆ, ಆದಾಮನ ಸೃಷ್ಟಿ ಮಾಡ್ದಾಗಿಂದ ಹೇಳ್ದೆ ಏನ್ರಿ, ಕ್ರಿಸ್ತ ಶಕ 1 AD 1 ಎಷ್ಟು ವರ್ಷ ಅಂದ್ರೆ 4126 ವರ್ಷಗಳು. ಈ 4126 ವರ್ಷನ ಈ 6000 ವರ್ಷದ ಪಾಪದಲ್ಲಿ ಇದೆ ನೋಡಿ, ಅದರಲ್ಲಿ ಕಳೆದ್ರೆ ನಮಗೆ ಉಳಿಯೋದು ಎಷ್ಟು ಅಂದ್ರೆ 1874. ಅಂದ್ರೆ 1874 ಯೇಸು ಸ್ವಾಮಿ ಬಂದೇ ಮಾಡಿದ್ರೆ ತನ್ನ ಒಂದು ರಾಜ್ಯನ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ಬಿಟ್ಟು ನಾವು ನಂಬ್ತೀರಿ ಅಲ್ವರ. ಇದ್ರ ಬಗ್ಗೆ ಅನೇಕ ಕ್ಲಾಸ್ಗಳಿದೆ ಅದರ, ಇದನ್ನ ಓದ್ಬೇಕು ಅಂತಂದ್ರೆ ನಿಯರ್ಲಿ ಒಂದು 8 hours 9 hours ಕೂತ ನಾವು ಓದ್ಬೇಕು, ಅಷ್ಟು ಡೀಟೇಲ್ಸ್ ಇದೆ. ಇವತ್ತು ನಾವು ಅದೆಲ್ಲ ನೋಡಬೇಕಾಗಿಲ್ಲ. ಮುಖ್ಯವಾಗಿ ಏನು ನೋಡ್ತೀವಿ ಅಂತಂದ್ರೆ, ಇವಾಗ ಇದರಲ್ಲೇ ಕೆಲವೊಂದು ವ್ಯತ್ಯಾಸಗಳು ಬಂದಿರಪ್ಪ ಅಂತ ನಾವು ನೋಡೋಣ ಅದರ. ಅದು ನೋಡ್ಬೇಕಾರೆ ಏನು ಅಂತಂದ್ರೆ, ನೋಡಿ ನೋಡಿ, ಇದ್ರಲ್ಲಿ ನೋಡ್ಬೇಕಾದ್ರೆ ಏನ್ ನೋಡ್ತೀನಿ ಅಂತಂದ್ರೆ ನೋಡಿ, 6000 ವರ್ಷ ಯಾವಾಗ ಎಂಡ್ ಆಗ್ತದೆ, 1874 ಎಂಡ್ ಆಗ್ತದೆ. ಅಲ್ಲಿಂದ ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ ಏನಾಗ್ತದೆ ಶುರು ಆಗ್ತದೆ ಅಂತಂದ್ಬಿಟ್ಟು ಸಹೋದರ ಅಂತ ರಸಲ್ ಹೇಳ್ತಾರೆ. ನಾವೆಲ್ಲ ಬೈಬಲ್ ಸ್ಟೂಡೆಂಟ್ಸ್ಗಳು ಅದೇ ನಂಬೋದು. ಆದ್ರೆ ಇವಾಗ ಏನಾಗಿದೆ, ಹೊಸ ಅದು ಒಂದು ಕ್ರಾಂತಿ ಬಂದ್ಬಿಟ್ಟಿದೆ. ಏನೋ ಹೇಳ್ತಾರೆ, ಈ 6000 ವರ್ಷ ಬಂದ್ಬಿಟ್ಟು 1874 ಏನಾಗೋದಿಲ್ಲ, ಅಂತ್ಯ ಆಗೋದಿಲ್ಲ. ಅದು ಯಾವಾಗ ಅಂತ್ಯ ಆಗೋದು, 2043. ಅಂದ್ರೆ ಅದು ಇವಾಗ ಇಲ್ಲ, ಇನ್ನ ಮುಂದಕ್ಕೆ ಬರೋಂಥ ಕಾಲದಲ್ಲಿ ಏನಾಗ್ತದೆ ಅಂತ್ಯ ಆಗ್ತದೆ. ಯೇಸು ಸ್ವಾಮಿ ಇನ್ನ ಏನಾಗಿಲ್ಲ, ಭೂಲೋಕಕ್ಕೆ ಬಂದಿಲ್ಲ, ಇವೆಲ್ಲ ಸೂಚನೆಗಳಲ್ಲ ಅಂತಂದ್ಬಿಟ್ಟು ಕೆಲವೊಂದು ಮಾತುಗಳು ಹೇಳ್ತಾರೆ ಅಲ್ವಾ. ಸರಿಪ್ಪ, ಇದನ್ನ ವ್ಯತ್ಯಾಸ ಎಷ್ಟಿದೆ ಈಗ ನೋಡ್ಬೇಕ್ರೆ, ವ್ಯತ್ಯಾಸ ಎಷ್ಟು ಬರ್ತದೆ ಅಂದ್ರೆ 169 ವರ್ಷ ಏನಾಗ್ತಾರೆ ವ್ಯತ್ಯಾಸ ಬರ್ತವೆ ಅಲ್ವರ. ಹಂಗ ನೋಡ್ಬೇಕಾರೆ, ಈ 169 ವರ್ಷ ಬಂದ್ಬಿಟ್ಟು ವ್ಯತ್ಯಾಸ ಹೆಂಗ್ ಬಂತು ಅಲ್ವರ. ಈ 169 ವರ್ಷದ ಬಗ್ಗೆ ಏನ್ ಮಾಡೋಣ, ನಾವು ಸ್ವಲ್ಪ ಸ್ಟಡಿ ಮಾಡಿ ನಾವು ನೋಡೋಣ ಅಲ್ವರ. ನೋಡಿ, ಈ 169 ವರ್ಷ ವ್ಯತ್ಯಾಸ ಹೆಂಗ್ ಬರ್ತದೆ ಅಂದ್ರೆ, ಸಹೋದರ ಅಂತ ರಸಲ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನ್ಯಾಯಾಧಿಪತಿಗಳ ಕಾಲ ಎಷ್ಟು ವರ್ಷ, 450 ವರ್ಷ ಅಂತ ಏನ್ ಮಾಡ್ತಾರೆ ಅವರು ಅವರು ಹೇಳ್ತಾರೆ ಅಲ್ವರ. ಆದ್ರೆ ಈ ಹೊಸ ಒಂದು ಕ್ರೋನಾಲಜಿ, ಈ ಹೊಸ ಪಾಯಿಂಟ್ ಬಂದಿದ್ದಲ್ಲ, ಈ 2043, ಅದನ್ನ ವಿಶ್ವಾಸ ಮಾಡೋರು ಏನ್ ಹೇಳ್ತಾರೆ ಅಂದ್ರೆ, ನ್ಯಾಯಾಧಿಪತಿಗಳ ಕಾಲ ಎಷ್ಟು, 350 ವರ್ಷ ಅಂತ ನಂಬ್ತಾರೆ ಅದರ. ಎಷ್ಟು, 350 ವರ್ಷ. ಸೊ ಎಷ್ಟಾಯ್ತು ವ್ಯತ್ಯಾಸ ಅಲ್ಲಿ, 100 ವರ್ಷನೇ ಅಂತ ನೋಡಿ.
ಅಲ್ಲ 100 ವರ್ಷ ವ್ಯತ್ಯಾಸ ಬಂತು ಅಲ್ವರಾ. ಎರಡನೇ ಪಾಯಿಂಟ್, ಸೊ ಅಂತ ರಸಲ್ ಅವ್ರು ಏನಂತಂದ್ರೆ ರಾಜರುಗಳ ಕಾಲ ಎಷ್ಟು 513 ವರ್ಷ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಎಷ್ಟು 513 ವರ್ಷ ಅಲ್ವರಾ. ಆದರೆ ಈ ಹೊಸ ಕ್ರೊನಾಲಜಿ ಪ್ರಕಾರ ಈ ರಾಜರುಗಳ ಕಾಲ ಎಷ್ಟು ಗೊತ್ತಾ 463 ಅದರ ಅಂದರೆ 50 ವರ್ಷ ಬಂತಲ್ಲಿ ವ್ಯತ್ಯಾಸ ಬಂತು ಆಯ್ತರಾ. ಆಮೇಲೆ ಇದು ಇನ್ನೊಂದು ಏನ್ ಹೇಳ್ತಂದ್ರೆ ಪೀರಿಯಡ್ ಆಫ್ ಡೆಸೋಲೇಷನ್ ಅಂತ ಹೇಳ್ತಾರೆ. ಅಂದ್ರೆ ಕಾರಣ ಅಲ್ಲಿ ಭೂಮಿ ಬಂದ್ಬಿಟ್ಟು ಹಾಳು ಬಿದ್ದಿರೋಂತ ಒಂದು ಸಮಯ, ಆ ಭೂಮಿ ಹಾಳು ಬಿದ್ದಿರೋಂತ ಸಮಯ ಎಷ್ಟು ಅಂತ ಹೇಳ್ತಾರೆ ಅಂದ್ರೆ ಸ್ವಂತ ರಸಲ್ ಅವರು ಮತ್ತೆ ಬೈಬಲ್ ಇರೋಂತ ವಚನ ಹೇಳ್ತಾರೆ ಏನ್ ನೋಡ್ತದೆ ನಮ್ಗೆ ಅದು 70 ವರ್ಷಗಳು ಅಂತ ನೋಡಿಸ್ತಾರೆ. ಆದ್ರೆ ಈ ಹೊಸ ಒಂದು ಕ್ರೊನಾಲಜಿ ನಂಬರ್ ಅಂತ ಏನ್ ಹೇಳ್ತಾರೆ ಅಂದ್ರೆ ಇಲ್ಲ, ಈ ಒಂದು ಡೆಸೋಲೇಷನ್ ಅಲ್ಲ, ಇದು ಇದು ಪೀರಿಯಡ್ ಆಫ್ ಕ್ಯಾಪ್ಟಿವಿಟಿ. ಅದೆಷ್ಟು ಅದು 52 ವರ್ಷ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನಂಬ್ತಾರೆ ಅಲ್ವರ. ಅದ್ ನೋಡ್ಬೇಕಾದ್ರೆ ಈ 70 ಮತ್ತೆ 52 ವ್ಯತ್ಯಾಸ ಎಷ್ಟು 18 ವರ್ಷ ಅಂತ ಅಂದ್ಬಿಟ್ಟು ಅವರು ನಂಬ್ತಾರೆ ನೋಡಿ ಅಂತ ಹೇಳಿದ್ರೆ. ಅದು ಪೀರಿಯಡ್ ಆಫ್ ಡೆಸೋಲೇಷನ್ ಅಲ್ಲ, ಅದು ಪೀರಿಯಡ್ ಆಫ್ ಕ್ಯಾಪ್ಟಿವಿಟಿ. ಅದೆಷ್ಟು 52 ವರ್ಷ ಅಂತ ಅಂದ್ಬಿಟ್ಟು ನಂಬ್ತಾರೆ ಅಂದ್ರ. ಕೊನೆಗೆ ನೋಡ್ಬೇಕಾದ್ರೆ ಈ ಅಡ್ಜಸ್ಟ್ಮೆಂಟ್ ಇವರು ಅಂದ್ರೆ ಎ ಡಿ ಇಂದ ಬಿ ಸಿಗೆ ಹೋಗ್ಬೇಕಾದ್ರೆ ಏನಾಗ್ತದೆ, 1 ವರ್ಷ ಅಡ್ಜಸ್ಟ್ ಮಾಡ್ಬೇಕಾಗ್ತಾರೆ ಅಂತಂದ್ಬಿಟ್ಟು ನೋಡಿದ್ರೆ ಅದು 1 ವರ್ಷ ವ್ಯತ್ಯಾಸ ಬರ್ತದೆ. ಇದನ್ನೆಲ್ಲ ಕೂಡಿಸಿದ್ರೆ ಎಷ್ಟು ಬರ್ತದೆ, 169 ವರ್ಷಗಳು ಬರ್ತದೆ ಅದರ. ಸೊ ಈ ಒಂದು ವ್ಯತ್ಯಾಸ ಬರ್ತದೆ ಎಷ್ಟು, 169 ವರ್ಷ. ಏನ್ ಬ್ರದರ್ ರವಿ ಬ್ರದರ್ ಆ ಬುಕ್ಕಲ್ಲಿ ನೋಡ್ಬೇಕಾದ್ರೆ ಏನಂತಾರೆ ಕೊಟ್ಟಿದಾರಲ್ಲ 169 ವರ್ಷ ವ್ಯತ್ಯಾಸ ಬರ್ತಾರೆ ಅದರ. ಸರಿ, ಇವಾಗ 169 ವರ್ಷ ಹೆಂಗಪ್ಪ ವ್ಯತ್ಯಾಸ, ಫಸ್ಟ್ ಮೊದಲನೇ ಪಾಯಿಂಟ್ ಏನ್ ನೋಡೋಣ, ನ್ಯಾಯಾಧಿಪತಿಗಳ ಕಾಲದ ಬಗ್ಗೆ ಮಾಡೋಣ ನಾವು ಸ್ವಲ್ಪ ನಾವು ಓದ್ಬಿಟ್ಟು ನೋಡೋಣ ಅಲ್ವರ. ಇವಾಗ ಬೈಬಲ್ನಲ್ಲಿ ಅಪೊಸ್ತಲ ಪೌಲು ನ್ಯಾಯಾಧಿಪತಿಗಳ ಕಾಲ ಎಷ್ಟು ಅಂತ ಹೇಳ್ತಾರೆ, 450 ವರ್ಷ ಅಂತ ಹೇಳ್ತಾರೆ. ಅದು ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ಬರ್ತದೆ. ಅದು ಬೇಕಾದ್ರೆ ಓದ್ತೀರಾ, ಅಪೊಸ್ತಲ ಕೃತ್ಯಗಳು 13:20. ಇದಾದ ಮೇಲೆ ಪ್ರವಾದಿಯಾದ ಸಮುವೇಲನ ಕಾಲದವರಿಗೆ ನ್ಯಾಯಾಧಿಪತಿಗಳನ್ನು ಕೊಟ್ಟನು. ನೋಡ್ರಿ ಎಷ್ಟೊತ್ತೆ ನ್ಯಾಯಾಧಿಪತಿಗಳನ್ನ ಕೊಟ್ರು ಅಂತ ಹೇಳ್ತಾರೆ ಅದರ. ಕಾಣಾಲಿ ವಚನ ಓದ್ಬೇಕಾದ್ರೆ ಹಿಂಗ್ ಬರ್ತಾರೆ ನಿಂತೀನಿ, ಇಷ್ಟರೊಳಗೆ ಎಷ್ಟು ವರ್ಷ ಆಯ್ತಂತೆ ಸುಮಾರು, ಇಷ್ಟರೊಳಗೆ ಎಲ್ಲಿಂದ ಶುರು ಎಲ್ಲಿಗೆ ಅಂತ್ಯ ಆಗ್ತದೆ ಇದು ನೋಡಿ, ಎಲ್ಲಿಂದ ಶುರು ಆಗ್ತದೆ ಎಲ್ಲಿಂದ ಅಂತ್ಯ ಆಗ್ತದೆ ಅಂದ್ರೆ ಅದೇ ಅಧ್ಯಾಯದಲ್ಲಿ ಏನ್ ಮಾಡಿದ್ರೆ ಸ್ವಲ್ಪ ಮೇಳೆ ನೋಡಿ ಎಲ್ಲಿ ಅಂದ್ರೆ 17ನೇ ವಚನದಿಂದ ಓದ್ಕೊ ಬನ್ನಿ. ನೋಡಿ 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 ಹೇಳ್ತಾರೆ, ತನ್ನ ಪಿತೃಗಳನ್ನ ಆರಿಸ್ಕೊಂಡು ತನ್ನ ಜನಗಳನ್ನ ಐಗುಪ್ತ ದೇಶದಲ್ಲಿ ಏನ್ ಮಾಡದಂತೆ ಪ್ರವಾಸವಾಗಿದ್ದಾಗ, ಅಂದ್ರೆ ಪಿತೃಗಳನ್ನ ಆರಿಸ್ಕೊಂಡಾಗ ಏನಾಯ್ತಾರೆ ಇಲ್ಲಿ ಈ 450 ವರ್ಷ ಶುರು ಆಗ್ತದೆ ಅಂತ ಹೇಳ್ತಾರೆ. ಏನೋ ಆಯ್ತಾ ಚೆನ್ನಾಗಿ ಅರ್ಥಕೊಳ್ಳಿ, ಪಿತೃಗಳನ್ನ ಆರಿಸ್ಕೊಂಡಾಗಿಂದ ಏನಾಗ್ತದೆ ಅಲ್ಲಿ 450 ವರ್ಷ ಶುರು ಆಗ್ತದೆ. ಆಮೇಲೆ ನೋಡಿ ಭುಜಬಲದಿಂದ ಆತನನ್ನು ಆ ದೇಶದಿಂದ ಬರಮಾಡಿದ್ರಂತೆ, ಅಂದ್ರೆ ತನ್ನ ಪಿತೃಗಳನ್ನ ಆರಿಸ್ಕೊಂಡು ಅವ್ರ ಐಗುಪ್ತ ದೇಶದಲ್ಲಿ ಇದ್ದಂತ ದಿನಗಳು, ಆಮೇಲೆ ಕರ್ಕೊಂಬಂದು ಆಮೇಲೆ ಆಮೇಲೆ ಹಂಚಿಕೊಟ್ಟನು. ಇಷ್ಟರೊಳಗೆ ಸುಮಾರು 450 ವರ್ಷ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿಂದ ಶುರು, ತನ್ನ ಪಿತೃಗಳನ್ನ ಆರಿಸ್ಕೊಂಡ್ರು ನೋಡಿ, ಅಲ್ಲಿಂದ ಹಿಡಿದು ವಾಗ್ದಾನ ಮಾಡಿರಂತ ಭೂಮಿನ ಇಸ್ರೇಲ್ ಜನಗಳಿಗೆ ಹಂಚಿಕೊಟ್ರು ನೋಡಿ, ಅಲ್ಲಿವರೆಗೆ ಎಷ್ಟು ವರ್ಷ ಅಂತಿತ್ತು, 450 ವರ್ಷ ಅಂದ್ಬಿಟ್ಟು. ಇದನ್ನ ಸ್ವಲ್ಪ ನಾವು ಏನ್ ಮಾಡೋಣ, ಸ್ವಲ್ಪ ಎಕ್ಸಾಮಿನ್ ಮಾಡೋಣ. ಅಬ್ರಾಹ್ಮ ಪಿತೃಗಳು ಅಂತಂದ್ಬಿಟ್ರು, ಅಂದ್ರೆ ಒಬ್ಬನೇ ಇರೋ ಸಾಧ್ಯ ಅಲ್ಲ, ಅಬ್ರಾಹ್ಮ ಇಸಾಕ್ ಇರ್ಬೇಕು. ಅಂದ್ರೆ ಅಂದ್ರೆ ಇಲ್ಲಿ ಇಬ್ರು ಮಿನಿಮಮ್ ತಗೊಂಡ್ರೆ ಇಸಾಕಿನ ಜನ್ಮದಿಂದ ತಗೊಂಡ್ಬೇಕು ಅಲ್ವರ. ಇಸಾಕಿನ ಜನ್ಮದಿಂದ ತಗೊಂಡ್ರೆ ಇಸಾಕ್ ಇಂದ ಕ್ಯಾಲ್ಕುಲೇಷನ್ ಮಾಡೋಣ, ಇಸಾಕ್ ಹುಟ್ಟಿದಾಗಿನ ಅಂತ. ಈ ಬೈಬಲ್ ನೋಡ್ಬೇಕಾದ್ರೆ ಈ ವಚನಗಳು ಹೇಳ ನೀವು ಬರ್ಕೊಳ್ಳಿ ಪಾಯಿಂಟ್ಸ್ಗಳು ನೋಡಿ ಅಂತೀನಿ. ಇಸಾಕ್ಗೆ 60 ವರ್ಷ ಆಗಿದ ಮೇಲೆ ಯಾರು ಹುಡ್ತಾರೆ, ಯಾಕೋ ಬಿಡ್ತಾರೆ. ಸೊ 60 ವರ್ಷ ಹಾಕೊಳ್ಳಿ ಅಂತೀನಲ್ಲಿ ಆಯ್ತಾ, ಆಯ್ತಾ. ಇಸಾಕ್ಗೆ 60 ವರ್ಷ ಮೇಲೆ ಯಾರು ಹುಡ್ತಾರೆ, ಯಾಕೋ ಬಿಡ್ತಾರೆ.
ಯಾಕೋಬ್ಗೆ 130 ವರ್ಷ ವಯಸ್ಸು ಇರಬೇಕಾದ್ರೆ ಅವ್ರು ಎಲ್ಲಿರ್ತಾರೆ? ಐಗುಪ್ತ ದೇಶದಲ್ಲಿ ಇರ್ತಾರೆ. ಎಷ್ಟು ವರ್ಷ? ಯಾಕೋಬ್ಗೆ 130 ವರ್ಷ ವಯಸ್ಸು ಇರಬೇಕಾದ್ರೆ ಎಲ್ಲಿರ್ತಾರೆ? ಐಗುಪ್ತ ದೇಶಕ್ಕೆ ಹೋಗ್ತಾರೆ. ಇದು ನೆಕ್ಸ್ಟ್ ಪಾಯಿಂಟ್. 60 ಪ್ಲಸ್ 130 ಎಷ್ಟಾಯ್ತು? 190 ಕರೆಕ್ಟಾ? ಆಮೇಲೆ ಯಾಕೋಬ್ ಜೊತೆಗೆ ಇಸ್ರೇಲ್ ಜನಗಳು ಎಲ್ಲರೂ ಐಗುಪ್ತ ದೇಶದಲ್ಲಿ ಎಷ್ಟು ದಿನ ಇರ್ತಾರೆ? ಅದೆಷ್ಟು ಅಂತಂದ್ರೆ 215 ವರ್ಷ ಇರ್ತಾರೆ. ಎಷ್ಟು? 215 ವರ್ಷಗಳಿರ್ತಾರೆ ಐಗುಪ್ತ ದೇಶದಲ್ಲಿ. ಯಾರು? ಯಾಕೋಬ್ ಮುಖಾಂತರ ಯೋಸೆಫ್ ಬದುಕಿದ್ದಾನೆ ಅಂತ ಸುದ್ದಿ ಬರ್ತಾ ನೋಡಿ, ಅವಾಗ ಏನ್ ಮಾಡ್ತಾರೆ? ಯಾಕೋಬ್ ಅವ್ರ ಕುಟುಂಬದವರೆಲ್ಲ ಹೋಗ್ತಾರಲ್ವ, ಅಂದ್ರೆ ಯೋಸೆಫ್ ತುಂಬಾ ಸಂತೋಷ ಆಗ್ತಾರೆ. ಅವಾಗ ಯಾಕೋಬ್ಗೆ ಎಷ್ಟು ವರ್ಷ ಅಂತೆ? 130 ವರ್ಷ ಆಯ್ತಾ? ಅಲ್ಲಿಂದ ಮೋಸೆ ಮುಖಾಂತರ ಕರೀತಾರೆ ನೋಡಿ ಇದ್ರ ಜನಗಳನ್ನ, ಅಲ್ಲಿವರೆಗೂ ಎಷ್ಟು ವರ್ಷ ಅಂತೆ? 215 ವರ್ಷ. ಎಷ್ಟು? 215 ಇಯರ್ಸ್ ಆಯ್ತಾ? ಸೊ 190 ಪ್ಲಸ್ 215 ಎಷ್ಟಾಯ್ತು? 405 ಆಯ್ತು ಅಲ್ವರ. ಇದಾಗಿದ ನಂತರ ಕರೆಕ್ಟ್ 405 215 ಪ್ಲಸ್ 190 415 ಆಯ್ತು ಅಲ್ವರ. ಅದಾಗಿದ ನಂತರ ಇಸ್ರೇಲ್ ಜನಗಳ ಐಗುಪ್ತ ದೇಶನ ಹೊರಗಡೆ ಕರ್ಕೊಂಡ್ ಬರ್ತಾರೆ. 40 ವರ್ಷ ಏನ್ ಮಾಡ್ತಾರೆ ಅರಣ್ಯದಲ್ಲಿ? ಅವರು ಶಿಕ್ಷೆ ಅನುಭವಿಸ್ತಾರೆ. ಸೊ ಇವಾಗ 405 40 ಹಾಕಿ ಎಷ್ಟಾಯ್ತು? 445. ಆಮೇಲೆ ಈ ವನವಾಸ ಆಗಿದ್ಮೇಲೆ 6 ವರ್ಷ ಏನ್ ಮಾಡ್ತಾರೆ? ಆ ವಾಗ್ದಾನ ಭೂಮಿನ ಅವ್ರು ಪಡಿತಾರೆ. ಅಂದ್ರೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿ ನೀಟಾಗಿ ರಾಜ್ಯಗಳನ್ನ ಸೋಲಿಸಿ ಆ ಭೂಮಿ ಪಡಿ. ಎಷ್ಟು ವರ್ಷ? 6 ವರ್ಷ. ಸೊ 445 ಪ್ಲಸ್ 6 ಎಷ್ಟಾಯ್ತು? 451 ಆಯ್ತು. ಅಂದ್ರೆ ಪಕ್ಕ 450 ಬಂತ? 450 ಬಂದಿಲ್ಲ, ಎಷ್ಟು ಬಂತು? 51 ಬಂತು. ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲ ಅಪೋಸ್ಟಲ್ ಪೌಲ್ ಹೇಳ್ಬೇಕಾದ್ರೆ ಹೇಳ್ತಾರೆ ಸುಮಾರು 450 ವರ್ಷ ಅಂತ. ಅಂದ್ರೆ ಹೆಚ್ಚು ಕಮ್ಮಿ ಇರೋದ್ರೆ ಏನ್ ಮಾಡ್ರು ಅಪೋಸ್ಟಲ್ ಪೌಲ್ ಈ ತರ ಹೇಳಿದ್ರು ಅಂತ. ಇದು ಜನರಲ್ ಆಗಿ ಏನು ಈ ಹೊಸ ಒಂದು ಬೈಬಲ್ ಕ್ರೋನಜಿ ಹೇಳ್ತಾರಲ್ಲ ಅವ್ರು ಹೇಳಂತ ಪಾಯಿಂಟ್ ಇದು. ಆದ್ರೆ ನಾವು ಸ್ವಲ್ಪ ತಾಳ್ಮೆ ನೋಡೋಣ. ಅಪೋಸ್ಟಲ್ ಪೌಲ್ ಹೇಳ್ಬೇಕಾದ್ರೆ ಸುಮಾರು ಅಂತ ಅರ್ಥದಲ್ಲಿ ಹೇಳಿದ್ರ ಇಲ್ಲ? ಯಾಕಂದ್ರೆ ಅದೇ ಅಪೋಸ್ಟಲ್ ಪೌಲ್ ಅದೇ ಅಧ್ಯಾಯದಲ್ಲಿ ಇನ್ನ 2 ಸತಿ ಸುಮಾರು ಅಂತ ಹೇಳ್ತಾ ನೋಡಿರ್ತೀನಿ. ಎಲ್ಲಿ? 18ನೇ ವಚನ ನೋಡಿ. ಅದೇ ನೋಡಿ, ಸುಮಾರು 40 ವರ್ಷವರೆಗೂ ಆತನ ನಡಾವಳಿಯನ್ನು ಸಹಿಸಿಕೊಂಡ್ರು ಅಂತ ಹೇಳ್ತಾರೆ ಅಲ್ವರ. ಇವಾಗ ಇಸ್ರೇಲ್ ಜನಗಳು ಐಗುಪ್ತ ದೇಶದಲ್ಲಿ ಸುಮಾರು 40 ವರ್ಷ ಇದ್ರ? ಕರೆಕ್ಟ್ ಆಗಿ 40 ವರ್ಷನೇ. ಸುಮಾರಾಗಿರೋಕೆ ಸಾಧ್ಯ ಇಲ್ಲ. ಬೈಬಲ್ ಅನೇಕ ವಚನಗಳು ನೋಡ್ತಾರೆ ಎಕ್ಸಾಕ್ಟ್ ಆಗಿ 40 ಇಯರ್ಸ್ ಇದ್ರು ಅಂತ ಅಂದ್ಬಿಟ್ಟು. ಹಂಗಂದ್ರೆ ಬೈಬಲ್ ಅಲ್ಲಿ ಸುಮಾರು ಅಂತ ಹೇಳ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಏನು ಯಾವ ಅರ್ಥದಲ್ಲಿ ಹೇಳಿದ್ದಾರೆ? ಪಕ್ಕ ಎಕ್ಸಾಕ್ಟ್ 40 ಇಯರ್ಸ್ ಅಂತಾನೆ ಹೇಳ್ತಾರೆ. ಅದೇ ರೀತಿ ಇಲ್ಲಿ 450 ಅಂತ ಹೇಳ್ಬೇಕಾದ್ರೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ? ಎಕ್ಸಾಕ್ಟ್ 450 ಅಂತ ಹೇಳ್ತಾರೆ. ನೋಡಿದ್ದೀನಿ ಬೇಕಾ ಇನ್ನೊಂದು ವಚನ ಓದಿ, 21ನೇ ವಚನ ಓದಿ. ಅದಲ್ಲೇ ಅಲ್ಲಿ ಕಾಣಲು ಬಂದಿಲ್ಲ, ಇಂಗ್ಲಿಷಲ್ಲಿ ಬರ್ತಾರೆ. ಅವನು ಸುಮಾರು 40 ವರ್ಷ ಏನ್ ಮಾಡ್ದಂತೆ ಅಲ್ಲಿ ಆಳ್ವಿಕೆ ಮಾಡುವಂತ ಇಂಗ್ಲಿಷಲ್ಲಿ ಬರ್ತಾರೆ ಆಯ್ತಾರ. ಆ ನೋಡ್ಬೇಕ್ರೆ ಸುಮಾರು ಅಂತ ಏನಪ್ಪ ಅಲ್ಲಿ ನೋಡ್ಬೇಕ್ರೆ ಸೌಲ್ ಆಳ್ವಿಕೆ ಮಾಡಿದ್ರೆ ಎಕ್ಸಾಕ್ಟ್ 40 ಇಯರ್ಸ್ ಅಂತ ಬೈಬಲ್ ಕ್ಲಿಯರ್ ಆಗಿ ಗೊತ್ತು ಅಂದ್ರೆ. ಅದ್ ಮಾತ್ರ ಅಲ್ಲ, ಅಪೋಸ್ಟಲ್ ಪೌಲ್ ಕ್ಲೀನ್ ಆಗಿ ಕ್ಯಾಲ್ಕುಲೇಷನ್ಸ್ ಗೊತ್ತಿರ್ಲಿಲ್ವಾ ಅಲ್ವರ? ಕರೆಕ್ಟ್ ಆಗಿ ಹೇಳ್ಬಿಟ್ಟಿರೋನು ಅಲ್ವರ? 451 ಅಂತಂದ್ಬಿಟ್ಟು ಅಲ್ವರ ಆಯ್ಕೆ ನೋಡ್ಬೇಕ್ರೆ 450 ಕಾರಣದಿಂದ ಅವ್ನು ಸುಮಾರು ಅಂತ ಮಾಡಕ್ಕ ಅಲ್ಲಿ ಯಾವ ಅರ್ಥದಲ್ಲಿ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಬೇಕು ಅಲ್ವರ. ಯೇಸು ಸ್ವಾಮಿನ ಏನ್ ಮಾಡುತ್ತೆ ಅಪೋಸ್ಟಲ್ ಪೌಲ್ಗೆ ಡೈರೆಕ್ಟ್ ಆಗಿ ದರ್ಶನಗಳ ಮುಖಾಂತರ ಕಳ್ಸ್ಕೊಂಡಿದ್ದಾರೆ. ಅವ್ರು ಹೇಳ್ತಾರಲ್ಲ ನನಗೆ ಯಾರ ಮುಖಾಂತರ ನಾವು ನಾನು ಕಲ್ತ್ಕೊಂಡಿಲ್ಲ, ಯೇಸು ಸ್ವಾಮಿನೇ ಸ್ವತಃ ಏನ್ ಮಾಡಿದಾರಂತೆ ಅವ್ರಿಗೆ ಕಲ್ತ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಹೇಳ್ಬೇಕಾದ್ರೆ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ಅವ್ರಿಗೆ ಕಲ್ಸ್ಕೊಟ್ಟಿರ್ತಾರೆ ಅಲ್ವರ. ಅದ್ ಮಾತ್ರ ಅಲ್ಲ, ಅಪೋಸ್ಟಲ್ ಪೌಲ್ದು ಪತ್ರಿಕೆಗಳು ಹೆಂಗಿದೆ ಅಂತೆ ನೋಡಿರ್ತೀನಿ. 2ನೇ ಪತ್ರ 3ನೇ ಅಧ್ಯಾಯದಲ್ಲಿ 2ನೇ ಪತ್ರ 3ನೇ ಅಧ್ಯಾಯ 16, 15 ಮತ್ತು 16. ನೋಡಿ, ಅವ್ರಿಗೆ ಕೊಟ್ಟಿರೋ ಜ್ಞಾನದ ಪ್ರಕಾರ ನಿಮಗೆ ಬರೆದಿರಂತೆ. ಆಮೇಲೆ ನೋಡಿ, ಅಪೋಸ್ಟಲ್ ಪೌಲ್ ಹೇಳಿದಂತ ಮಾತುಗಳು ಪತ್ರಿಕೆಗಳಲ್ಲಿ ತಿಳಿಯೋದಕ್ಕೆ ಹೆಂಗಿದೆ ಅಂತ ಅಲ್ಲಿ ಕಷ್ಟವಾಗಿದೆ ಅಂತೆ. ಆಮೇಲೆ ಹೇಳಿಕೊಟ್ಟಿದ್ದಾರೋ ಹಾಗೆಯೇ ಇವುಗಳಿಗೆ ಇವುಗಳಿಗೂ ತಪ್ಪಾದ ಅರ್ಥ
ನೋಡಿದ್ರ ಏನ್ ಮಾಡ್ತಾರೆ ಕೆಲವು ಜನ ಜ್ಞಾನಹೀನರು ಚಪಲ ಚಿತ್ತರು ಏನ್ ಮಾಡ್ತಾರಂತಲ್ಲಿ ಇದಿಗೆ ಯಾವ ರೀತಿ ತಪ್ಪ ಅರ್ಥ ಮಾಡ್ಕೊಂತಾರೋ ಬೇರೆ ಗ್ರಂಥಗಳಿಗೆ ಯಾವ ರೀತಿ ತಪ್ಪ ಅರ್ಥ ಮಾಡ್ಕೊಳೋ ಅದೇ ರೀತಿ ಇವ್ರು ಬರ್ತಿದಂತ ಪತ್ರಿಕೆಗಳು ಕೂಡ ತಪ್ಪ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಲ್ಲಿ ಎರಡು ಬೀಳ್ತಾರೆ ಅಂತ ನೋಡ್ಬೇಕ್ರೆ ಅದಕ್ಕೆ ಕೆಲವು ಜನ ಏನ್ ಮಾಡ್ತಾರೆ ಇಲ್ಲ ನ್ಯಾಯಾಧಿಪತಿಗಳ ಕಾಲ 350 ವರ್ಷ ಅಂತ ಮಾಡ್ತಾರಲ್ಲ ಹೇಳ್ತಾರೆ. ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಬರ್ತಾ ನೋಡಿ ಆ ವಚನದಲ್ಲಿ ಅದು ಆಕ್ಚುಲಿ ಬಂದು ಹೇಳ್ತಾ ಇರೋದು ಹೆಂಗ್ ಗೊತ್ತ ಅರ್ಥ ನೋಡಿ ಅಪೋಸ್ತಲ ಕೃತ್ಯಗಳು 13:20 ಇಂಗ್ಲಿಷ್ ಓದ್ತೀನಿ ಕೇಳಿ. ಅಂಡ್ ಆಫ್ಟರ್ ದಟ್ ಈ ಗೇವ್ ಅಂಡ್ ಟು ದೆಮ್ ಜಡ್ಜಸ್ ಅಬೌಟ್ ದ ಸ್ಪೇಸ್ ಆಫ್ 450 ಇಯರ್ಸ್ ಅಂಟಿಲ್ ಸ್ಯಾಮ್ಯುಯಲ್ ದ ಪ್ರೊಫೆಟ್. ಇಂಗ್ಲಿಷ್ ಏನ್ ಬರ್ತದೆ ನೋಡಿ ಇದು ಅದಲ್ದಿರ ಈ ಒಂದು 450 ವರ್ಷ ಯಾವ ಸಮಯದ ಬಗ್ಗೆ ಹೇಳ್ತಾರೆ ನೋಡಿ ಇಂಗ್ಲಿಷ್ ಓದ್ತೀನಿ ತಿರುಗಾ ಕೇಳಿಸ್ಕೊಳ್ಳಿ. ಆಫ್ಟರ್ ದಟ್ ಈ ಗೇಮ್ ಅನ್ ಟು ದೆಮ್ ಜಡ್ಜಸ್ ಈ ಗೇಮ್ ಅನ್ ಟು ದೆಮ್ ಜಡ್ಜಸ್ ಅಬೌಟ್ ದ ಸ್ಪೇಸ್ ಆಫ್ 450 ಇಯರ್ಸ್ ಅಂಟಿಲ್ ಸ್ಯಾಮ್ಯುಯಲ್ ದ ಪ್ರೊಫೆಟ್. ಅಂದ್ರೆ ಈ 450 ವರ್ಷ ನ್ಯಾಯಾಧಿಪತಿಗಳ ಕಾಲದ ಬಗ್ಗೆ ಮಾತಾಡ್ತಾರದು ನೋಡಿ ಹೇಳ್ತಾರೆ ಈ ಗೇಮ್ ಅನ್ ಟು ದೆಮ್ ಜಡ್ಜಸ್ ಫಾರ್ ದ ಪೀರಿಯಡ್ ಆಫ್ 450 ಇಯರ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಕನ್ನಡ ಹತ್ರ ಬರದೇ ಇಲ್ಲ ನೋಡಿ ಇದ್ದೀನಿ ಕನ್ನಡ ಟ್ರಾನ್ಸ್ಲೇಷನ್ ಅಬ್ಸರ್ವ್ ಮಾಡಿ ಅಲ್ಲಿ ಪಿತೃಗಳ ಆಡ್ಕೊಂಡಂಗಿಂದ ಹಿಡಿದು ವಾಗ್ದಾನ ಭೂಮಿ ಕೊಡೋವರೆಗೂ ಏನ್ ಹೇಳ್ತಾರಲ್ಲಿ 450 ವರ್ಷ ಅಂತ ಹೇಳ್ತಾರೆ. ಆಕ್ಚುಲಿ ಅದು 450 ವರ್ಷ ನ್ಯಾಯಾಧಿಪತಿಗಳ ಕಾಲದ ಬಗ್ಗೆ ಹೇಳ್ತಾರದು ಆಯ್ತಾ. ನೋಡ್ಬೇಕ್ರೆ ಇಲ್ಲಿ 350 ವರ್ಷ ಅಂತ ಓದಿರಲ್ಲ ಅವ್ರಿಗೆ ಹೆಂಗಿದೆ ಯಾವ ರೀತಿ ಬಂತ ಅಭಿಪ್ರಾಯ 350 ವರ್ಷ ಅಂತ ಅದಕ್ಕೆ ಒಂದು ಆಧಾರ ವಚನ ಇದೆ ಅದು ನೋಡಿರ್ತೀನಿ. ಮೊದಲನೇ ಅರಸು 6ನೇ ಅಧ್ಯಾಯ 1ನೇ ವಚನ ಓದಿ. ಆ ವಚನ ಓದ್ಬೇಕ್ರೆ ಅಲ್ಲಿ ಅಭಿಪ್ರಾಯ ಬರ್ತಾರೆ ಏನು ನ್ಯಾಯಾಧಿಪತಿಗಳ ಕಾಲ 350 ವರ್ಷ ಅಂತ ಓದಿ ಅಂತೀನಿ. ಮೊದಲನೇ ಅರಸು 6ನೇ ಅಧ್ಯಾಯ 1ನೇ ವಚನ ಸಾಕ್ಬಿಡಿ ಅಂತ ನೋಡಿ. ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟಾಗಿಂದ 480 ವರ್ಷ ಅಂತ ಹೇಳ್ತಾರೆ. ಅಂದರೆ ಇಲ್ಲಿವರೆಗೂ ಅಂತ ಇದ್ದಾರೆ ಸೊಲೊಮೋನಿನ 4ನೇ ವರ್ಷ ಅಂತ ಹೇಳ್ತಾರೆ ನೋಡಿ ನೋಡಿ ಚಾರ್ಟಲ್ಲಿ ನೋಡಿ 480 ವರ್ಷ ಅಂತ ಹೇಳ್ತಾರಲ್ಲ ಆ 480 ವರ್ಷ ನೋಡಿ ಎಲ್ಲಿಂದಂತೆ ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟರು ನೋಡಿ ಅಲ್ಲಿಂದ ಹೇಳ್ರಿ ಸೊಲೊಮೋನಿನ 4ನೇ ವರ್ಷ ಆಳ್ವಿಕೆವರೆಗೆ ಎಷ್ಟು ವರ್ಷ ಅಂತೆ 480 ವರ್ಷ ಅಂತ ಹೇಳ್ತಾರೆ. ಅಂದರೆ ಈ 480 ವರ್ಷದಲ್ಲಿ ಏನೇನು ಸೇರ್ಕೊಂಡಿರ್ಬೇಕು ಗೊತ್ತಾ ನೋಡಿ ನೀವೇನು ಮಾಡಿ ಅಂದರೆ ಈ 480 ವರ್ಷದಲ್ಲಿ ಇಸ್ರೇಲ್ ಜನಗಳು ಐಗುಪ್ತ ದೇಶ ಹೊರಗಡೆ ಬರ್ತಾ ನೋಡಿ ಐಗುಪ್ತ ದೇಶದಿಂದ ಹೊರಗಡೆ ಬಂದಿದ ಮೇಲೆ 40 ವರ್ಷ ಏನು ಮಾಡ್ತಾರೆ ಅಲ್ಲಿ ಅರಣ್ಯದಲ್ಲಿ ವನವಾಸ ಪಡಿತಾರೆ ಅಲ್ವರ. ಸೊ ಇವಾಗ 40 ವರ್ಷ ಕಳೆದ್ಬಿಡಿ 480ರಲ್ಲಿ 40 ವರ್ಷ ಕಳೆದ್ಬಿಡಿ ಆಮೇಲೆ 6 ವರ್ಷ ಭೂಮಿನ ಏನು ಮಾಡ್ತಾರೆ ಸ್ವಾಧೀನ ಮಾಡ್ಕೊತಾರೆ 6 ವರ್ಷನೂ ಕೂಡ ಏನು ಮಾಡಿಬಿಡಿ ನೀವು ಕಳೆದ್ಬಿಡಿ ಆಮೇಲೆ ಈ ಒಂದು ನ್ಯಾಯಾಧಿಪತಿಗಳು 350 ವರ್ಷ ಕಳೀರಿ ಉಳಿಯೋದು ನಿಮ್ಗೆ ಎಷ್ಟು 84 ಕರೆಕ್ಟಾಗಿ ಉಳಿತಾರೆ. ಈ ಒಂದು ವಚನದ ಪ್ರಕಾರ ನೋಡೋದಂದ್ರೆ ನ್ಯಾಯಾಧಿಪತಿಗಳ ಕಾಲ ಎಷ್ಟು 350 ವರ್ಷ ಬರ್ತದೆ ಆ ಬುಕ್ಸಲ್ಲಿ ಅದೇ ಬರ್ತಿರೋದು. ಈ ವಚನ ಇಟ್ಕೊಂಡು ಏನು ಮಾಡ್ತಾರೆ ಅಲ್ಲಿ ನ್ಯಾಯಾಧಿಪತಿಗಳ ಕಾಲ ಎಷ್ಟು ಅಂತ ಹೇಳ್ತಾರೆ 350 ವರ್ಷ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸರಿಯಪ್ಪ ನ್ಯಾಯಾಧಿಪತಿಗಳ ಕಾಲ 450 ವರ್ಷ ಆಗಿರ್ಬೇಕಾದ್ರೆ ಇಲ್ಲಿ ಯಾಕೆ 350 ಬಂತು ಇದೊಂದು ಪ್ರಶ್ನೆ ಅಲ್ವರ. ಸೊ ಇದು ಹೆಂಗೆ 350 ಅಂತ ನಾವೇನು ಮಾಡೋಣ ನಾವು ಎಕ್ಸಾಮ್ ಮಾಡಿ ನೋಡೋಣ ಅಲ್ವರ. ನೋಡಿ ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದರೆ ಈ ಒಂದು ವಚನದಲ್ಲಿ ಇದು ಸ್ವಲ್ಪ ಟ್ರಾನ್ಸ್ಲೇಷನ್ ಮಿಸ್ಟೇಕು. ಆ್ಯಕ್ಚುಲಿ ಇದು 350 ವರ್ಷ ಅಲ್ಲ ಆ್ಯಕ್ಚುಲಿ ಎಷ್ಟು ಬರಬೇಕು 450 ವರ್ಷ ಬರಬೇಕು. ಹೆಂಗೆ 450 ಹೆಂಗೆ ನೋಡ್ಬೇಕಾದ್ರೆ ಇದನ್ನು ಅರ್ಥ ಮಾಡ್ಕೊಬೇಕು ಅಂದರೆ ಹೀಬ್ರೂ ಲ್ಯಾಂಗ್ವೇಜಲ್ಲಿ ನಂಬರಿಂಗ್ ಬಗ್ಗೆ ಏನು ಮಾಡ್ಕವ ಅರ್ಥ ಮಾಡ್ಕೊಬೇಕು. ನೋಡಿ ಇವಾಗ ಇಂಗ್ಲೀಷಲ್ಲಿ ನೋಡ್ಬೇಕಾದ್ರೆ ನಂಬರ್ಸ್ ಏನಿದೆ 1, 2, 3, 4 ಅಂತ ಇದೆ ಅಲ್ವರ. ಅದೇ ಹೀಬ್ರೂ ಲ್ಯಾಂಗ್ವೇಜಲ್ಲಿ ನ್ಯೂಮರಿಕಲ್ಸೇ ಇಲ್ಲ. ಹಂಗಂದ್ರೆ ಹೀಬ್ರೂ ಲ್ಯಾಂಗ್ವೇಜಲ್ಲಿ ನಂಬರ್ಸ್ ಯಾವ ರೀತಿ ಬರೆಯೋರು ಅಂತಂದ್ರೆ ಈ ರೋಮನ್ ಲೆಟರ್ ತರ ಬರೆಯೋರು. ರೋಮನ್ ಲೆಟರ್ ಏನ್ ಮಾಡ್ತಾರೆ ರೋಮನ್ ಲೆಟರ್ಲ್ಲಿ ಕೂಡ ನೋಡ್ಬೇಕಾದ್ರೆ ನಂಬರ್ಸ್ಗಳಿಲ್ಲ 1, 2, 3, 4 ಅಂತ. ಅಲ್ಲಿ ಏನ್ ಮಾಡ್ತಾರೆ ಆಲ್ಫಾಬೆಟ್ಸ್ನ ನ್ಯೂಮರಿಕಲ್ಸ್ ಏನ್ ಮಾಡ್ತಾರೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಮಾತಾಡ್ತಾರೆ ನೋಡಿ. ಈ ರೋಮನ್ಸ್ ಲೆಟರ್ಲ್ಲಿ ಐ ಅಂದ್ರೆ ಏನು 1 ಅಲ್ವರ. ವಿ ಅಂದ್ರೆ ನೋಡಿ ವಿನ 5 ಏನ್ ಮಾಡ್ತಾರೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಮಾತಾಡ್ತಾರೆ ಅಲ್ವರ. ಐ ಅಂದ್ರೆ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ, ಎಕ್ಸ್ ಅಂದ್ರೆ 10. ಇದೇ ರೀತಿ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಏನ್ ಮಾಡೋ ಗೊತ್ತಾ ಆಲ್ಫಾಬೆಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಮಾಡೋರು ಅಲ್ಲಿ ಮಾತಾಡೋರು. ಅದ್ರ ಯಾವ ರೀತಿ ಅಂತಂದ್ರೆ ಇವ್ರು ನೋಡಿ ಇಂಗ್ಲೀಷ್ ಅಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಇದೆ 26 ಅಲ್ವರ. ಅದೇ ರೀತಿ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟಿದೆ ಗೊತ್ತಾ ಹೀಬ್ರೂ ಅಲ್ಲಿ 22 ಆಲ್ಫಾಬೆಟ್ಸ್ ಇದೆ. ಎಷ್ಟು 22 ಆಲ್ಫಾಬೆಟ್ಸ್ ಅಲ್ವರ. ನೀವು ಯೋಚನೆ ಮಾಡೋದು ಏನಪ್ಪ ಹೀಬ್ರೂ ಆಲ್ಫಾಬೆಟ್ಸ್ ನಮ್ಗೆಲ್ಲಿ ಗೊತ್ತು ಅಂತ. ಹೀಬ್ರೂ ಆಲ್ಫಾಬೆಟ್ಸ್ ಬೈಬಲ್ ಅಲ್ಲಿ ಬರ್ತಾರೆ ಎಲ್ಲಿ ಅಂದ್ರೆ ಕೀರ್ತನೆ 119 ಇರಿ. ಕೀರ್ತನೆ
119 ಸಾಮ್ಸ್ 119 ಸಾಮ್ಸ್ 119 ಒಂದನೇ ವಚನ ಇದೆ ನೋಡಿ. ಆ ಒಂದನೇ ವಚನಕ್ಕೆ ಶುರು ಆಗೋದಕ್ಕಿಂತ ಮುಂಚೆ ಒಂದು ಹೆಬ್ರೇಯರ್ ಪದ ಬರ್ತಾರೆ ನೋಡಿ, ಇರ್ತೀನಿ. ಅದೇನು ಓದಿ? ಆಲೆಫ್ ಅಂತ ನೋಡಿ, ನೋಡಕ್ಕೆ ಈ ಥರ ಇದೆಯಾ? ಹಾಂ, ಆಲೆಫ್ ಅಂತ ಬರ್ತಾರೆ ಕಾಣಲ್ಲಿ, ನೋಡಿದ್ರಿ? ಮೊದಲನೇ ಶಬ್ದ ಹೆಂಗಿದೆ? ದಿಸ್ ಈಸ್ ದ ಫಸ್ಟ್ ವರ್ಡ್. ನಾ ಇಂಗ್ಲೀಷಲ್ಲಿ ಏನ್ ಹೇಳ್ತೀನಿ ನೋಡಿ, ಅದೇ ಥರ ಹೀಬ್ರೂ ಅಲ್ಲಿ ಆಲೆಫ್. ಈ ಆಲೆಫ್ ನೇಮ್ ಮಾಡೋರು ನಂಬರ್ ಒಂದಿಗೆ ಸಬ್ಸ್ಟಿಟ್ಯೂಟ್ ಮಾಡೋರು, ಇದನ್ನೇ ಮಾಡೋರು ಒಂಥರ ಕನ್ಸಿಡರ್ ಮಾಡೋರು ಅಲ್ವರ. ಅದೇ ರೀತಿ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ನಂಬರ್ ಫೋರ್ ನೋಡಿ, ನಂಬರ್ ಫೋರ್ ದಾಲೆತ್ ಎಲ್ಲಿದೆ ನೋಡಿರ್ತೀನಿ. ಅದು ಎಲ್ಲಿ ಬರ್ತಾರೆ ಅಂತಂದ್ರೆ 25ನೇ ವಚನಕ್ಕಿಂತ ಮುಂಚೆ ಓದಿ, 25ನೇ ವಚನಕ್ಕಿಂತ ಮುಂಚೆ. ಇಲ್ಲ 25ನೇ ವಚನಕ್ಕಿಂತ ಮುಂಚೆ. ಹಾಂ, ನೋಡಿರ್ತೀನಿ. ಈ ನಂಬರ್ ಇದೆಯಾ ದಾಲೆತ್ ಅಂತ ನೋಡಿರ್ತೀನಿ. ದಿಸ್ ಇಸ್ ದ ಫೋರ್ತ್ ಲೆಟರ್, ಇದು ನಂಬರ್ ಫೋರ್ಗೆ ಸಬ್ಸ್ಟಿಟ್ಯೂಟ್ ಮಾಡೋರು. ಅದೇ ರೀತಿ ನಂಬರ್ ಫೈವ್ ನೋಡಕ್ಕೆ ಹೆಂಗಿದೆ ನೋಡಿ, ನಮ್ಮ ಸ್ಮಾಲ್ ಎನ್ ಇದೆ ನೋಡಿ, ಆ ಥರ ಇದೆ. ಅದೆಲ್ಲಿ ಬರ್ತಂದ್ರೆ ವರ್ಸ್ ನಂಬರ್ 33ಕ್ಕಿಂತ ಮುಂಚೆ ಬರ್ತಾವೆ ನೋಡಿ, ಅದು ಬರ್ತಿರ್ತಾರೆ ಚಿಕ್ಕದಾಗೆ. ಹಾಂ, ಸೊ ನೋಡಕ್ಕೆ ಹೆಂಗಿದೆ ಇವಾಗ ಇದು ಇದಕ್ಕೆ ಏನಪ್ಪ ಡಿಫ್ರೆನ್ಸು? ಫೋರ್ತ್ ಹೀಬ್ರೂ ಲೆಟರ್ಗೂ ಫಿಫ್ತ್ ಹೀಬ್ರೂ ಲೆಟರ್ಗೆ ಇರೋಂಥ ಡಿಫ್ರೆನ್ಸ್ ಏನು? ಚಿಕ್ಕದು ಒಂದೇ ಒಂದು ಗೆರೆ. ಸೊ ಬ್ರದರ್ ಅಸಲ್ ಏನ್ ಹೇಳ್ತಾರೆ ತನ್ನ ಕಮೆಂಟ್ರಲ್ಲಿ, ಮೋಸ್ಟ್ಲಿ ಟ್ರಾನ್ಸ್ಲೇಟರ್ಸ್ ಜಾಸ್ತಿ ಯೂಸ್ ಮಾಡಿರೋಂಥ ಕಾರಣದಿಂದ ಅಥವಾ ಈ ಮ್ಯಾನ್ಯುಸ್ಕ್ರಿಪ್ಟ್ಸ್ಗಳು ಏನಾಗಿರ್ಬೋದು ಸ್ವಲ್ಪ ಟ್ರಾನ್ಸ್ಕ್ರಿಪ್ಷನ್ ಇರೋದ್ರಿಂದ ಇದು ಜಸ್ಟ್ ಒಂದು ಲೈನ್ ಏನಾಗಿರ್ಬೇಕು, ಮಿಸ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅದು ಹೆಂಗೇನು ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡ್ತೀನಿ ನೋಡಿ, ಹೇಳ್ತೀನಿ ನೋಡಿ. ಇವಾಗ ಹೀಬ್ರೂ ಲ್ಯಾಂಗ್ವೇಜಲ್ಲಿ ಹೆಂಗ್ ಬರೀತಾ ಇದ್ರು ಗೊತ್ತಾ ನೋಡಿರ್ತೀನಿ. ಇವಾಗ ನಾವು 480 ಬರಿಬೇಕು, ಹೆಂಗ್ ಬರೀತೀರಿ? 400+80 ಬರೀತೀರಿ. ಆದ್ರೆ ಹೆಬ್ರಾಯಿಲ್ ಭಾಷೆಯಲ್ಲಿ ಹಿಂಗಿಲ್ವಂತೆ, ಅವ್ರು ಹೆಂಗ್ ಬರೆಯೋರು ಗೊತ್ತಾ? ಮುಸ್ಲಿಂಗಳ ತರ ಉಲ್ಟಾ ನೋಡಿ, ಈ ತರ ಬರೀತಾ ಇಲ್ಲ. ಹೆಂಗ್ ಬರೆಯೋರು 480 80+400 ಬರೆಯೋರು ಅದರ. ಇವಾಗ 80 ಅಂತಂದ್ರೆ ಇದರಲ್ಲಿ ಲೆಟರ್ ನೋಡ್ಕೊಂಬನ್ನಿ ನೀವು, ಯಾವ ಲೆಟರ್ ಬರ್ತದೆ ಗೊತ್ತಾ ನೋಡಿ. ಇಲ್ಲ ಆಗಲ್ಲ ನೋಡಿ, 80 ಅಂದ್ರೆ ನೋಡಿ ಇದು ಬರ್ತಾರೆ ಪಿ ಅಂತಂದ್ಬಿಟ್ಟು. ಇದನ್ನ ಹಾಕ್ಬಿಟ್ಟು 400 ಏನ್ ಮಾಡೋರು ಗೊತ್ತಾ? ತೌ ಅಂತ ನೋಡಿ ಲೆಟರ್, ಇದನ್ನ ಹಾಕೋರು ನೋಡಿ. ಆಯ್ತಾ, ಇದೇ ರೀತಿ 580 ಬರಿಬೇಕಾದ್ರೆ ಏನ್ ಮಾಡೋರು ಗೊತ್ತಾ? 80ಗೆ ಪಿ ಅಂತ ಹಾಕೋರು, 500 ನೋಡಿ ಇಲ್ಲಿದೆ ಒಂದು ಲೆಟರ್. ಇದು ಆಲ್ಮೋಸ್ಟ್ ಹೆಂಗಿದೆ ನೋಡಕ್ಕೆ ನೋಡಿ, ಈ 500 ಲೆಟರ್ ನೋಡಿ ಹೆಂಗಿದೆ, ಸೇಮ್ ಆಲ್ಮೋಸ್ಟ್ ಫೋರ್ ತರನೇ ಇದೆ ಅಲ್ವರಾ ನೋಡಿ. 580 ಹೆಂಗ್ ಬರೆಯೋದು? ಇದು ಹೀಬ್ರೂದು ಫೋರ್ತ್ ಲೆಟರ್ ತರನೇ ಇದೆ. ಸೊ ಮೋಸ್ಟ್ಲಿ ಏನಾಗಿರ್ಬೇಕು, ಟ್ರಾನ್ಸ್ಲೇಷನ್ಸ್ ಮಾಡಿರೋಬೇಕು, ಅವ್ರು ಓದಿರ್ಬೇಕು. ಹೆಂಗೆ ಓದಿರ್ಬೇಕು? 580 ಅಂತ ಓದೋದಕ್ಕಿಂತ ಏನ್ ಮಾಡಿರ್ಬೋದು, 480 ಅಂತ ಓದಿರ್ಬೇಕು. ಅವಾಗ ಏನಾಯ್ತು, 100 ವರ್ಷ ವ್ಯತ್ಯಾಸ ಬಂತಲ್ಲ, ಅವಾಗ ಏನಾಗಿರ್ಬೇಕು, ಆ ಒಂದು ಇದರಲ್ಲಿ ಹಂಗೆ ಮಾಡಿರ್ಬೇಕು ಅಂತ. ಆಕ್ಚುಲಿ ಇದು ಬೇಕೇ ಆಗಿಲ್ಲ. ಇನ್ನೂ ನಿಮ್ಗೆ ಹತ್ರ ನಮ್ಮ ನ್ಯಾಯಾಧಿಪತಿಗಳ ಪುಸ್ತಕದ ನೋಡಬೇಕಾದ್ರೂ ಕೂಡ ನಮಗೆ ಕ್ಲಿಯರ್ ಆಗಿ ಬರ್ತದೆ. ಅದು ಯಾರು ಫ್ರೀ ಇತ್ತು ಅಂದರೆ, ಇಂಟ್ರೆಸ್ಟ್ ಇದ್ದರೆ ಬಂದು ಕೇಳಿ, ಅದನ್ನ ನಾನು ನೋಡ್ಕೊಡ್ತೀನಿ. ಏನಂದರೆ ನ್ಯಾಯಾಧಿಪತಿಗಳ ಕಾಲದಲ್ಲಿ ನ್ಯಾಯಾಧಿಪತಿ ಪುಸ್ತಕದಲ್ಲೇ ಕ್ಲೀನಾಗಿ ಗೊತ್ತಾಗ್ತದೆ ಎಷ್ಟು ವರ್ಷ ಅಂದರೆ 450 ವರ್ಷ ಅಂದ್ಬಿಟ್ಟು ಬೈಬಲ್ನಲ್ಲೇ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು ಸರ್. ಆದರೆ ಬ್ರದರ್ ಅಸಲ್ ಸೆಕೆಂಡ್ ವಾಲಿಂಗ್ ಏನು ಕೇಳಿದೆ ಅಂತಂದರೆ, ತುಂಬ ಸ್ಪೇಸ್ ಏನಾಗ್ತದೆ, ಕವರ್ ಆಗ್ತದೆ, ಸಿಂಪಲ್ ಆಗಿರೋ ಕಾರಣದಿಂದ ಒಂದು ವಸ್ತುನ ಕೊಟ್ಟಿದ್ದ ಕಾರಣ ಏನು ಮಾಡೋದು, ಹೊಸ ಒಡಂಬಡಿಕೆ ರೆಫರ್ ಮಾಡಿದ್ರು. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನ್ಯಾಯಾಧಿಪತಿಗಳ ಕಾಲ ಕ್ಲೀನಾಗಿ ಹುಡ್ಕೊಳೋದು ಅಂತಂದರೆ, ಹಿಂಗೇನಾಗ್ತದೆ, ಸ್ಯಾಮ್ಯುಯೆಲ್ನ ಅಭಿಷೇಕ ಮಾಡೋವರೆಗೂ, ಸ್ಯಾಮ್ಯುಯೆಲ್ನ ಅಭಿಷೇಕ ಮಾಡಿ ಇಸ್ರೇಲ್ ಜನಗಳು ರಾಜನ ಕೇಳೋವರೆಗೂ ಎಷ್ಟು ವರ್ಷ ಅಂತೆ, 450 ವರ್ಷ ಅಂತ ಬೈಬಲ್ನಲ್ಲೇ ಕ್ಲಿಯರ್ ಪ್ರೂಫ್ ಇಟ್ಟು. ಅದು ನೋಡ್ಬೇಕಾದ್ರೆ ನ್ಯಾಯಾಧಿಪತಿ ಕಾಲದಲ್ಲಿ ಏನಿಲ್ಲ, ನಮಗೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಸರಿ, ನೆಕ್ಸ್ಟ್ ನೋಡಿದ್ರಿ, ರಾಜರುಗಳ ಕಾಲ, ರಾಜರುಗಳ ಕಾಲ 513 ವರ್ಷ ಅಂತಂದ್ಬಿಟ್ಟು ಸೋದಂತ ರಸಲ್ ಹೇಳ್ತಾರೆ. ಆದರೆ ಹೊಸ್ತಾಗಿರೋಂಥ ಕ್ರೋನಾಲಜಿ ಏನು ಹೇಳ್ತಾರೆ, ಅದು 463 ವರ್ಷ. ಸೊ ಎಷ್ಟು ವರ್ಷ ವ್ಯತ್ಯಾಸ ಆಯ್ತಲ್ಲಿ, 50 ವರ್ಷ ಏನಾಯ್ತಲ್ಲಿ ವ್ಯತ್ಯಾಸ ಆಯ್ತಲ್ವರ. ಸೊ 50 ವರ್ಷ ವ್ಯತ್ಯಾಸ ಹೆಂಗಪ್ಪ ಬಂತು, 50 ವರ್ಷ ವ್ಯತ್ಯಾಸ ಹೆಂಗೆ ಬರ್ತದೆ ಅಂತಂದರೆ ನೋಡಿ, ಮೊದಲನೇ ರಾಜ ಯಾರು ಇಸ್ರೇಲಲ್ಲಿ, ಇಸ್ರೇಲ್ ಗಣತಿಕೆ, ಎರಡನೇ ರಾಜ, ಮೂರನೇದು ಅದಾದ್ಮೇಲೆ ಏನಾಯ್ತು, ಎರಡು ಭಾಗ ಆಗ್ಬಿಡ್ತು ಅಲ್ವರ. ನೋಡ್ತೀನಿ, ಎರಡು ಗೋತ್ರ ಒಂದ್ ಕಡೆ ಹೋಯ್ತು, ಅದು ಯೂದ ರಾಜ ಅಂತ ಕರೀಲ್ಪಡ್ತು. 10 ಗೋತ್ರ ಇನ್ನೊಂದ್ ಕಡೆ ಬಂತು, ಅದು ಇಸ್ರೇಲ್ ರಾಜ್ಯ ಅಂತ ಕರೀಲ್ಪಡ್ತು. ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಈ ಹೊಸ ಕ್ರೋನಾಲಜಿ ವ್ಯತ್ಯಾಸ ಕಂಡುಹಿಡಿದಿರೋದು, ಇಸ್ರೇಲ್ ರಾಜ್ಯದ ಟೋಟಲ್ ಇದೆ ನೋಡಿ, ಅದೇನಾಗಬೇಕಂತೆ, ಯೂದ ಗೋತ್ರ ರಾಜ್ಯದ ಟೋಟಲ್ ಜೊತೆಗೆ ಏನಾಗಬೇಕಲ್ಲಿ, ಹೊಂದಾಣಿಕೆ ಆಗಬೇಕು ಅಂತ ಹೇಳ್ತಾರೆ ಅಲ್ಲ. ಆಕ್ಚುಲಿ ಹೊಂದಾಣಿಕೆ ಆಗಲ್ಲ, ಅವಾಗ ಏನಾಗ್ತದೆ ಕಂಪೇರ್ ಮಾಡ್ಬೇಕು, 50 ವರ್ಷ ಏನ್ ಬರ್ತದೆ, ಇದೆ ಕಂಡುಹಿಡಿದ ವ್ಯತ್ಯಾಸ. ಅವಾಗ ಏನ್ ಮಾಡಿದ್ರೆ,
ಇದು 513 ಅಲ್ಲ 463 ಅಂತ ಹೇಳ್ತಾರೆ. ಆಕ್ಚುಲಿ ನೋಡ್ಬೇಕಾದ್ರೆ ಈ ಹೊಂದಾಣಿಕೆ ಮಾಡಂತ ನೆಸೆಸರಿ ಇದೆಯಾ? ಆಕ್ಚುಲಿ ಈ ಹೊಂದಾಣಿಕೆ ಮಾಡಂತ ನೆಸೆಸರಿನೇ ಇಲ್ಲ. ಯಾಕೆ ಅಂದ್ರೆ ಮೊದಲನೇ ಕಾರಣ ಏನಂದ್ರೆ ನೋಡಿ, ದೇವರು ಯಾವ ಗೋತ್ರನ ಆರಿಸ್ಕೊಂಡಿದ್ದ? ಯಹೂದೇ ಕುಲನ ಅಲ್ವಾ? ನೋಡಿರ್ತೀನಿ, ಯೇಸು ಪ್ರಭು ಕೂಡ ಬಂದಿದ್ದು ಅದೇ ಒಂದು ಕುಲದಿಂದ. ಮತ್ತೆ ಎರಡನೇ ಅಧ್ಯಾಯದಲ್ಲಿ ಒಂದೇ ಅಧ್ಯಾಯ ನೋಡ್ಬೇಕಾದ್ರೆ ಅವ್ರು ಕೊಟ್ಟಿದಂತ ಒಂದು ವಂಶಾವಳಿಯಲ್ಲಿ ಯಾವ ಇಸ್ರೇಲ್ ರಾಜ್ಯ ಕೂಡ ಬರೋದಿಲ್ಲ. ಸೋಲೋಮನ್ಗೆ ಹೇಳ್ತಾರೆ, ನೀನು ಮಾಡಿರೋ ಪಾಪದ ಕಾರಣದಿಂದ ಏನ್ ಮಾಡ್ತೀನಿ, ನಿನ್ನ ರಾಜ್ಯನ ಎರಡು ಭಾಗ ಮಾಡ್ತೀನಿ. ಅರೆ ನಿನ್ಗೆ ಇರಂತ, ನೀನ್ ಜೀವಿಸಿರುವಂತ ದಿನದಲ್ಲಿ ಮಾಡಿದ್ರಲ್ಲ, ನಿನ್ ಮಕ್ಳು ಬರೋಂತ ಕಾಲದಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಹಿಂಗ ಇದ್ರು ಸರಿ, ನಾನು ಒಂದು ಸೇವಕನಾಗಿರೋಂತ ದಾವಿದನ್ಗೋಸ್ಕರ ಒಂದು ಗೋತ್ರ ಏನ್ ಮಾಡ್ತೀನಿ ಹಂಗೆ ಉಳಿಸ್ತೀನಿ ಅಂತ ಹೇಳ್ತಾರೆ. ನೋಡ್ಬೇಕು ಅದು ಯಾವ್ದು ಅಂದ್ರೆ ಯೂದ ಗೋತ್ರ. ಯೂದ ಗೋತ್ರನೇ ದೇವ್ರ ಏನ್ ಮಾಡ್ದಲ್ಲಿ ರೆಕಗ್ನೈಸ್ ಮಾಡಿದ್ರು, ನಾಡ್ಸ್ಕೊಂಡ್ರು. ಹಂಗಿರ್ಬೇಕಾದ್ರೆ ನಾವು ಇದನ್ನ ಲೆಕ್ಕಕ್ಕೆ ತಗೊಳೋದು ನೆಸೆಸರಿನೇ ಇಲ್ಲ. ಅದರ ಆಮೇಲೆ ಈ ಒಂದು ಯೂದ ಗೋತ್ರದ ಕೊನೆ ರಾಜ ಯಾರು? ಜಡಿಕೆಯ. ಜಡಿಕೆಯಾಗ ಏನ್ ಹೇಳ್ತಾರೆ? ಜಿಟಿಕೆಯ. ಜಿಟಿಕೆಯ ಹಿಂಗೆ ಎಜಿಕೇಲ್ ಪ್ರವಾದಿ ಮುಖಾಂತರ ಏನ್ ಹೇಳ್ತಾರೆ? ದುಷ್ಟನೇ ಭ್ರಷ್ಟನೇ ಅದರ ಮಂಡೂಸನ ನೋಡಿರ್ತೀನಿ. ಎಜಿಕೇಲ್ 21 ನೋಡಿ, ಎಜಿಕೇಲ್ 21 ನೋಡಿ, ಎಜಿಕೇಲ್ 21 ಅಧ್ಯಾಯ 25 ವಚನ ಓದ್ಕೊಂಬನಿ. ಎಜಿಕೇಲ್ 21 ಅಧ್ಯಾಯ 25 ವಚನದಿಂದ ಕರೆಕ್ಟ್ ಓದಿ ಬ್ರದರ್. ನೋಡಿ, ಇದೇ ನಿನ್ನ ಅಪರಾಧದ ಕಡೆ ಕಾಲ. ಆಮೇಲೆ ಮುಂಡಾಸವನ್ನು ಕಿತ್ತು ಬಿಡು. ಆಮೇಲೆ ಕಿರೀಟನ ಎತ್ತ ಕೂಡ ಹೇಳ್ತಾರೆ. ಕಿರೀಟನ ಏನು? ರಾಜ ಅಧಿಕಾರ ಅಲ್ವರ, ಕ್ರೌನ್ ಅಂದ್ರೆ ಕಿಂಗ್ಶಿಪ್ ಅಲ್ವರ, ಮುಂಡಾಸ ಅಂದ್ರೆ ಅಥಾರಿಟಿ ಟು ರೂಲ್. ಇವೆರಡನ್ನೂ ಕಿತ್ತಾಕ್ ಕೊಡು ಅಂತ ಹೇಳ್ತಾರೆ. ಅದು ಯಾರು ಹೇಳ್ತಾರೆ? ಜಿಡಿಕೆನ್ ಹೇಳ್ತಾರೆ. ಯಾಕಪ್ಪ ಇವ್ರುಗಳಿಲ್ಲ? ಇಸ್ರೇಲ್ ರಾಜ್ಯದ ಕೊನೆಯ ರಾಜ ಓಸಿಯಾ, ಅವ್ನ್ ಯಾಕೆ ಹೇಳಕ್ ಹೋಗಿಲ್ಲ? ಯಾಕಂದ್ರೆ ದೇವ್ರ ಅವ್ನ ಆಡ್ಕೊಂಡಿಲ್ವಲ್ಲ, ಆಡ್ಕೊಂಡಿದ್ದ ಯಾರು? ಜಡಿಕೆಯನ ಅಲ್ವರ. ಅದ್ಗೆ ನೋಡ್ಬೇಕಾದ್ರೆ ಸೋಲೋಮನ್ ಆಳ್ವಿಕೆ ಮಾಡ್ಬೇಕಾದ್ರೆ ಅವನು ತಂದೆಯಾದ ದಾವಿದ ಸಿಂಹಾಸನ ಮೇಲೆ ಅಲ್ವಂತೆ, ಯಹೋವನ ಸಿಂಹಾಸನ ಕುರಿತು ಏನ್ ಮಾಡಂತ ಅವನು ಆಳ್ವಿಕೆ ಮಾಡಿದ್ರೆ ಸೋಲೋಮನ್ ಬಗ್ಗೆ ಹೇಳ್ತಾರೆ. ಅಂದ್ರೆ ನೋಡ್ಬೇಕಾದ್ರೆ ಆಡ್ಕೊಂಡಿರೋಂತ ಅವ್ನ ಗೋತ್ರ ಯೂದಾ ಗೋತ್ರ. ಅದೇ ನೋಡ್ಬೇಕಾದ್ರೆ ಯೂದಾ ಗೋತ್ರದ ನಮ್ಗೆ ಟೋಟಲ್ ಸಾಕು, ಅದನ್ನ ತೊಗೊಂಡ್ಬಿಟ್ಟು ಇನ್ ಮ್ಯಾಚ್ ಮಾಡೋದು ನೆಸೆಸರಿ ಇಲ್ಲ. ಅದ್ ಮಾತ್ರ ಅಲ್ಲ, ಈ ಒಂದು ಯೂದಾ ಗೋತ್ರದ ಒಂದು ಕಾಲಗಣನೆ ಬಂದ್ಬಿಟ್ಟು ಇವ್ರು ರಾಜರುಗಳು ಎಷ್ಟೆಷ್ಟು ವರ್ಷ ಆಳ್ವಿಕೆ ಮಾಡಿದ್ರು ಅಂದ್ಬಿಟ್ಟು ಅದಕ್ಕೆ ಡಬಲ್ ಪ್ರೂಫ್ ಇದೆ. ಬುಕ್ ಆಫ್ ಕ್ರಾನಿಕಲ್ಸ್ ಅಲ್ಲಿ ಕೂಡ ರೆಕಾರ್ಡ್ ಆಗಿದೆ, ಬುಕ್ ಆಫ್ ಕಿಂಗ್ಸ್ ಅಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಆದ್ರೆ ಇವ್ರದ್ದು ಬರೀ ಬುಕ್ ಆಫ್ ಕಿಂಗ್ಸ್ ಅಲ್ಲಿ ಮಾತ್ರ ಇರೋದು, ಕ್ರಾನಿಕಲ್ಸ್ ಏನಾಗಿಲ್ಲ, ಈಗ ರೆಕಾರ್ಡ್ ಆಗಿಲ್ಲ. ಸೊ ಇದು ನಮ್ಗೆ ಡಬಲ್ ಪ್ರೂಫ್ ಅಲ್ವರ. ಆಮೇಲೆ ಇದಕ್ಕೆ ನೋಡ್ಬೇಕಾದ್ರೆ ಈ ರಾಜರ ಕಾಲಕ್ಕೆ ಬೈಬಲ್ ಇನ್ನೊಂದು ಪ್ರೂಫ್ ಕೂಡ ಇದೆ. ಅದು ಎಲ್ಲಿ ಬರ್ತದೆ ಅಂದ್ರೆ ಎಜಿಕೆಲ್ 4ನೇ ಅಧ್ಯಾಯದಲ್ಲಿ ಬರ್ತಾರೆ. ನೋಡಿ, ಎಜಿಕೆಲ್ 4ನೇ ಅಧ್ಯಾಯದಲ್ಲಿ ದೇವ್ರು ಏನ್ ಮಾಡ್ತಾರೆ, ಪ್ರವಾದಿ ಅಂತ ಎಜಿಕೆಲ್ಗೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ನೀನು ಏನ್ ಮಾಡು, ಒಂದು ಟೈಲ್ ತಗೋ, ಆ ಟೈಲ್ಸ್ ತಗೊಂಡು ಏನ್ ಮಾಡು, ಆ ಒಂದು ಟೈಲ್ಸ್ ಮೇಲೆ ನೀನು ಒಂದು 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 ಚಿತ್ರೀಕರಣ ಮಾಡು, ಯೆರೂಶಲೇಮ್ ನಗರನ ಚಿತ್ರೀಕರಣ ಮಾಡು ಅಂತ ಹೇಳ್ತಾರೆ. ನೋಡಿರ್ತೀನಿ ಎರಡನೇ ವಚನ ಓದಿ, ಒಂದೇ ವಚನ, ಸಾರಿ ಇಷ್ಟು ಒಂದೇ ವಚನ ಎರಡನೇ ವಚನ. ನೋಡಿ, ಯೆರೂಶಲೇಮ್ ನಕ್ಷೆ ಏನ್ ಮಾಡು ನೀನ್ ಬರೆದು, ನೋಡಿ ಆ ನಕ್ಷೆ ಸುತ್ತಮುತ್ತಲ ನೀನ್ ಮಾಡು, ದಿಬ್ಬ ಹಾಕು ಅಂತ ಹೇಳ್ತಾರೆ ಅಲ್ವರ. ಆಮೇಲೆ ನೋಡ್ರಿ ಏನ್ ಹೇಳ್ತಾರೆ ಇಲ್ಲಿ ಎಜಿಕಲ್ಗೆ, ಒಂದ್ ಟೈಲ್ಸ್ ತಗೊಂಡು ಏನ್ ಮಾಡಪ್ಪ, ಇಸ್ರೇಲ್ ನೀನು ಎರಡು ಸಣ್ಣ ಚಿತ್ರೀಕರಣ ಮಾಡ್ಬಿಡು. ಆ ಒಂದ್ ಚಿತ್ರೀಕರಣ ಮಾಡಿದ್ಯಲ್ಲ ಅವನ ಟೈಲ್ಸ್, ಅದ್ರ ಸುತ್ತಲೇ ಏನ್ ಮಾಡು, ಅವ್ನ ಕಬ್ಬಿಣದ ಹೆಂಚಿಟ್ಬಿಡು ಅಂತ ಹೇಳ್ತಾರೆ ಅದರ. ಅಂದ್ರೆ ಈ ಕಬ್ಬಿಣದ ಹೆಂಚು ಏನ್ ಸೂಚನೆ ಅಂತಂದ್ರೆ, ಇಸ್ರೇಲ್ ರಾಜ್ಯಕ್ಕೆ ಏನಾಗ್ತಾರೆ, ಎರಡುಸನಗರಕ್ಕೆ ಮುತ್ತಿಗೆ ಹಾಕಲ್ಪಡ್ತದೆ. ಆ ಮುತ್ತಿಗೆ ಹೆಂಗಿರ್ತಾರಂತೆ, ಕಬ್ಬಿಣದ ಹೆಂಚು ಯಾವ ರೀತಿ ಕಬ್ಬಿಣದ ಗೋಡೆ ಇದೆಯೋ ಅದೇ ರೀತಿ ಮುತ್ತಿಗೆ ಹೆಂಗಿರ್ತಂತೆ, ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಕಬ್ಬಿಣದ ತರ ಇರ್ತಂತೆ ಮುತ್ತಿಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ ಹೇಳ್ತೀನಿ, ಆಮೇಲೆ ಐದನೇ ವಚನ ಅಲ್ಲ, ಐದನೇ ವಚನ ಓದಿ. ನೋಡ್ರಿ ಏನ್ ಮಾಡ್ತಾರೆ, ಹಿಂಗ್ ಮಾಡ್ಬಿಟ್ಟು ಒಂದೇ ಕಡೆಗೆ ವಾಲ್ಕೊಂಡು ಏನ್ ಮಾಡೋ, ನೀನು 390 ವರ್ಷಗಳು ಏನ್ ಮಾಡೋ, ನೀನು 390 ದಿವಸಗಳು ನೀನು ಮಲ್ಕೊ ಅಂತ ಹೇಳ್ತಾರೆ. ಒಂದ್ ವರ್ಷದಂಗೆ ಒಂದು ದಿನನ ಒಂದ್ ವರ್ಷದಂಗೆ ನಿಂಗೆ ಮಾಡಿದ್ದೀನಿ ಅಂದ್ರೆ 390 ದಿವಸಗಳು ಅಂತಂದ್ರೆ 390 ವರ್ಷಗಳೇ ಮಾಡೋ ನೀನು ಅಂತ ಲೆಕ್ಕ ಅಂತ ಹೇಳ್ತಾರಲ್ವ. ಈ 390 ದಿವಸಗಳು ಮಲಗಿರ್ತಾರಲ್ಲ, ಆ ದಿನಗಳಲ್ಲಿ ಏನ್ ಮಾಡ್ಬೇಕಂತ ಎಸಿಕೆಲ್ಲ ನೋಡಿ ಹೇಳ್ತೀನಿ. 9ನೇ ವಚನ,
ಇದಲ್ಲದೆ ನೀನು ಗೋಧಿ ಜವೆ ಗೋಧಿ ಅವರೆ ಅರಸಂದೆ ಸಾವೆ ಕಡಲೆ ಇವುಗಳನ್ನು ತೆಗೆದುಕೊಂಡು ಒಂದೇ ಪಾತ್ರೆಗೆ ಹಾಕಿ ಅವುಗಳಿಂದ ರೊಟ್ಟಿಯನ್ನು ಮಾಡಿಕೋ ಮಗುಲಲ್ಲಿ ಮಲಗಿಕೊಳ್ಳುವಷ್ಟು ದಿನ ಅಂದರೆ 390 ದಿನ ಅದನ್ನು ತಿನ್ನು. ನೋಡಿ 390 ದಿನ ನೀನು ಅದನ್ನು ತಿನ್ನು ಅಂತ ಹೇಳ್ತಾರೆ ಎಲ್ಲರೂ. ನಾನು ಹೇಳ್ತೀನಿ ಎಲ್ಲಾ ತರ ಆಹಾರಗಳನ್ನ ಮಿಕ್ಸ್ ಮಾಡ್ಕೊಂಡ್ರೆ ಏನಂತಾರೆ ಸೀರಿಯಲ್ಸ್ ಅಂತ ಹೇಳ್ತಾರೆ. ಈ ಕಾಳುಗಳನ್ನ ಹಾಕೊಂಡು ಬೇಯಿಸ್ಕೊಂಡು ತಿನ್ನು ಅಂತ ಹೇಳ್ತಾರೆ. ಆಕ್ಚುಲಿ ಇದು ಬಂದ್ಬಿಟ್ಟು ಅಶುದ್ಧವಾಗಿರೋಂತ ಒಂದು ಆಹಾರ ತಿನ್ಬಾರ್ದಾಗಿರ್ತಾರೆ ಅಂತ ಹೇಳ್ತಾರೆ. ಅದೇನೋ ಹೇಳ್ತಾರೆ ಹಿಂಗೆ ತಿನ್ನು ಅಂತ ಹೇಳ್ತಾರೆ. ಎಷ್ಟು ದಿನ ಬಿಡ 390 ದಿನಗಳು ಅಲ್ಲ ದಿನಗಳ ಬಗ್ಗೆ ನೀನು ತಿನ್ನು ಅಂತ ಹೇಳ್ತಾರೆ. ಆಮೇಲೆ ನೋಡಿರ್ತೀನಿ 10ನೇ ವಚನ 11ನೇ ವಚನ. ಎಷ್ಟು ಎಷ್ಟು ತಿನ್ಬೇಕಂತ ಅದು ಕೂಡ. ಹಾ ಅದು ಏನೋ ಇಷ್ಟ ಬರೋ ತಿನ್ನಂಗಿಲ್ಲ ಕರೆಕ್ಟಾಗಿ ಹೇಳ್ಬಿಟ್ರೆ ಅಳತೆ ಮಾಡ್ಕೊಂಡು ನೀನು ತಿನ್ಬೇಕು ಅಂತ ಹೇಳ್ತಾರೆ. ನೀರ್ ಹೆಂಗ್ ಕುಡಿಬೇಕಂತೆ ನೋಡಿ ಹೇಳ್ತೀನಿ 11ನೇ ವಚನ. ನೋಡಿ ಹೆಂಗಂತೆ ಅಳತೆ ಮಾಡ್ಕೊಂಡು ನೀರು ಕೂಡ ಒಂದ್ ಸೇರಷ್ಟು ಕುಡಿಬೇಕಂತೆ ಒಂದ್ ದಿನಕ್ಕೆ ಅಲ್ವಾ. ಅಂದ್ರೆ ಇದೆಲ್ಲ ಏನಪ್ಪ ಅರ್ಥ ಅಂದ್ರೆ ಇದೆಲ್ಲ ಏನರ್ಥ ಅಂತಂದ್ರೆ ನೀವು ಇಸ್ರೇಲ್ ಜನಗಳು ಮಾಡಿದಂತ ಪಾಪದ ಕಾರಣದಿಂದ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತೀನಿ ಶತ್ರು ಕೈಯಲ್ಲಿ ಒಪ್ಪಿಸ್ ಕೊಡ್ತೀನಿ. ಶತ್ರುಗಳು ಬಂದ್ ಏನ್ ಮಾಡ್ತಾರೆ ಎಸ್ ನಗರಿಗೆ ಮುತ್ತಿಗೆ ಹಾಕ್ತಾರೆ. ಆ ಮುತ್ತಿಗೆ ಹಾಕ್ಬೇಕ್ರೆ ಹೆಂಗಿರ್ತದಂತೆ ಅಂದ್ರೆ ಕಬ್ಬಿಣದ ತರ ಮುತ್ತಿಗೆ ಇರ್ತದೆ. ಹೊರಗಡೆ ಏನಿರ್ತಾರೆ ಆ ಮುತ್ತಿಗೆ ಹಾಕಿರೋ ಕಾರಣ ಹೊರಗಡೆ ಏನ್ ಬಿಡ್ತಾರೆ ನಗರದೊಳಗಡೆ ಶಾಮ ಇರ್ತದೆ. ತಿನ್ನೋಕೆ ಏನ್ ಸಿಕ್ಕೋದಿಲ್ಲ ಆಹಾರ ಸಿಕ್ಕೋದಿಲ್ಲ. ಆಮೇಲೆ ಎಲ್ಲಾನು ಸೆರೆ ಕರ್ಕೊಂಡು ಹೋಗ್ತಾನೆ ರಾಜ. ಆ ಸೆರೆಯಲ್ಲಿ ಇರ್ಬೇಕಾದ್ರೆ ಏನ್ ತಿಂತೀರಾ ನೀವು? ನೀವು ಬಿಟ್ಟು ಅಶುದ್ಧವಾಗಿರೋಂತ ಆಹಾರಗಳು ಅದರ ಡಿಫೈಲ್ಡ್ ಫುಡ್ ತಿಂತೀರಾ ಅಂತ ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ. ನೋಡ್ತೀನಿ ಅಲ್ಲೇ ಬರ್ತಾ ಹೋಗ್ತೀನಿ ಬೈಬಲ್ನಲ್ಲಿ ಎಲ್ಲಿ ಅಂದ್ರೆ 16ನೇ ವಚನ ಓದಿ ಫಸ್ಟ್, 16, 17 ಆಮೇಲೆ 13. ನೋಡ್ರಿ ಹೇಳ್ತಾರೆ ಅಲ್ಲಿ ಜೀವನ ಏನಂತಾರೆ ಜೀವನ ಏನಂತಾರೆ ಹಾ ಮುರಿದು ಬಿಡ್ತಾರೆ ಅಂತೆ ಅಲ್ವಾರ. ಆಮೇಲೆ ಮಾಡ್ತಾರೆ ಅಣ್ಣ ಅಣ್ಣ ಆಹಾರವನ್ನು ತೂಕದಿಂದ ತಿಂತಾರಂತೆ. ಹಾ ನೋಡ್ರಿ ನೀರ್ ಮಾಡ್ತಾರ ಅಳತೆ ಪ್ರಕಾರ ಕುಡಿತಾರೆ ಅಂತ ಬಿಟ್ಟು. ಆಮೇಲೆ ನೋಡ್ರ ಏನ್ ಮಾಡ್ತಾರೆ ತನ್ನ ಅಧರ್ಮದಿಂದ ಶೈಸಿ ಹೋಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ 13ನೇ ವಚನ ಓದಿ ತಿನ್ನೋಣ. ನೋಡಿ ತಮ್ಮ ಆಹಾರವನ್ನು ಏನಂತಂತೆ ಹೊಲಸಾಗಿ ತಿಂತಾರೆ ಅಂತ ಬಿಟ್ಟು ನೋಡ್ತಾ ಇದ್ರು. ಅಂದ್ರೆ ಇಸ್ರೇಲ್ ಜನಗಳನ್ನ ಏನ್ ಮಾಡ್ತಾರೆ ಸರಿ ಕರ್ಕೊಂಡು ಹೋಗ್ಬೇಕಾದ್ರೆ ಬ್ಯಾಬಿಲೋನ್ ರಾಜ ಏನ್ ಕೊಡ್ತಾನೆ ದಾನಿಯೇಲ್ಗೆಲ್ಲ ಹೊಲಸಾದಂತ ಆಹಾರ ಕೊಡ್ತಾನೆ. ಅದರ ಪೋರ್ಕು ಬೀಫ್ ಅದೇ ರೀತಿ ತಂಕೊಡ್ತಾನೆ. ಅದರ ಬೀಫ್ ಅಲ್ಲ ಪೋರ್ಕು ಮತ್ತೆ ಅದೇ ಫುಡ್ಗಳು ತಂಕೊಡ್ತಾನೆ. ದಾನಿಯೇಲ್ ಮತ್ತೆ ಅವ್ರ ಸಂಗಡಿಗೆ ಏನ್ ಮಾಡೋದು ಅದನ್ನ ತಿನ್ನಲ್ಲ ಅಲ್ವರ. ನೋಡ್ಬೇಕಾದ್ರೆ ಏನ್ತಾರ ಇದು ಎಲ್ಲಿ ಫುಲ್ಫಿಲ್ ಆಯ್ತು ಅಂತಂದ್ರೆ ಯರೂಶಲೇಮ್ ನಗರನಿಗೆ ಬಂದ್ಬಿಟ್ಟು ನೆಬೂಚಡ್ನೆಸರ್ ರಾಜ ಯಾವಾಗ ಮುತ್ತಿಗೆ ಹಾಕೋದ್ನ ಅವಾಗ ಏನಾಯ್ತು ಅಲ್ಲಿ ಅಲ್ಲಿ ಕರೆಕ್ಟಾಗಿ ನೆರವೇರ್ತು ಅಲ್ವರ. ಅದು ಇದೇ ರೀತಿ ನೆರವೇರ್ತು ನೋಡಿರ್ತೀನಿ. ಅದೇ ಅಲ್ಲಿ ಅಂದ್ರೆ ಎರಡನೇ ಅರಸು ನೋಡಿರ್ತೀನಿ. ಎರಡನೇ ಅರಸು 25ನೇ ಅಧ್ಯಾಯ ನೋಡಿರ್ತೀನಿ. ಎರಡನೇ ಅರಸು 25ನೇ ಅಧ್ಯಾಯ 1ನೇ ವಚನ 2ನೇ ವಚನ. ನೋಡಿ ಎಷ್ಟು ಕ್ಲಿಯರ್ ನೋಡಿ ಹೇಳ್ತಾರಲ್ಲಿ ಜಿದಿಕೇನ 9ನೇ ವರ್ಷದ ಆಳ್ವಿಕೆಯನ್ನು ಹಿಡಿದು ಜಿದಿಕೇನ 11ನೇ ವರ್ಷದ ಆಳ್ವಿಕೆವರೆಗೂ ನೆಬೂಚಡ್ನೆಸರ್ ರಾಜ ಏನ್ ದಿಬ್ಬಗಳನ್ನ ಕಟ್ಟಿ ಮಾಡ್ತೀನಿ ಎದುರು ಸಂದರ್ಭಕ್ಕೆ ಮುತ್ತಿಗೆ ಹಾಕ್ತಾನಂತೆ. ಅವಾಗ ಒಳಗಡೆ ಹೆಂಗಿತ್ತು ಗತಿ ನೋಡಿ ಹೇಳ್ತೀನಿ ಓದಿ. ನೋಡಿ ಪಟ್ಟಣ ಏನಂತಾರೆ ಅಲ್ಲಿ ಘೋರ ಶಾಮದ ಕಾರಣದಿಂದ ಹೊರಡೆ ಜನಗಳಿಗೆ ಏನ್ ಸಿಕ್ಕಿದಂತೆ ಆಹಾರ ಸಿಕ್ಕಿಲ್ಲ. ಹೆಂಗ್ ಇದಕ್ಕೆಲ್ಲಿ ಹೇಳಿದ್ರು ಅದೇ ರೀತಿ ಏನಾಯ್ತು ಇಲ್ಲಿ ನೆರವೇರ್ತು ಅಂದ್ರೆ ಅಂಗಡ್ಬೇಕಾದ್ರೆ ಈ 390 ವರ್ಷಗಳು ಅಂತ್ಯ ಎಲ್ಲಾಗ್ತದೆ ಅಂದ್ರೆ ಎರಡು ನಗರಿಗೆ ಏನ್ ಹೇಳ್ತಾರೆ ಮುತ್ತಿಗೆ ಹಾಕ್ಬೇಕಾದ್ರೆ ಏನಾಯ್ತು 390 ವರ್ಷಗಳು ಅಂತ್ಯ ಆಗ್ಬಿಡ್ತಾರೆ. ಸರಿಯಪ್ಪ ಎಲ್ಲಪ್ಪ ಶುರು ಆಗ್ತದೆ ಅದ್ರ ಈ 390 ವರ್ಷಗಳು ಏನಂದ್ರೆ ಏನು ಅಂತ ಅರ್ಥ ಮಾಡ್ಕೊಬೇಕು. ಅವಾಗ ಏನಾಗ್ತದೆ ಇದೆಲ್ಲ ಶುರು ಆಗ್ತದೆ ಅಂತ ಗೊತ್ತಾಗ್ತದೆ. ನೋಡಿತೀನಿ ಎಜೆಕೆಲ್ 4ನೇ ಅಧ್ಯಾಯ 5ನೇ ವಚನ ಓದಿ ಅಲ್ಲಿ ಏನ್ ಹೇಳ್ತಾರೆ ನೋಡಿ. ನೋಡ್ರ ಏನ್ ಹೇಳ್ತಾರೆ ನೋಡಿ ಬರ್ತಾರೆ ಏನ್ ಹೇಳಿದ್ರೆ ಮುಂದೆ ಎಷ್ಟು ಅಂತೆ ಎಷ್ಟು ವರ್ಷ ತನ್ನ ಅಧರ್ಮದ ಫಲವನ್ನು ಅನುಭವಿಸ್ಬೇಕು. ಪೀರಿಯಡ್ ಆಫ್ ಇನಿಕ್ವಿಟಿ ಅಂತ ಹೇಳ್ತಾರೆ 390 ಇಯರ್ಸ್ ಅಂದ್ರೆ ಪೀರಿಯಡ್ ಆಫ್ ಇನಿಕ್ವಿಟಿ. ಅದೇ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಏನ್ ಬರ್ತದೆ ಅಂದ್ರೆ ಇಸ್ರೇಲ್ ಜನಗಳ ಪಾಪ ಮಾಡಲ್ಲ ಆ ಪಾಪದ ವರ್ಷಗಳು ಎಷ್ಟಂತೆ
390 ವರ್ಷಗಳು ನೋಡಿ ಅದೇ ನೋಡಿ ಚಾಚೆ ನೋಡ್ಬೇಕ್ರೆ 390 ವರ್ಷಗಳು ಇಸ್ರೇಲ್ ಮಾಡಿರೋ ಪಾಪದ ವರ್ಷಗಳು. ಈ ಒಂದು ವರ್ಷಗಳು ಎಲ್ಲಿ ಶುರು ಆಯ್ತು, ಎಲ್ಲಿ ಅಂತ್ಯ ಆಯ್ತು, ಎಲ್ಲಿ ಅಂತ್ಯ ಆಯ್ತು ಅಂತಂದ್ರೆ ಜಡಿಕೆ ನಾವು ಅಂತಾರೆ 9 ವರ್ಷದ ಆಳಿಕೆಯಲ್ಲಿ ಏನಾಯ್ತು ಈ ಪಾಪದ ಎಣಿಕೆ ಅಂತ್ಯ ಆಯ್ತು. ಇದು ಎಲ್ಲಿ ಶುರು ಆಯ್ತು ಅಂತಂದ್ರೆ ಸೋಲೋಮನ ಒಂದು ಕಾಲದಲ್ಲಿ ಶುರು ಆಗ್ತಾ ಹೋಗ್ತೀನಿ. ಎಲ್ಲಿ ಅಂತಂದ್ರೆ ಸೋಲೋಮನ್ ಯಾವಾಗ ತೀರ್ಕೊಂಡ ಅವಾಗ ಶುರು ಆಗ್ತಾ ಹೋಗ್ತೀನಿ. ಮೊದಲನೇ ಅರಸು 11 ಅಧ್ಯಾಯ 11-12 ಓದಿ, ಅಲ್ಲಿ ಬರ್ತಾರೆ. ಮೊದಲನೇ ಅರಸು 11 ಅಧ್ಯಾಯ 11-12 ನೋಡಿ, ನಿನ್ನ ರಾಜ್ಯವನ್ನು ನಿನ್ನ ಕಿತ್ತುಕೊಂಡು ನಿನ್ನ ಸೇವಕರಿಗೆ ಕೊಡ್ತೀನಿ. ಆಮೇಲೆ ನೋಡ್ರಿ, ನಿನ್ನ ಕಾಲದಲ್ಲಿ ಮಾಡೋದಿಲ್ಲ ಅಂದ್ರೆ ಇವನ್ ಮಾಡಿರೋ ಕಾಲದಲ್ಲಿ ಇವನ್ ಮಾಡಿರೋ ಪಾಪದ ಕಾರಣನ ಏನಂತ ದೇವ್ರು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಶುರು ಮಾಡಿಲ್ಲ. ನಿನ್ನ ಮಗನ ದಿನದಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತಬಿಟ್ಟು ಅಂದ್ರೆ ಯಾವಾಗ ಸೋಲೋಮನ್ ತೀರ್ಕೊಂಡು ಅಲ್ಲಿಂದ ಪಾಪದ ಎಣಿಕೆ ಶುರು ಆಯ್ತು. ಅದೇ ವರ್ಷ ಅಂತೆ 390 ವರ್ಷಗಳು. ಅದು ಎಲ್ಲಿಗೆ ಅಂತ್ಯ ಆಗ್ತದೆ ಅಂದ್ರೆ ಎರಸಿನ ನಗರಿಗೆ ಮುತ್ತಿಗೆ ಹಾಕ್ಬೇಕಂದ್ರೆ ಜಡಿಕೆನ 9 ವರ್ಷ ಆಳ್ವಿಕೆ ಅಲ್ವ. ನಾವು ನೋಡ್ತೀನಿ ಮುತ್ತಿಗೆ ಹಾಕಿದ ವರ್ಷಗಳು ಎಷ್ಟು, 3 ವರ್ಷಗಳು ನೋಡಿ. 9 ಜಡಿಕೆನ 9 ವರ್ಷದ ಆಳ್ವಿಕೆ ಅಂತ ಹೇಳಿದ್ವಿ. 11 ವರ್ಷದವರೆಗೂ ಮುತ್ತಿಗೆ ಹಾಕಿರ್ತದೆ. 9, 10, 11 ಅಂದ್ರೆ ಎಷ್ಟಾಯ್ತು, 3 ಅಲ್ಲ, 9, 10, 11 3 ವರ್ಷ ಏನಾಯ್ತು ಮುತ್ತಿಗೆ ಹಾಕಲ್ಪಟ್ಟಿದ್ವಿ ನೋಡಿದ್ರಿ. 3 ವರ್ಷ ಈ 390 ಎಷ್ಟಾಯ್ತು, 393. ಇದಕ್ಕಿಂತ ಆಳ್ವಿಕೆ ಮಾಡಿರೋಂತ 3 ರಾಜ್ಯಗಳ ಕಾಲ 120 ವರ್ಷ. ಸೌಲ್ 40 ವರ್ಷ, ದಾವಿದ್ 40 ವರ್ಷ, ಸೊಲೊಮನ್ 40 ವರ್ಷ. 120+393 ಎಷ್ಟಾಯ್ತು, 513 ಕರೆಕ್ಟ್ ಆಗಿ ಬರ್ತಾರೆ. ಅಂದ್ರೆ ರಾಜ್ಯಗಳ ಪೀರಿಯಡ್ ಅಲ್ಲಿ ಏನಿದ್ದ ಯಾವ್ದೇ ರೀತಿ ವ್ಯತ್ಯಾಸ ಇಲ್ಲ. ಅಂದ್ರೆ ಪೀರಿಯಡ್ ಆಫ್ ಕಿಂಗ್ಸ್ ಆಗಿದೆ 513 ವರ್ಷ ಅಂತಂದ್ಬಿಟ್ಟು ಬೈಬಲ್ ಅಲ್ಲಿ ಇಷ್ಟು ಪ್ರೂಫ್ ಇರ್ಬೇಕಾದ್ರೆ ನಾವು ಇದು ತಪ್ಪು ಅಂತಂದ್ಬಿಟ್ಟು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಈ ತರ ಒಂದು ಏನ್ ಹೇಳ್ತಾರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ತಾರೆ. ಏನೇ ನೋಡೋಣ, ಇಲ್ಲಿ ನೋಡ್ಬೇಕಾದ್ರೆ ನೋಡ್ತೀನಿ ಈ ಒಂದು ರಾಜ್ಯಗಳ ಕಾಲ ಏನಂತಾರೆ ಇಲ್ಲಿ ಕ್ಲಿಯರ್ ಆಗಿ ಅಂತ್ಯ ಆಗ್ತದೆ ಅಂದ್ರೆ ಬಿಟ್ಬಿಟ್ಟಿದ್ರು ಸಾಕು. ಆಮೇಲೆ ಇದಾಗಿದ ನಂತರ 70 ವರ್ಷ ಸೆರೆ. ನಾವು ನೋಡಿದಿಲ್ಲ ಈ ಒಂದು ಸೆರೆ ಬಗ್ಗೆ ಕೆಲವು ಜನಕ್ಕೆ ಏನು ವ್ಯತ್ಯಾಸ ಇದೆ ಅಂದ್ರೆ ಅದು 70 ವರ್ಷ ಸೆರೆ ಅಲ್ಲ, ಅದು ಸರಿ 70 ವರ್ಷ ಬಂದ್ಬಿಟ್ಟು ಅಲ್ಲ, ಅದು ಸೆರೆ ಅದು 52 ವರ್ಷ ಅಂತಂದ್ಬಿಟ್ಟು ಅಲ್ವರ. ಅಂದ್ರೆ ಅಲ್ಲಿ 18 ವರ್ಷ ವ್ಯತ್ಯಾಸ ಬರ್ತದೆ ಅದರ. ಅದ್ರ ಬಗ್ಗೆ ಬೈಬಲ್ ಏನ್ ಹೇಳ್ತದೆ ನೋಡಿ, 2 ಪೂರ್ವಕಾಲ ವೃತ್ತಾಂತ 36 ಅಧ್ಯಾಯ ಬನ್ನಿ ಅಂತೀನಿ. 2 ಪೂರ್ವಕಾಲ ವೃತ್ತಾಂತ 36 ಅಧ್ಯಾಯ 20-20 ವರ್ಷದಿಂದ ವರ್ಷ ಬನ್ನಿ. ನೋಡ್ರಿ ಇಲ್ಲಿ ಬ್ಯಾಬಿಲೋನ್ ರಾಜ ಬಂದ್ಬಿಟ್ಟು ನೆಬುಕದ್ನೆಜ್ಜರ್ ಬಂದ್ಬಿಟ್ಟು ಸಂಪೂರ್ಣವಾಗಿ ಎರಸನ್ ನಗರನ ನಾಶ ಮಾಡ್ಬಿಡ್ತಾನೆ. ಯಾವಾಗ ಜಡಿಕೆನ ಕೊನೆ ಕಾಲದಲ್ಲಿ ಅವನ ಕಣ್ಗಳನ್ನ ಕಿತ್ಬಿಟ್ಟು ಅದಕ್ಕಿಂತ ಮುಂಚೆ ಅವ್ನ ಮಕ್ಳುಗಳನ್ನ ಕಣ್ ಮುಂದೆ ಸಾಯಿಸ್ಬಿಟ್ಟು ಜಡಿಕೆನ 2 ಕಣ್ಗಳನ್ನ ಕಿತ್ತಾಕ್ಬಿಡ್ತಾನೆ. ಇದು ಮಾಡಿದ್ಮೇಲೆ ಜನಗಳನ್ನ ಸೆರೆ ಕರ್ಕೊಂಡು ಹೋಗ್ತಾನಂತೆ. ಎಲ್ಲಿವರೆಗೂ ಪಾರಸಿಯ ದೇಶದ ರಾಜ್ಯನ ಒಂದು ಆಳ್ವಿಕೆ ಅಲ್ಲಿ ಬರೋವರೆಗೂ ಅಲ್ಲಿ ಅಲ್ಲೇ ಇರ್ತಾರಂತೆ. ಆಮೇಲೆ ನೋಡಿ ಈ ಪ್ರಕಾರ ದೇವರು ಯೆರೆಮೀಯನ ಮುಖಾಂತರ ಹೇಳುವಂತ ಮಾತಿನಲ್ಲಿ ಏರ್ಬೇರ್ತು ಅಂದ್ರೆ ಇದಕ್ಕೆ ಡಬಲ್ ಪ್ರೂಫ್ ಇದೆ ನೋಡಿ. ಇವಾಗ ಇಲ್ಲಿ ಮಾತಾಡ್ತಾರಲ್ಲ ಏನೋ ಈ ಒಂದು ರಾಜನ ಕಾಲ ಅಂತ್ಯ ಆಗಿ ಮೇಲೆ ನಡೆದಿರೋಂತ ಘಟನೆಗೆ ಡಬಲ್ ಪ್ರೂಫ್ ಇದೆ. ಯೆರೆಮೀಯನ ಮುಖಾಂತರ ಫಸ್ಟ್ ಏನ್ ಮಾಡ್ಬಿಟ್ರಂತೆ ದೇವ್ರು ಹೇಳ್ಬಿಟ್ಟಾರಂತೆ ಅಲ್ವರ. ಆಮೇಲೆ ತಿರ್ಗ ಓದಿ ಕಂಟಿನ್ಯೂ ಮಾಡಿ. ನೋಡಿ ದೇಶವು ಸಬ್ಬತ್ ಕಾಲ ಅನುಭವಿಸೋದಿಕ್ಕೇನೆ ಅಂತಲ್ಲಿ ಯಾರಿಗೆ ಜನಗಳಿಗೆ ಅಂತ ಹೇಳ್ತಾರಲ್ಲಿ ಜನಗಳಿಗೆ ಹೇಳೋದಲ್ಲಿ ದೇಶ ಕೇಳೋದು ಅದು ಏನು ಆ ದೇಶ ಅಂದ್ರೆ ಏನು ಕ್ಲಿಯರ್ ಆಗಿ ಹೇಳ್ತಾರ ನೋಡಿ ಕಂಟಿನ್ಯೂ ಮಾಡಿ ಹೆಂಗೆ. ನೋಡಿ ಏನ್ ಹೇಳ್ತಾರೆ ಮುಖ್ಯವಾಗಿ ಲ್ಯಾಂಡ್ ವಾಸ್ ಲೆಫ್ಟ್ ಡೆಸೊಲೇಟ್ ಅದರ ದೇಶವು ಹಾಳಾಗಿತ್ತು 70 ವರ್ಷ. ಭೂಮಿ ಏನ್ ಮಾಡ್ತದ ಅಲ್ಲಿ ವಿಶ್ರಾಂತಿಯನ್ನ ಅನುಭವಿಸ್ತು ಅಂತ ಹೇಳ್ತಾರೆ. ಅದ ಲ್ಯಾಂಡ್ ವಾಸ್ ರೆಸ್ಟೆಡ್ ಫಾರ್ 70 ಇಯರ್ಸ್ ಅಂದ್ರೆ ಈ 70 ವರ್ಷ ಏನ್ ಹೇಳ್ತಾರೆ ಸರೇನಾ. ಭೂಮಿ ವಿಶ್ರಾಂತಿ ತಗೊಂಡಿರೋಂತ ಒಂದು ಸಮಯ ಅಥವಾ ಡೆಸೊಲೇಷನ್ ಪೀರಿಯಡ್ ಒಬ್ಬ ಮನುಷ್ಯ ಕೂಡ ಬದುಕಿದಂತ ಸಮಯ ಎಷ್ಟು 70 ವರ್ಷಗಳು ಅಲ್ವಾ. ಅದು
ಐವತ್ತೆರಡು ವರ್ಷ ಬರೋದಿಲ್ಲ ಅದರ ಅಂದ್ರೆ ಇದು ಯಾವಾಗ ಕೊನೆಗಾಯ್ತು ನೋಡಿ ಕಂಟಿನ್ಯೂ ಮಾಡಿ ಬಂದ್ರೆ ನಂಗೆ ನೋಡಿ ಹೇಳ್ತಾರೆ ಯಾವಾಗ ಅಂತ ಮುಗಿದು ಕುರೇಶನ ದಿನ ಮೊದಲನೇ ವರ್ಷದ ಆಳ್ವಿಕೆಯಲ್ಲಿ ಎರಿಮಿಂಗ್ ಹೇಳ್ತಾರೆ ಮಾತು ಅದನ್ನ ನೆರವೇರಿಸೋದಕ್ಕಾಗಿ ಅಂತ ಹೇಳ್ತಂದ್ರೆ ಕುರೇಶನ ಮೊದಲನೇ ವರ್ಷದ ಆಳ್ವಿಕೆ ಯಾವುದೇ ಹಿಸ್ಟ್ರಿ ಬುಕ್ ರೆಫರ್ ಮಾಡಿ ಅದು ಯಾವಾಗ ಅಂದ್ರೆ 536 BC ಅಂತ ಬರ್ತಾರೆ ಕ್ಲಿಯರ್ ಆಗಿ ಅಂದ್ರೆ ಇದ್ರಲ್ಲಿ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ಕ್ರೊನಾಲಜಿಯಲ್ಲಿ ಯಾವ್ದೇ ರೀತಿಯಿಲ್ಲ ವ್ಯತ್ಯಾಸ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ ಹಂಗ ನೋಡ್ಬೇಕ್ರೆ ಅದೆಲ್ಲ ಟೋಟಲ್ ಮಾಡ್ಕೊಂಡ್ ಬಂದ ಅಂದ್ರೆ ಏನ್ 1000 ವರ್ಷ ಯಾವಾಗ ಅಂತ ಹೇಳ್ತಾರೆ ಅಂದ್ರೆ 1874 ಏನಾಗ್ತಾರೆ ಕ್ಲಿಯರ್ ಆಗಿ ಅಂತ ಹೇಳ್ತಾರೆ ಅವ್ರು ಅವಾಗ ಏನಂತಾರೆ ಯಶಂಗ್ ಭೂಲೋಕಕ್ಕೆ ಬಂದು ತನ್ನ ರಾಜಭಾರನ ತಗೊಂಡೇ ಮಾಡಿದ್ರು ಆಳ್ವಿಕೆ ಮಾಡಿದ್ರು ಆಮೇಲೆ ಒಂದು ವರ್ಷ ವ್ಯತ್ಯಾಸ ಅಂತ ನೋಡಿದಲ್ವಾ ಹೇಳ್ತಾರೆ ಕ್ರಿಸ್ತ ಶಕ ಪೂರ್ವಕ್ಕಿಂತ ಆಮೇಲೆ ಕ್ರಿಸ್ತ ಶಕಕ್ಕೆ ಅಂತ ಕರೆಕ್ಟಾ ಕ್ರಾಸ್ ಓವರ್ ಆಗ್ಬೇಕಂದ್ರೆ ಮಾಡ್ತಾರೆ ಒಂದು ವರ್ಷ ವ್ಯತ್ಯಾಸ ಬರ್ತೇನೆ ಮಾಡ್ತಾರೆ ಅದು ನೋಡಿ ಅಂತೀನಿ ಹೆಂಗೆ ಅಂತ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀರಿ ನೋಡಿ ಇಲ್ಲಿ ಇಲ್ಲಿ ನೋಡ್ತೀನಿ ನೋಡಿ ಅಂತೀನಿ ಬಿ ಸಿ ಮತ್ತೆ ಎ ಡಿ 2 BC ಹಿಡಿದು 2 AD ಒಂದು ಎಷ್ಟು ವರ್ಷ 4 ವರ್ಷ ಅಲ್ವಾ ಅಲ್ಲ 2 BC ಪ್ಲಸ್ 2 AD 2 + 2 ಎಷ್ಟಾಯ್ತು 4 ಆದ್ರೆ ಇಲ್ಲಿ ನೋಡಿ ಅಂತೀನಿ ಎಷ್ಟು ಬರ್ತದೆ 2 BC ಇಂದ ಲೆಕ್ಕ ಹಾಕೋಣ ಅಂದ್ರೆ 1 2 ಮೂರೇ ವರ್ಷ ಬರ್ತದೆ ಹೆಂಗೆ ಅರ್ಥ ಇದೆ ಪಾಯಿಂಟ್ ನಿಮ್ಗೆ ಅರ್ಥ ಆಗಿರ್ಬೇಕು ಅಲ್ಲ ನೋಡಿ ಅಂತೀನಿ ಹೆಂಗೆ ಅಂದ್ರೆ ಇದು ಉದಾಹರಣೆ ಇದೆ ಹೆಂಗೆ ಅಂದ್ರೆ ಎಕ್ಸಾಂಪಲ್ ನೋಡಿ ಅಂತೀನಿ ಇವಾಗ ನಮ್ಮ ಹುಟ್ಟಿದ ಜನ್ಮ ಹುಟ್ಟಿದ ಡೇಟ್ ನೋಡೋಣ ಎಕ್ಸಾಂಪಲ್ ನೋಡಿ ಅಂತೀನಿ ಹೆಂಗೆ ನೋಡ್ಬೇಕಂದ್ರೆ ಇವಾಗ ನೋಡಿ ಅಂತೀನಿ ನಾನು ಉದಾಹರಣೆ ಕೊಟ್ಟಿದ್ದೀನಿ ಉದಾಹರಣೆ ತಗೊಳ್ಳಿ ನಾನು August 1 1946 ಅಲ್ಲಿ ಏನು ಮಾಡಿದ್ದೆ ನಾನು ಹುಟ್ಟಿದ್ದೀನಿ ಯಾವಾಗ August 1 1946 ಅದನ್ನ May 1 2006 ನಾನು ಎಷ್ಟಪ್ಪ ವಯಸ್ಸು ಎಷ್ಟು ವರ್ಷ ಇರ್ಬೇಕು 60 ವರ್ಷ ಇರಬೇಕು ನೋಡಿ 2006 - 1946 ಮಾಡಿದ್ರೆ 60 ಇಯರ್ಸ್ ಬರಬೇಕು ಆಕ್ಚುಲಿ ನಾವು ಏಜ್ ಹೇಳ್ಬೇಕಾದ್ರೆ ಏನ್ ಮಾಡ್ತೀರಿ 60 ವರ್ಷ ಅಂತ ಹೇಳಲ್ಲ 59 ಅಂತಾನೆ ಹೇಳ್ತೀರಿ ಆಕ್ಚುಲಿ ನನ್ನ ವಯಸ್ಸು 60 ಅಲ್ಲ 59 ಅಲ್ಲ ಎಷ್ಟು ಗೊತ್ತಾ 59¾ ಅದನ್ನ ನಾವು ಹೇಳ್ಬೇಕಾದ್ರೆ ಏನ್ ಮಾಡ್ತೀರಿ ಅಲ್ಲಿ 59 ಅಂತ ಹೇಳ್ತೀರಿ ಅಲ್ವರ ಇದೇ ರೀತಿ ಅರ್ಥದಲ್ಲಿ ಏನ್ ಮಾಡಿರ ಈ ಪಾಯಿಂಟ್ನ ಹೇಳಿರೋದು ಅಲ್ವರ ಒಂದ್ ವರ್ಷ ವ್ಯತ್ಯಾಸ ಬರ್ತಾರೆ ಅಂತಲ್ಲ ಅದೇನಿದೆ ಅದು ಹೇಳೋದು ಏನ್ ಮಾಡ್ತೀರಿ ಇವಾಗ ನಾವು ಡೇಟ್ ಆಫ್ ಬರ್ತ್ ಹೇಳ್ತಿರಲ್ಲ ನಮ್ಮ ಏಜ್ ವಯಸ್ಸು ಹೇಳ್ಬೇಕಾದ್ರೆ ಏನ್ ಮಾಡ್ತೀರಿ ಆ ರೀತಿ ಹೇಳೋದು ಅದಕ್ಕೆ ಈ 1 ಇಯರ್ ಡಿಫ್ರೆನ್ಸು ಯಾವ ವಿಚಾರದಲ್ಲಿ ಮಾತ್ರ ಬರೋದು ಗೊತ್ತಾ ಅದು ಕ್ರೋನಾಲಜಿ ವಿಚಾರದಲ್ಲಿ ಬರೋದಿಲ್ಲ ಯಾರದೇ ಒಬ್ಬರದ್ದು ಏಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಮಾಡ್ತಾರೆ ಬರ್ತಾರೆ ಉದಾಹರಣೆ ನೋಡ್ಬೇಕ್ರೆ ಯೇಸು ಕೃಷ್ಣ ಜನ್ಮದ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಯೇಸು ಕೃಷ್ಣ ಜನ್ಮದ ಬಗ್ಗೆ ಲೆಕ್ಕ ಹಾಕ್ಬೇಕಾದ್ರೆ ಅವಾಗ ಮಾತ್ರ ಬರ್ತಾರೆ ಹೊರತು ಅದು ಬೇರೆ ಯಾರ್ದಾರ ಲೆಕ್ಕ ಹಾಕ್ಬೇಕಾದ್ರೆ ಬರ್ತಾರೆ ಹೊರತು ಆದ್ರೆ ಕ್ರೋನಾಲಜಿ ವಿಚಾರದಲ್ಲಿ ಅದು ಬರೋದೇ ಇಲ್ಲ ಅದರ ಇದನ್ನ ಫುಲ್ ಡೀಟೇಲ್ ಏನು ಹೋಗೋದ್ಬೇಕಾಗಿಲ್ಲ ಯೇಸು ಕೃಷ್ಣ ಜನ್ಮನ ಯಾವ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ಬಿಟ್ಟು ಅದರ ಏನಿವೆ ನೋಡ್ಬೇಕಾದ್ರೆ ಅಂದ್ರೆ ನಮ್ಗೆ ಎರಡೊಬ್ಬರ ವೀಕಲ್ಲಿ ಅನೇಕ ಒಂದು ಪ್ರೂಫ್ಗಳಿದೆ ಅಲ್ವರ ಇದು ಮಾತ್ರ ಅಲ್ಲ ಜೂಬ್ಲಿ ಸೈಕಲ್ಸ್ ಅಲ್ಲಿ ಕೂಡ ಏನಾಗಿದೆ ನಮಗೆ ಒಂದು ಪ್ರೂಫ್ಗಳಿದೆ ಅಲ್ವರ ಹೆಂಗೆ ಅಂದ್ರೆ ದೇವ್ರೇನ್ ಮಾಡ್ತಾರೆ 70 ಜೂಬ್ಲಿಗಳನ್ನ ದೇವ್ರು ಏನ್ ಮಾಡಿದ್ರು ಇದೇ ದಿನಗಳಿಗೆ ನೇಮಿಸ್ಬಿಟ್ಟಿದ್ರು 19 ಸೆಲೆಬ್ರೇಟ್ ಮಾಡಿದ್ರು 19 ಯಾವಾಗ ಅಂತ್ಯ ಆಯ್ತು ಅಲ್ಲಿನೇ ಆಯ್ತು ಆಂಟಿ ಟಿಪಿಕಲ್ ಜೂಬ್ಲಿಗೆ ಶುರು ಆಯ್ತು ಅದು ಕರೆಕ್ಟ್ ಕರೆಕ್ಟ್ ಆಗಿ ಏನಾಗ್ತದೆ 1874 ಏನಾಗ್ತದೆ ಕರೆಕ್ಟ್ ಆಗಿ ಬಂದು ನಿಂತ್ಕೊಂತಾರೆ ಅವರು ಆಮೇಲೆ ಬೈಬಲ್ ಇನ್ನೊಂದು ಪ್ರೂಫ್ ಏನಿದೆ ಅಂತಂದ್ರೆ ಜೂಯಿಶ್ ಡಬಲ್ ಹೌದಾ ಇದರೇ ಜನಗಳಿಗೆ ಕೊಟ್ಟಿರುವಂತ ಒಂದು 2 ಒಂದು ಇದ್ರ ಬಗ್ಗೆ ಕೂಡ ಏನಿದೆ ಬೈಬಲ್ ಅಲ್ಲಿ ಒಂದು ಕ್ಲಿಯರ್ ಪ್ರೂಫ್ ಇದೆ ಅದರ ಅದನ್ನ ಬೇಕಾದ್ರೆ ಓದಿ ಅಂತೀನಿ ಜೂಯಿಶ್ ಡಬಲ್ ಎರೆಮಿಯಾ ಹದಿನಾರನೇ ಅಧ್ಯಾಯ 18 ವಚನ ಜೆರೆಮಿಯಾ 16:18 ನೋಡ್ರಿ ಅವ್ರ ಅಧರ್ಮಕ್ಕೂ ಪಾಪಕ್ಕೂ ಏನ್ ಮಾಡ್ತೀನಿ ನಾನು 2 ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ ಇದು ಯಾವ್ದು ಬಗ್ಗೆ ಹೇಳ್ತಾರದು ಸ್ವಲ್ಪ ವಚನ ಮುಂಚೆ ಒಂದು ಓದಿ ಏನ್ ಹೇಳ್ತಾರೆ 15th ವರ್ಷನ ಓದಿ ನೋಡ್ರಿ ಏನ್ ಮಾಡ್ತಾರೆ ಇಸ್ರೇಲ್ ತಿರ್ಗಾ ರೀಕ ಅದರ ಬಗ್ಗೆ ಹೇಳ್ತಾರೆ ನೋಡಲ್ಲ ಹತ್ತಿ ಮರ ಚಿಗರಿದ ಬಗ್ಗೆ ಅದ್ರ ಬಗ್ಗೆ ಹೇಳ್ತಾರೆ ಅದ್ರ ಬಗ್ಗೆ ಹೇಳ್ಬಿಟ್ಟು ಏನ್ ಹೇಳ್ತಾರೆ ನಾನು ತಿರ್ಗಾ ಏನ್ ಮಾಡ್ತೀನಿ ಅದೇ ಭೂಮಿಗೆ ಸೇರಿಸ್ತೀನಿ ಸೇರ್ಸಕ್ಕೂ ಮುಂಚೆ ಏನ್ ಮಾಡ್ತೀನಿ ಅಂತ ಹೇಳ್ತಾರೆ ಹದಿನೆಂಟನೇ ವಚನದಲ್ಲಿ ತಿರ್ಗಾ ಓದಿ ಇವಾಗ 18 ವಚನ ಹಾ ಮೊದ್ಲೇನ್ ಕೊಡ್ತಂತಲ್ಲಿ ಅಧರ್ಮ ಪಾಪಗಳಿಗೆ ಏಸ್ಮಿ ಯಾವತ್ತು ಶಿಲ್ಪ ಸಾಯಿಸ್ತಾರೋ ಆ ಅಧರ್ಮ ಮತ್ತೆ ಪಾಪಗಳಿಗೆ
ಎರಡರಷ್ಟು ಏನ್ ಮಾಡ್ತೀನಿ ಫಸ್ಟು ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ರೆ ಎರಡರಷ್ಟನ್ನು ಏನು ಯಾಕೆ ಮಾಡ್ಬೇಕ್ರೆ ಎರಡರಷ್ಟನ್ನು ಏನ್ ಗೊತ್ತಾ ಮೀನಿಂಗು ಯಾವ ರೀತಿ ಅರ್ಥದಲ್ಲಿ ಹೇಳ್ತಾರೆ ಇದು ಗ್ರೀಕ್ ಅಲ್ಲಿ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಮಿಶ್ನಾ ಅಂತ ಬಿಟ್ಟು ಬರ್ತಾರೆ ವಾರ್ತೆ ಮಿಶ್ನಾ ಅಂದ್ರೆ ಏನ್ ಗೊತ್ತಾ ನೋಡಿ ಒಂದು ಪುಸ್ತಕ ಇದೆ ಒಂದು ಏನೋ ಒಂದು ಪಾರ್ಟ್ ಇದೆ ಅಂತೀವಿ ಅದನ್ನ ಕರೆಕ್ಟ್ ಆಗಿ ಡಿವೈಡ್ ಮಾಡಿದ ಹೆಂಗಿರ್ತದೆ ಒಂದು ಫಸ್ಟ್ ಹಾಫ್ ಒಂದು ಸೆಕೆಂಡ್ ಹಾಫ್ ಕ್ಲಿಯರ್ ಆಗಿ ಬರ್ತಲ್ಲ ಆ ರೀತಿ ಅರ್ಥದಲ್ಲಿ ಹೇಳೋದು ಅಂದ್ರೆ ಮೊದಲನೇ ಒಂದು ಭಾಗ ಆಯ್ತು ಅದು ಡೆಡ್ ಆಪೋಸಿಟ್ ಆಗಿರೋಂತ ಇನ್ನೊಂದು ಭಾಗ ಅಂದ್ರೆ ಯಾವ ರೀತಿ ಅಂದ್ರೆ ಒಂದು ಕಾಲದಲ್ಲಿ ನಾನು ಒಳ್ಳೆ ಏನ್ ಹೇಳ್ತಾರೆ ನಾನು ಫೇವರ್ ಕೊಟ್ಟಿದ್ದೆ ಅದು ಡೂಪ್ಲಿಕೇಟ್ ಆಗಿ ಏನ್ ಮಾಡ್ತೀನಿ ಇವಾಗ ಇನ್ನೊಂದು ಶಿಕ್ಷೆ ಕಾಲಗಳನ್ನ ಕೊಡ್ತೀನಿ ಅಂತ ಹೇಳ್ತಾರೆ ನೋಡ್ಬೇಕ್ರೆ ಈ ಒಂದು ಕಾಲ ಹೇಳ್ತಾರೆ ಒಳ್ಳೆ ಕಾಲಗಳು ಎಲ್ಲಿಗೆ ಅಂತ್ಯ ಆಯ್ತು ಎಲ್ಲಿಂದ ಶುರು ಆಯ್ತು ನೋಡ್ಬೇಕ್ರೆ ಅದು ಎಲ್ಲಿ ಅಂತ್ಯ ಆಯ್ತು ನೋಡಿ ಅಂತೀನಿ ಜಕೀರ ಪುಸ್ತಕಕ್ಕೆ ಬನ್ನಿ ಇದು ಹಿಂಗೆ ಇಟ್ಕೊಳ್ಳೋಣ ಶಿಕ್ಷೆ ಏನ್ ಮಾಡ್ತೀನಿ ಫಸ್ಟ್ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಅದು ಎಲ್ಲಿ ಶುರು ಆಯ್ತು ಅಂದ್ರೆ ಜಕೀರ ಒಂಬತ್ತನೇ ಅಧ್ಯಾಯಕ್ಕೆ ಬನ್ನಿ ಅಂತೀನಿ ಹನ್ನೆರಡನೇ ವಚನ ಓದಿ ಜಕೀರ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನ ನೋಡ್ರಿ ಇವಾಗ್ಲೇ ಪ್ರಕಟಿಸ್ತೀನಿ ಅಂತ ಹೇಳ್ತಾರೆ ಅಲ್ವಾ ಇವಾಗ ಏನ್ ಮಾಡ್ತೀನಿ ಎರಡರಷ್ಟು ಸುಖವನ್ನು ದಯಪಾಲಿಸ್ತಾರ ಅಲ್ವಾ ಸರಿ ಇದು ಯಾವ್ದ್ರ ಬಗ್ಗೆ ಹೇಳ್ತಾವ್ರೆ ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ಒಂಬತ್ತನೇ ವಚನ ಓದಿ ಇವಾಗ ನೋಡೋಣ ಸರಿ ಇವಾಗ ಯೇಸುಮೆ ಮೊದಲನೇ ಬರೋಕೆ ಬಗ್ಗೆ ಯೇಸುಮೆ ಬಂದಿದ್ದ ಬಗ್ಗೆ ಹೇಳ್ತಾವ್ರೆ ಸರಿಪ್ಪ ಯೇಸುಮೆ ಮೊದಲನೇ ಬರೋಕೆ ಕರ್ತನ ಕೂತ್ಕೊಂಡು ಬಂದ್ರು ಅವಾಗ ಏನ್ ಮರ್ಯಾದೆ ಕೊಟ್ಟಿರೋರು ಏನ್ ಮಾಡಿದ್ರು ಯೇಸುಮೆನ ಶಿಲುವಿನಲ್ಲಿ ಒಡ ಸಾಯಿಸ್ಬಿಟ್ರು ಇವ್ರು ಒಡ ಸಾಯಿಸಿದ್ರಿಂದ ದೇವ್ರಿಗೆ ಸುಖನ ಕೊಡ್ತಾರೆ ನೋಡಿ ಇವಾಗ ಇವಾಗ ಓದಿಂತಿ ಹನ್ನೆರಡನೇ ವಚನ ಓದ ತಿರುಗ ಓದಿಂತೀನಿ ಹನ್ನೆರಡು ಟ್ವೆಲ್ ನೋಡ್ರಿ ಎರಡರಷ್ಟು ಸುಖವನ್ನು ದಯಪಾಲಿಸ್ತಾರಂತೆ ದೇವ್ರು ಇವ್ರ ಮಗನ್ ಸಾಯಿಸ್ಬಿಟ್ಟು ಸುಖನ ಕೊಡ್ತಾರೆ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಬಿಡ್ತಾರೆ ಏನಂದ್ರೆ ಐ ಶುಡ್ ರೆಂಡರ್ ಎಂಟಿ ಯು ಡಬಲ್ ಫಾರ್ ದ ಇನಿಕ್ವಿಟಿ ಇವ್ರು ಮಾಡಿರೋ ಪಾಪದ ಏನ್ ಮಾಡ್ತಾರೆ ದೇವ್ರು ಎರಡರಷ್ಟು ಕೊಡ್ತಾರೆ ಅಂತ ಶಿಕ್ಷೆ ಅಂತ ಬಿಟ್ಟು ಇದು ಎಲ್ಲ ಶುರು ಆಯ್ತು ಯಾವಾಗ ಎಷ್ಟು ನಿಮಗೆ ಕತ್ತೆ ಮೇಲೆ ಬಂದ್ರು ಅಂದ್ರೆ 33ನೇ ಇಸ್ವಿಯಲ್ಲಿ ಅವತ್ತಿನ ಆಯ್ತು ಡಬಲ್ ಶುರು ಆಯ್ತು ಅಲ್ವರ ಹಂಗ ನೋಡ್ಬೇಕ್ರೆ ಈ ಮೊದಲನೇ ಪೀರಿಯಡ್ ಎಲ್ಲಿ ಶುರು ಆಯ್ತು ನೋಡ್ಬೇಕ್ರೆ ಫೇವರ್ ಎಲ್ಲಿ ಶುರು ಆಯ್ತು ಅಂದ್ರೆ ಯಾಕೋಬು ಯಾವಾಗ ಸಾಯ್ತಾನ ಅಲ್ವರ ಅವಾಗ ಏನಾಯ್ತು ಅಂದ್ರೆ 12 ಗೋತ್ರವಾಗಿ ಇಸ್ರೇಲ್ ಸ್ಟಾರ್ಟ್ ಆಯ್ತು ಅದು ಆದಿಕಾಂಡ 49ನೇ ಅಧ್ಯಾಯ ಬರ್ತಾರೆ ಫಸ್ಟ್ ಟೈಮ್ ಇರೋಂತ 12 ಜನ ಮಕ್ಳಿಗೆ ಏನ್ ಮಾಡ್ತಾರೆ ಗೋತ್ರ ಅಂತ ಕರೀತಾರೆ ಅಲ್ಲಿಂದ ಇಸ್ರೇಲ್ ರಾಜ್ಯ ಶುರು ಆಯ್ತು ಅಂದ್ರೆ ಅಲ್ಲ ಇಸ್ರೇಲ್ ರಾಜ್ಯ ಫೇವರ್ ಏನಾಯ್ತು ಅಲ್ಲಿ ಶುರು ಆಯ್ತು ಅದು ಎಲ್ಲಿ ಕ್ಲೀನ್ ಆಗಿ ಅಂತ್ಯ ಆಯ್ತು ಅಂತ ನೋಡ್ಬೇಕಾದ್ರೆ ಯೇಸು ಸಮಯ ಯಾವ ಶಿಲುಮ ಸಾಯಿಸೋರು ಈ ಕತ್ತೆ ಮೇಲೆ ನಡ್ಕೊಂಡು ಬರ್ತಾರ ಹಾಲೇನಾಯ್ತು ಅಂತ್ಯ ಆಯ್ತು ಅದು ಎಷ್ಟು ಪೀರಿಯಡ್ ಅಂದ್ರೆ 1845 ವರ್ಷ ಎಷ್ಟು 1845 ಇಯರ್ಸ್ ಸರಿ ಈ 33ನೇ ಇಸ್ವಿಯಿಂದ 1845 ತಿರ್ಗಾ ಆ್ಯಡ್ ಮಾಡಿ ಎಷ್ಟಾಯ್ತು 33+1845 ಆ್ಯಡ್ ಮಾಡಿ ಎಷ್ಟಾಯ್ತು ನೋಡಿ ಪೀರಿಯಡ್ ಆಫ್ ಡಿಸ್ಫೇವರ್ ಇತ್ತು ಅಲ್ವರ ಪೀರಿಯಡ್ ಆಫ್ ಫೇವರ್ ಸಾರಿ ಪೀರಿಯಡ್ ಆಫ್ ಫೇವರ್ ಇತ್ತು 1845 ಇರ್ತು ಪೀರಿಯಡ್ ಆಫ್ ಡಿಸ್ಫೇವರ್ ಅದೆಷ್ಟು ಅದು ಕೂಡ 1845 ಆ ಪೀರಿಯಡ್ ಆಫ್ ಡಿಸ್ಫೇವರ್ ಎಲ್ಲಿಗೆ ಎಂಡ್ ಆಗ್ಬೇಕು 1878 1845+33 AD ಮಾಡಿದ್ರೆ ಎಲ್ಲಿ ಬರ್ತಾರೆ 1878 ಬರ್ತಾರೆ ಅಂದ್ರೆ 1878 ಏನಪ್ಪ ಆಯ್ತು 1878 ಏನಾಯ್ತು ಅಂದ್ರೆ 1874 ಅಲ್ಲಿ ಕ್ರೈಸ್ಟ್ ಬಂದ್ರು ಅದಾಗಿದ 3.5 years ನಂತರ ಏನ್ ಮಾಡಿದ್ರು 1878 ಅಲ್ಲಿ ಇಸ್ರೇಲ್ನ ಗ್ಯಾದರ್ ಮಾಡ್ಕೊಂಡ್ರು ನೋಡಿ ಚೆನ್ನಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಯೇಸು ಸಮಯ ಏನ್ ಮಾಡಿದ್ರು ಬ್ಯಾಪ್ಟಿಸಮ್ ಯಾವಾಗ ತಗೊಂಡ್ರು ಅದ್ ತಗೊಂಡಿದ್ದು 3.5 ವರ್ಷದ ನಂತರ ಏನ್ ಮಾಡಿದ್ರು ಅಲ್ಲಿ ಇಸ್ರೇಲ್ನ ರಿಜೆಕ್ಟ್ ಮಾಡ್ಬಿಟ್ರು ನೋಡಿರ್ತೀನಿ ನೋಡಿ ಇಸ್ರೇಲ್ಗೆ ಫಸ್ಟ್ ಬಂದ್ರು ಬಂದ್ಬಿಟ್ಟು ಏನ್ ಮಾಡಿದ್ರು 3.5 ವರ್ಷ ಇಸ್ರೇಲ್ನಲ್ಲೇ ಬೋಧನೆ ಮಾಡಿದ್ರು ಯಾರೋ ಸತ್ಯನ ಅಂಗೀಕಾರ ಮಾಡ್ಕೊಂಡಿದ್ರೆ ಕಾರಣ ಇಸ್ರೇಲ್ ಏನ್ ಮಾಡ್ಬಿಟ್ರು ಅಲ್ಲಿ ಬಿಟ್ಬಿಟ್ರು ಅರೆ ಅದೇ ಫೇವರ್ ತಿರ್ಗಾ ಬರ್ತಾ ನೋಡಿರ್ತೀನಿ 1874 ಅಲ್ಲಿ ಬಂದ್ರು ಬ್ಯಾಬಿಲೋನ್ಗೆ ಸತ್ಯ ಹೇಳಿದ್ರು ಬ್ಯಾಬಿಲೋನ್ ಏನ್ ಮಾಡಿಲ್ಲ ಅಲ್ಲಿ ಸತ್ಯಗಳು ಅದಕ್ಕೆ ಬ್ಯಾಬಿಲೋನ್ 1870 ರಿಜೆಕ್ಟ್ ಮಾಡ್ಬಿಟ್ರು ಯಾರಿಗೆ ಅವಕಾಶ ಕೊಟ್ರು ಅಲ್ಲಿ ಇಸ್ರೇಲ್ ಜನಗಳಿಗೆ ಕೊಟ್ರು ಅಲ್ಲ ನೋಡಿರ್ತೀನಿ ಹೆಂಗಿದೆ ಸಿಚುವೇಶನ್ ನೋಡಿ ಇಲ್ಲಿ ಅವ್ರನ್ನ ಬಿಟ್ಟು ಇವ್ರನ್ನ ಯಾರು ಗ್ಯಾದರ್ ಮಾಡ್ಕೊಂಡ್ರು ಇಲ್ಲೇ ಮಾಡಿದ್ರು ಅಲ್ಲಿ ಅದೇ ರೀತಿ ನೋಡ್ಬೇಕ್ರೆ ಇಲ್ಲೇ ಮಾಡ್ದು ಅಂತಂದ್ರೆ ಯಾರನ್ನ ಗ್ಯಾದರ್ ಮಾಡ್ಕೊಂಡ್ರು ಅಂತಂದ್ರೆ ಏನ್ ಮಾಡ್ತಾರೆ ಅಲ್ಲಿ ಇಸ್ರೇಲ್ ಜನಗಳ ಆಡ್ಸ್ಕೊಂಡ್ರೆ ಏನ್ ಮಾಡ್ತಾರೆ ಬ್ಯಾಬಿಲೋನ್ ರಿಜೆಕ್ಟ್ ಮಾಡ್ಬಿಡ್ತಾರೆ ನೋಡ್ಬೇಕ್ರೆ 1878 ಏನಾಯ್ತು ಇಸ್ರೇಲ್ ಫೇವರ್ ಆಯ್ತು ಅಂದ್ರೆ 1878 ಏನ್ ಗೊತ್ತಾ
ವರ್ಲ್ಡ್ ಮ್ಯಾಪಲ್ಲಿ 1878 ವರೆಗೂ ವರ್ಲ್ಡ್ ಮ್ಯಾಪಲ್ಲಿ ಯಾರಿಲ್ಲ? ಇಸ್ರೇಲ್. ಇಸ್ರೇಲ್ ಇಲ್ಲವೇ ಇಲ್ಲ. 1872 ಏನಾಯ್ತು ಗೊತ್ತಾ, ಇಸ್ರೇಲ್ ಅಲ್ಲಿ ಫಸ್ಟ್ ಜೂಯಿಶ್ ಅಗ್ರಿಕಲ್ಚರ್ ಸೆಟಲ್ಮೆಂಟ್ ನ ಸ್ಥಾಪನೆ ಮಾಡಿದ್ರು. 1878 ವರೆಗೂ ಆ ಭೂಮಿಯಲ್ಲಿ ಮಳೆನೇ ಇರಲಿಲ್ಲ. 1878 ದಿನ ಕರೆಕ್ಟ್ ಆಗಿ ಇರಲಿಲ್ಲ, ಆ ವರ್ಷ ಮಳೆ ಬೀಳಕ್ಕೆ ಶುರು ಆಯ್ತಂತೆ. ನೋಡಿದ್ದೀನಿ ಇವತ್ತು ಇಸ್ರೇಲ್ ಹೆಂಗ್ ಫಾರ್ಮ್ ಆಗಿದೆ ಅಂತಂದ್ರೆ, ಬರ್ಡ್ ಭೂಮಿ ಅದು ಇವತ್ತು ನೋಡ್ಬೇಕ್ರೆ ಇಸ್ರೇಲ್ನ ಇದೆ ಅವತ್ತು ಇಡೀ ಭೂಮಿಗೆ ಏನಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ತಾರಂತೆ. ಏನಂತಾರೆ, ಸ್ವೀಟ್ ಲೈಮು, ಆಮೇಲೆ ವಂಡರ್ಫುಲ್ ಬ್ಯೂಟಿಫುಲ್ ಡೆಕೋರೇಟಿವ್ ಫ್ಲವರ್ಸ್ಗಳೇನು ಮಾಡ್ತಾರೆ ಇಡೀ ಲೋಕದಂತೆ ಎಲ್ಲ ಜನಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರಂತೆ. ಇದೆಲ್ಲ ಏನು ಕಾರಣ ಅಂತಂದ್ರೆ, 1878 ಏನು ಮಾಡ್ತಾರೆ ಬಂದ್ಬಿಟ್ಟು ಈ ಭೂಲೋಕ ರಾಜ್ಯಗಳನ್ನ ಯಾರು ಕೊಟ್ಟಿದ್ದಾರೆ ಬಂದ್ಬಿಟ್ಟು ಇಸ್ರೇಲ್ ಕೊಡ್ತಾರೆ. ಇದೇ ಇದು ಒಂದು ಸಾಕ್ಷಿ, ಯೇಸು ಸಂವಿಧಾನ ಎರಡನೇ ಬರುವಿಕೆ ಏನಾಗಿದೆ ಇದನ್ನು ಅಡಿಷನಲ್ ಪ್ರೂಫ್ ಆಗಿದೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಯೇಸು ಕೃಷ್ಣ ಎರಡನೇ ಬರುವಿಕೆನೇ ಇಲ್ಲ, ಯಾವುದೇ ರೀತಿ ನಮಗೊಂದು ವ್ಯತ್ಯಾಸ ಇಲ್ಲ. ಅದಕ್ಕೆ ನೋಡ್ಬೇಕಾರೆ ಯೇಸು ಸಮಯ ಎರಡನೇ ಬರುವಿಕೆ ಬಗ್ಗೆ ಬೈಬಲಲ್ಲಿ ಒಂದು ಟೈಪ್ ಆ್ಯಂಟಿ ಟೈಪ್ ಇದೆ. ಯೇಸು ಸಮಯ ಹೇಳ್ಬಿಡ್ತಾರಲ್ವರ, ಯೇಸು ಕ್ರಿಸ್ತನ ಒಂದು ಎರಡನೇ ಬರುವಿಕೆ ಬಗ್ಗೆ ಹೇಳ್ಬೇಕಾರೆ, ಮನುಷ್ಯ ಕುಮಾರನ ದಿನಗಳು ಯಾವ ರೀತಿ ಇರ್ತಂತೆ. ಹಾ, ಹಳೆ ಕಾಲದಲ್ಲಿ ಇದ್ರಲ್ಲ ಒಬ್ರು ನೋವನ, ಅದೇ ರೀತಿ ಹೆಂಗಿರ್ತಂತೆ ಮನುಷ್ಯ ಕುಮಾರನ ದಿನಗಳಲ್ಲಿ ಇರ್ತಾ ಇಲ್ಲ. ನೋವನ ಕಾಲದಲ್ಲಿ ಹೆಂಗಿದ್ರು ಜನಗಳು? ಹಾಂ ಹಾಂ, ಅಲ್ವ ಎಂತ ಒಳ್ಳೆ ಜನಗಳು ಅಲ್ವಾ? ಹಾಂ, ಅದಕ್ಕೆ ದೇವ್ರ ಸುಮ್ಮನೆ ನಾಶ ಮಾಡ್ಬಿಟ್ರು. ಅಲ್ವ, ಹೆಂಗಿದ್ರು ಜನಗಳು ಪಾಪದಲ್ಲಿ ಚೆನ್ನಾಗಿ ಮುಳುಗಿರೋಂಥ ಜನಗಳು? ಹಾಂ ಅಲ್ವರ, ಅದೇ ರೀತಿ ಈ ಎರಡನೇ ಬರ್ಬೇಕಿರೋಂಥ ಜನಗಳು ಹೆಂಗವ್ರೆ? ಹಾಂ, ಎಷ್ಟು ಸತ್ಯ ಅದ ಕೇಳ್ತಾರ? ನೋವು ಎಷ್ಟು ಸತ್ಯ ಅದ ಕೇಳಿದ್ರ? ಅದೇ ರೀತಿ ಈ ಜನಗಳು ಏನು ಮಾಡ್ತಾರೆ, ಸತ್ಯ ಹೇಳೋದು ಕೂಡ ಏನು ಮಾಡೋದಿಲ್ಲ, ಅವರು ಹೇಳೋದೇ ಇಲ್ಲ. ಅಲ್ವರ, ನೋಡ್ತೀನಿ ನೋವಿನ ಕಾಲದಲ್ಲಿ ಯಾರಿದ್ರು? ರಾಕ್ಷಸಗಳಿದ್ರು ಅಲ್ವರ. ಈ ಕಾಲದಲ್ಲಿ ರಾಕ್ಷಸರುಗಳು, ಈ ಕಾಲದಲ್ಲಿ ವಿಚಿತ್ರವಾಗಿರೋ ರಾಕ್ಷಸರುಗಳು ಎಂತ ನೆಫಿಲಿಯಮ್ಸು, ಜೈಜಾಂಟಿಕ್ ಜೈಂಟ್ಸ್ ಅದರ. ಕಂಪ್ಯೂಟರ್ ಜೈಂಟ್ ಯಾರು? ಕಂಪ್ಯೂಟರ್ ಜೈಂಟ್ ಯಾರು? ಮೈಕ್ರೋಸಾಫ್ಟ್ ಓನರ್ ಬಿಲ್ ಗೇಟ್ಸ್ ಅವರೊಂದು ಜೈಂಟು. ಆಮೇಲೆ ರಿಲಯನ್ಸ್ ಕಂಪನಿ ಅದೊಂದು ದೊಡ್ಡ ಜೈಂಟು. ಅದರ ಅನಿಲ್ ಅಂಬಾನಿ, ಆಮೇಲೆ ಧೀರುಭಾಯಿ ಅಂಬಾನಿ, ಏನದ ಇನ್ನೊಬ್ಬ ತಮ್ಮನೇನಪ್ಪ ಅದರ ಮುಖೇಶ್ ಅಂಬಾನಿ, ಇವ್ರು ಏನಾಗ್ಬಿಟ್ಟಾರೆ ಎರಡು ಜೈಂಟ್ಗಳು ಹುಡ್ಕೊಂಬಿಟ್ಟೈತೆ. ಆಮೇಲೆ ಆಮೇಲೆ ಬಿರ್ಲಾ, ಆಮೇಲೆ ಹೇಳ್ತಾರೆ ಮುಖೇಶ್ ಮಿತ್ತಲ್ಲ ಅವನ ಹೆಸರು, ಸ್ಟೀಲ್ ಜೈಂಟು ನೋಡಿ ಹೆಂಗಿದ್ರೆ ಟಾಟಾ ಅವರ ಆಟೋಮೊಬೈಲ್ ಜೈಂಟ್ ಬಜಾಜ್ ಅವರ ಇದೇನಿದೆ ಭೂಲೋಕದಲ್ಲಿ ಇದೇ ಅಂದರೆ ಜೈಂಟ್ಸ್ಗಳು. ಈ ಜೈಂಟ್ಗಳು ಏನು ಮಾಡ್ತಾ ಇದ್ದಾರೆ ಇವತ್ತು ಲೋವರ್ ಕ್ಲಾಸ್ ಪೀಪಲ್ ಮೇಲೆ ಮಾಡ್ತಾರೆ ಅಲ್ಲಿ ದಬ್ಬಾಳಿಕೆ ಮಾಡ್ತಾರೆ. ಇದು ಯಾರಿಗೆ ಇಷ್ಟ ಇಲ್ಲ? ಅದಕ್ಕೆ ಏನು ಮಾಡ್ತಾರೆ ಇವತ್ತು ಎರಡನೇ ಲೋಕನ ಅಗ್ನಿ ಮುಖಾಂತರ, ಸಿಂಬಾಲಿಕ್ ಅಗ್ನಿ ಮುಖಾಂತರ, ಕೋಪ ಅಗ್ನಿ ಮುಖಾಂತರ ನಾಶ ಮಾಡೋಕೆ ಏನು ಮಾಡೋದು ದೇವರು ಅಲ್ಲಿ ಇದು ಮಾಡೋರು ಅಂದ್ರೆ ನೋವನ್ನು ಯಾವ ರೀತಿ ಕಾಪಾಡೋದು ಅಲ್ಲಿ? ಹಾಂ, ನಾವೇ ಕಟ್ಟಪ್ಪ ಅಂತ ಹೇಳಿದ್ರು ಅಲ್ವರ. ನಾವೇ ಕಟ್ಬಿಟ್ಟು ಏನು ಮಾಡಿದೀನಿ, ನಾವೇ ಅಡುಗೆ ಏನು ಮಾಡೋ, ಎಲ್ಲ ಹೋಗ್ಬಿಡು ನಾನೇ ಮಾಡ್ತೀನಿ ಕಾಪಾಡ್ತೀನಿ ಅಂತ ಅಂತಾರೆ ಅಂದ್ರೆ. ಇಲ್ಲಿ ನಮ್ಗೆ ಯಾರು ಕಾಪಾಡೋದು? ನಾವೇನು ಯೇಸು ಕ್ರಿಸ್ತ ಹೋಗ್ಬೇಕಂತ ಹೇಳ್ತೀನಿ. ಮೊದಲನೇ ಪೇತ್ರ ಮೂರನೇ ಅಧ್ಯಾಯ 21ನೇ ವಚನ, ಫಸ್ಟ್ ಪೀಟರ್ 3, ಫಸ್ಟ್ ಪೀಟರ್ ಥರ್ಡ್ ಚಾಪ್ಟರ್ 20-21. ಆ ಕಾಲದಲ್ಲಿ ನೋಡಿ ನೋವಿನ ಕಾಲದ ಬಗ್ಗೆ ಹೇಳ್ತಾರದು, ನೋವಿನ ಮತ್ತೆ ಜೊತೆಗೆ 8 ಜನ ರಕ್ಷಣೆ ಹೊಂದಿದ್ರೆ ಹೆಂಗೆ ರಕ್ಷಣೆ ಹೊಂದಿದ್ದಲ್ಲಿ ತಿರ್ಗಾವಧಿ ಏನ್ ಬರ್ತದೆ ಬೈಬಲಲ್ಲಿ? ನೀರಿನ ಮುಖಾಂತರ ರಕ್ಷಣೆ ಹೊಂದ್ರ ಅವರ ಕಾಣ ನೋಡಿ ಹಿಂಗೆ ಎಲ್ಲ ಕುಂದರ್ಸಿದ್ದಾರೆ ಅವರ ನೀರಿನ ಮುಖಾಂತರ ರಕ್ಷಣೆ ಹೊಂದ್ರ ನಾವೇ ಮುಖಾಂತರ ತಾನೆ. ಅಲ್ಲಿ ನೋಡಿ ಆಮೇಲೆ ಕಂಟಿನ್ಯೂ ಮಾಡಿ. ನೋಡ್ರಿ ಸಾಕ್ಬಿಡಿ ಅಂತ ಹೇಳಿದ್ರೆ ಆ ನೀರಿಗೆ ಹೇಳ್ತಾರೆ ಅಲ್ಲಿ ಅನುರೂಪವಾದಂತ ದೀಕ್ಷಾಸ್ಥಾನ ಅಂತ ಆಕ್ಚುಲಿ ಅಲ್ಲಿ ನಾವೇ ಅಂತ ಬರ್ಬೇಕು ಅದರ ಯೇಸು ಅಲ್ಲಿ ನೋವು ಕಟ್ಟಿಂತ ನಾವೇ ಏನಕ್ಕೆ ಚೆನ್ನಾಗಿದೆ ಅಲ್ಲಿ ಯೇಸು ಕೃಷ್ಣ ದೀಕ್ಷಾಸ್ಥಾನ ತೊಗೊಂಡ್ರೆ ಏನಾಗಿದೆ ಅಲ್ಲಿ ಅದರ ಲೋಕದಂತ ಎಲ್ಲ ಜನಗಳು ಸಾಯ್ದಂಗೆ ನಾವು ಸಾಯ್ತೀರಿ ಅದರ. ಅರೆ ನಮಗೆ ಒಂದು ಅವಕಾಶ ಕೊಟ್ಬಿಟ್ಟಾರೆ, ನೀವು ರಕ್ಷಣೆ ಹೊಂದಬೇಕಾ ಯಾರಲ್ಲಿ ಬನ್ನಿ, ನೀವು ಯೇಸು ಕ್ರಿಸ್ತರ ಹತ್ರ ಬನ್ನಿ ಅಂತ ಬಿಟ್ಟು ಯೇಸು ಕೃಷ್ಣ ನೀವು ಮರಣದಲ್ಲಿ ಪಾಲ್ಗಾರಾಗಿರಿ, ಆ ಥರದಲ್ಲಿ ದೀಕ್ಷಾಸ್ಥಾನ ತೊಗೊಂಡು ನಿಮ್ಗೆ ಆಗ್ತದೆ, ನಿಮ್ದು ಮರಣದಿಂದ ಲೋಕದಲ್ಲಿ ಬರ್ತಾ ನೀವು ಮರಣ ಮರಣದಿಂದ ಏನು ಮಾಡ್ತೀನಿ ಕಾಪಾಡ್ತೀನಿ ಅಂತ ಹೇಳ್ತಾರೆ. ನೋವು ಯಾವ ರೀತಿ ಹೇಳಿದ್ರು ನಮ್ಗೆ ಅದೇ ರೀತಿ ಹೇಳ್ತಾರೆ. ನೋವು ಎಷ್ಟು ವರ್ಷ ಕಟ್ತಾ ಆರ್ಕು ನೋವು ದೋಣಿ ಕಟ್ತಾನೆ 120 ವರ್ಷ. ಇಮ್ಯಾಜಿನ್ ಮಾಡಿ ಯಾರು ನಮ್ಮ 120 ವರ್ಷ ಕಟ್ಟೋ ಕಟ್ತೀರಾ? 10 ವರ್ಷ ಕಟ್ಟರೆ ನಾವೇನು ಮಾಡ್ಬಿಡ್ತೀರಿ? ಫಸ್ಟ್ ಪ್ಲ್ಯಾನ್ ಹಾಕ್ತೀರಿ ಒಂದನೇ ವರ್ಷಕ್ಕೆ ಸೂಪರಾಗಿ ಝೀಲಿಂದ, ಆಮೇಲೆ ಎರಡನೇ ವರ್ಷಕ್ಕೆ ಅಸ್ಥಿಭಾರ ಹಾಕ್ತೀರಿ,
ಮೂರನೇ ವರ್ಷಕ್ಕೆ ಕಟ್ಟಕ್ಕೆ ಶುರು ಮಾಡ್ತೀರಿ, ನಾಲ್ಕನೇ ವರ್ಷ ಏನಾಗ್ಬಿಡ್ತಾರೆ ನಮಗೆ ಆಸಕ್ತಿ ಹೋಗ್ಬಿಡ್ತಾರೆ, ಅಯ್ಯೋ ಏನಪ್ಪ ಕಟ್ಟಿದ್ದೆ ಕಟ್ಟಿದ್ದೆ. ಹತ್ತನೇ ವರ್ಷಕ್ಕೆ ಬರೋದಕ್ಕೆ ಕಟ್ಟಂದ್ಬಿಡಲ್ಲ, ಇನ್ನೊಂದು ನೂರ 120 ವರ್ಷ ಐತೆ ಅಂದ್ಬಿಟ್ಟು ನಾವೇನು ಮಾಡ್ಬಿಡ್ತೀರಿ, ನೆಗ್ಲೆಕ್ಟ್ ಮಾಡ್ಕೊಂಡು ನಿಲ್ ಮಾಡ್ಕೊಂಡು 120 ವರ್ಷಕ್ಕೆ ಕೊನೆಗೆ ಏನು ಮಾಡ್ತೀರಿ? ದೇವ್ರು ಎಲ್ಲಪ್ಪ ಅಂತ ಕೇಳಿದ್ರೆ ಅಯ್ಯೋ ಇದ್ದಿದ್ದೆ ಆಗೋಯ್ತಾ ದೇವ್ರ ಅಂತ ಏನು ಮಾಡ್ತೀವಿ ನಾವು? ದೇವ್ರಿಗೊಂದು ಕ್ವಶನ್ ಹಾಕ್ಬಿಡ್ತೀವಿ ಅಲ್ವಾ. ನೋ ಏನು ಮಾಡೋಂತೆ, 120 ವರ್ಷ ಕಟ್ಟವನೇ ಅಂದರೆ ಆ ಮನುಷ್ಯನಿಗೆ ವಿಶ್ವಾಸ ಹಿಂಗಿರ್ಬೇಕು ರೀ. ಎಷ್ಟು ವರ್ಷ ಮಾಡಿ ಅಲ್ವರ ಆ ಕಾಲದ ಜನಗಳು ಎಂಥವ್ರು ಎಲ್ಲ ಅವಿಶ್ವಾಸಿಗಳು ನೋಡ್ತಾರೆ ಲೋಕದಲ್ಲಿ ನೋಡಿದ್ರೆ ಒಬ್ಬರು ಸರಿ ಇರುವಂತೆ, ಎಲ್ಲ ಮನುಷ್ಯರ ಆಲೋಚನೆ ಕೂಡ ಪಾಪ ಅಂತ ಹಂಗಿರ್ಬೇಕು. 8 ಜನ ಇರೋದು ಅಂತ ನಾ ಮನುಷ್ಯ ಒಬ್ಬನೇ ಇರಬೇಕು, ಹೆಂಗಿರ್ಬೇಕು ಅದರ ಮೆಜಾರಿಟಿ ಟೋಟಲ್ ಕರಪ್ಟ್, ಆದರೆ ಮೈನಾರಿಟಿಯಲ್ಲಿ ಇದು ನೋಡಿದ್ರೆ 8 ಜನ. ಅದು ಅದಕ್ಕೆ ನೋಡ್ಬೇಕು ಒಂದು ಮಾತು ಹೇಳ್ತಾರೆ, ಏನಂತಾರೆ, ಹೋಲ್ ವರ್ಲ್ಡ್ ವಿತ್ ಯು ಇಸ್ ನಥಿಂಗ್ ಎಕ್ಸೆಪ್ಟ್ ಗಾಡ್ ವಿತ್ ಯು ಅದರ ಅಂತಾರೆ. ಮೆಜಾರಿಟಿ ಲೋಕ ಬಂದ್ಬಿಟ್ಟು ಜೊತೆಗಿದ್ರೆ ಏನಾಗೋದಿಲ್ಲ, ಅದೇನು ಇದೇ ಆಗಲ್ಲ. ಆದರೆ ಮೈನಾರಿಟಿ ಇದ್ದೆ ಯಾರು ಇಲ್ದಿರೋದ್ರೆ ದೇವ್ರ ನಮ್ಮತ್ತೆ ಒಬ್ರಿಗಿದ್ರೆ ಏನಂತಾರೆ ಸಾಕು ಅಂದ್ಬಿಟ್ಟು. ಅದೇ ನೋಡ್ಬೇಕಾದ್ರೆ ನಾವೇನು ಮಾಡ್ತಾನೆ 120 ವರ್ಷ ಏನು ಮಾಡ್ತಾನೆ ಅಲ್ಲಿ ಕಟ್ತಾನೆ, ಆ 120 ವರ್ಷ ಕಟ್ಬೇಕಾದ್ರೆ ಏನು ಮಾಡ್ದಂತೆ ನೋವಾ ಸುವಾರ್ತನ ನೀತಿಯಿಂದ ಏನು ಮಾಡ್ತಾನೆ ಅವನು ಸಾರ್ತಾನೆ. ಹೆಂಗಪ್ಪ ನೀತಿಯಿಂದ ಸಾರ್ ನೋವಾ? ಬೇಬ್ನ ಬರ್ತಾ ಓದಿದ್ದೀರಾ? ಹಾಂ ನೋಡಿ ಅಂತೀನಿ, ಅಲ್ಲೇ ಬರ್ತಾ ಬಂದಿತ್ತು, ಇಲ್ಲಿ ಇಲ್ಲೇ ಬರ್ತಾನ ಇರಿ. ಸೆಕೆಂಡ್ ಚಾಪ್ಟರ್ ಐದನೇ ವಚನ, ಸೆಕೆಂಡ್ ಪೀಟರ್ 2:5. ಸೆಕೆಂಡ್ ಚಾಪ್ಟರ್ 5th chapter. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋವನನ್ನು ನೋಡಿ ಏನಂತೆ, ಸುನೀತಿಯನ್ನು ಸಾರುವಂತ ನೋವ. ಏನಪ್ಪ ಸುನೀತಿನ ಹೆಂಗ್ ಸಾರದ ನೋವ? ಮೆಸೇಜ್ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಹೇಳ್ಕೊಂಬಂದ್ರೆ 120 ವರ್ಷ. ಅವ್ನು ಪಳ್ಳಿಗಳ ಏನಂತಾರೆ, ಏನಂತಾರೆ ಧೋನಿ ನೋಡಿ ನಾ ಕಣ್ಣನ್ನ ಹೇಳ್ತಾರೆ, ನಾವೇನ್ ಕಟ್ಬೇಕಾರೆ ಎಲ್ಲಾರು ಏನ್ ಮಾಡ್ತಾರೆ ಬಂದ್ಬಿಟ್ಟಲ್ಲಿ ಪ್ರಶ್ನೆ ಕೇಳಿರ್ತಾರೆ ಅಲ್ವಾರ, ಅವಾಗ ಇವ್ನ ಏನ್ ಮಾಡ್ತಾನೆ ಅಲ್ಲಿ ಆವಾಗ ವಿಟ್ನೆಸ್ ಮಾಡಿರ್ತಾನೆ ಅಲ್ವಾರ. ಅದೇ ರೀತಿ ನೋಡ್ಬೇಕಾರೆ ಇವಾಗ ನಮ್ಗೆ ಏನ್ ಮಾಡ್ತಾರಲ್ಲಿ, ನಾವು ಕೃಷ್ಣ ಜೀಸಸ್ ತಗೊಂಡು ಲೋಕಕ್ಕೆಲ್ಲ ಸಾಯ್ತೀರಿ ಅಂತಂದ್ರೆ ನಮ್ಗೇನ್ ಮಾಡ್ತಾರಲ್ಲಿ, ಅಲ್ಲಿ ಯಾವ ರೀತಿ ಬಂದು ರೇಗಿಸಿದ್ರು ಅದೇ ರೀತಿ ನಮ್ಗೇನ್ ಮಾಡ್ತಾರೆ ಬಂದ್ಬಿಟ್ಟು ರೇಗಿಸ್ತಾರೆ. ನಮಗೆ ಏನಂತ ರೇಗಿಸ್ತಾರೆ ನೋಡಿ ಅಂತೀನಿ, ಅಲ್ಲೇ ಬನ್ನಿ ಅಂತೀನಿ. ಎರಡನೇ ಪತ್ರ ಮೂರನೇ ಅಧ್ಯಾಯ, ಎರಡನೇ ಪತ್ರ ಮೂರನೇ ಅಧ್ಯಾಯ 3ನೇ ವಚನ, 4ನೇ ವಚನ, 5ನೇ ವಚನ. ನೋಡಿ ತಮ್ಮ ದುರಾಶೆ ಪ್ರಕಾರ ನಡೆಯುವಂತ ಕುಚೋದ್ಯಕಾರರು ಬರ್ತಾರಂತೆ. ನೋಡಿ ಕುಚೋದ್ಯ ಮಾಡ್ತಾರಂತೆ, ಏನಂತ ಕುಚೋದ್ಯ ಮಾಡ್ತಾರಂತೆ ಅಲ್ಲಿ, ತನ್ನ ಪ್ರತ್ಯಕ್ಷತೆ ವಿಷಯವಾಗಿ ಮಾಡಿದಂತ ವಾಗ್ದಾನ ಏನಾಯ್ತು ಅಲ್ವರ. ಇವತ್ತು ಹಂಗೆ ಕೇಳಿದ್ರೆ ಎಷ್ಟು ಜನ ಏನ್ ಮಾಡ್ತಾರೆ ಅಲ್ಲಿ, ಏ ಪ್ರಾಣಜಿಲ್ಲ ತಪ್ಪಪ್ಪ ಅಲ್ವರ, ಎಸ್ ಸಮಯ 1870 ಬಂದ್ಬಿಟ್ರು ಅಂತ ಹೇಳ್ತಾರೆ. ಎಲ್ಲಿ ಬಂದ್ಬಿಟ್ರ ಅದರ ಆತನ ಒಂದು ಪ್ರತ್ಯಕ್ಷತೆ ಸಂಬಂಧವಾಗಿರೋಂಥ ಒಂದು ವಾಗ್ದಾನ ಏನಾಯ್ತು ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳ್ತಾರೆ. ಇವತ್ತು ಅದೇ ಕೇಳಿ ಮೈಸೂರು ಕನ್ವೆನ್ಷನಲ್ಲಿ ಅದರ ಏನಾಯ್ತು ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಪಿತೃಗಳು ನೋಡೋಣ ಏನ್ ಹೇಳ್ತಾರೆ, ನಮ್ಮ ತಂದೆ ಕಾಲದಿಂದ ಇವತ್ತವರೆಗೆ ಏನಾಗಿದಂತೆ, ಏನೋ ಚೇಂಜಸ್ ಎಲ್ಲ ಹಂಗೆ ಇದೆಲ್ಲ ಏಸು ನಮ್ಗೆ ಹೇಳಿ ಎರಡನೇ ಬರೀಕೆ ಇಲ್ಲ ಬಿಡ್ತು ಅಲ್ವರ. ಏನ್ ಹೇಳ್ತಾರೆ, ನಮ್ಮ ತಂದೆ ಕಾಲದಿಂದ ಐತೆ ಲೋಕದಲ್ಲಿ ಎಲ್ಲಿದೆ ಸಮಾಧಾನ, ಲೋಕದಲ್ಲಿ ಎಲ್ಲಿದೆ ಶಾಂತಿ, ಲೋಕದಲ್ಲಿ ಎಲ್ಲಿದೆ ಜ್ಞಾನ, ಜ್ಞಾನ ಹೆಚ್ಚಿದೆ, ಜ್ಞಾನ ಹೆಚ್ಚಿದೆ ಅಂತ ಹೇಳ್ತಾರೆ. ಎಲ್ಲಿದೆ ಜ್ಞಾನ ಎಲ್ಲಿ ಹೆಚ್ಚಿದೆ ಅಂತ ಹೇಳ್ತಾರೆ, ಬೈಬಲ್ ಜ್ಞಾನ ಹೆಚ್ಚಿದೆ ಅಂತ ಹೇಳ್ತಾರೆ. ಸುಮ್ಮನೆ ಎರಡವರೆಗೆ ಬರ್ತಾರೆ, ಏಸು ಪ್ರಶ್ನೆ ಹಾಕ್ಬಿಡ್ತಾರೆ ಮನುಷ್ಯಕುಮಾರನು ಬರ್ಬೇಕಾದ್ರೆ ವಿಶ್ವಾಸ ಕಾಣ್ತೀನೋ ಅಂತ ಏನ್ ಮಾಡಿದ್ರು, ಅವರೇ ಪ್ರಶ್ನೆ ಹಾಕಿರ್ಬೇಕ್ರೆ. ನೋವನ್ ಕಾಲದಲ್ಲಿ ಇರ್ತಾರೆ ಆತರ ಮನುಷ್ಯಕುಮಾರನ ದಿನಗಳಲ್ಲಿ ಇರ್ತಾರೆ ಅಂತ ಹೇಳ್ಬೇಕ್ರೆ, ಖಂಡಿತವಾಗೂ ಬೈಬಲ್ ಜ್ಞಾನ ಏನಾಗೋದಿಲ್ಲ ಎರಡನೇ ಬರೀಕೆಯಲ್ಲಿ ಹೆಚ್ಚಾಗೋದಿಲ್ಲ ಅಲ್ವರ. ನೋಡ್ಬೇಕಾದ್ರೆ ಈ ತರ ಅನೇಕ ಪಿತೃಗಳು ಬಂದ್ಬಿಟ್ಟು ಮಾಡ್ತಾರಂತಲ್ಲಿ, ತಂದೆ ಕಾಲದಲ್ಲಿ ಇದ್ದಂಗೆ ಇವತ್ತು ಇದೆಯಲ್ಲಪ್ಪ ಅಂತ ಏನ್ ಮಾಡ್ತಾರೆ, ಅನೇಕ ಒಂದು ಪ್ರಶ್ನೆಗಳಾಗ್ತಾರಲ್ವ. ಚೇತನ ಕಟ್ಟಾಕ್ಬಿಟ್ಟಿದಾನ, ಸಭೆ ಮುಗ್ದೋಗ್ಬಿಡ್ತಾ, ಸಭೆ 1000 ವರ್ಷ ಆಳ್ವಿಕೆ ಶುರು ಆಗ್ಬಿಡ್ತಾ, ಸಭೆಗೆ ಏನಾಗ್ಬಿಡ್ತು ರಾಜ್ಯಭಾರ ಕೊಟ್ಬಿಟ್ರಾ ಅಲ್ವಾ, ಸಭೆ ಕಂಪ್ಲೀಟ್ ಆಗ್ಬಿಡ್ತಾ, ಏನಂತ ಪುನರ್ತನ ಶುರು ಆಗ್ಬಿಡ್ತಾ, ಎಲ್ಲಿದೆ ಪುಲಕ ಸಮಾಧಾನ? ಹುಲಿ ಬಂದ್ಬಿಟ್ಟಲ್ಲಿ ಏನಂತಾರೆ, ಒಂದು ಹಸು ಜೊತೆ ಎಲ್ಲಿದೆ, ಹುಲಿ ಬಂದ್ಬಿಟ್ಟಲ್ಲಿ ಹುಲ್ ತಿಂತಾರೆ, ಇದೆಲ್ಲ ಏನ್ ಮಾಡ್ತಾರೆ ಅನೇಕ ಒಂದು ಪಾಯಿಂಟ್ಗಳನ್ನ ಅವ್ರು ಹೇಳೋದು ಉಂಟು. ಆದರೆ ನಾವು ಏನ್ ಮರಿಬೇಕು, ಏನ್ ಮರಿಬಾರ್ದು, ನೋವನ್ ಕಾಲದಲ್ಲಿ ಕೂಡ ಏನ್ ಮಾಡ್ದಂತೆ ಅಲ್ಲಿ ಇದೇ ತರ ಅವಮಾನ ಪಡ್ತಂತ ನೋಡಿದ್ವಿ. ಕಂಟಿನ್ಯೂ ಮಾಡಿ ಹಂಗೆ ಹೇಳುವ ಹೇಳುವ ನೀವು ಮೊದಲು ತಿಳ್ಕೊಳ್ಳಬೇಕು. ಹೀಗೆ ಮಾತಾಡುವವರು
ನೋಡ್ರಿ, ಈಗ ಮಾತಾಡೋರು ಒಂದು ಸಂಗತಿಯನ್ನು ತಿಳಿದ್ರು ಕೂಡ ಬೇಕಂದ್ರೆ ಏನ್ ಮಾಡ್ತಂತಲ್ಲಿ ಮರ್ತು ಬಿಡ್ತಾರೆ. ಅಂದ್ರೆ ತಿಳಿದ್ರು ಸರಿ ಬೇಕಂದ್ರೆ ಏನ್ ಮಾಡ್ತಾರೆ ಮರಿತಾರಂತೆ. ಏನಪ್ಪ ಅದು? ನೋಡಿದ್ರ ಏನ್ ಮಾಡ್ತಾರೆ, ಏನ್ ಮಾಡ್ತಾವ್ಬಿಡ್ತಂತೆ. ಇದೇ ರೀತಿ ನೋವಿನ ಕಾಲದಲ್ಲಿ ಆಗಿದೆ ಅಂದ್ಬಿಟ್ಟು ಜನಗಳು ಏನ್ ಮಾಡ್ತಾರೆ, ಮರ್ತೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅಲ್ವರ ಅದೇ ಕರ್ತನ ಬಿಡ ನಾವು ನೋಡ್ಬೇಕಾದ್ರೆ ನೋವಿನ ಕಾಲದಲ್ಲಿ ಇದೇ ಐಟಮ್ ನಾವು ನೆನ್ಸ್ಕೊಬೇಕು. ಅಲ್ವರ ನೋವು ಹಿಂಗ್ ಬಂದು ಎಷ್ಟು ಚೆನ್ನಾಗಿ ಹೇಳ್ತಾರ ಅವರು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ, ಒಂದು ಎಂತದೆ ಒಂದು ದೋಣಿಯನ್ನು ಕಟ್ಬಿಟ್ಟು ಒಂದು ಎಲ್ಲ ಹೊರಡೆ ಹೋಗು ಅಂತ ಹೇಳ್ಬೇಕಾದ್ರೆ ಆ ಒಂದು ಎಂತ ದೋಣಿ ಎಲ್ಲ ಹೋಗ್ತಾರಲ್ವಾ, ಎಲ್ಲ ಹೋಗಿದ್ಮೇಲೆ ನೋವ ಏನ್ ಮಾಡ್ತಾನೆ, ಭಾಗ ಲಾಕ್ ಕೊಂಡ್ಬಿಡ್ತಾನೆ. ಅದರ ಭಾಗನ ಲಾಕ್ ಮಾಡ್ತಾರೆ ಯಾರು? ದೇವ್ರ ಏನ್ ಮಾಡ್ತಾರೆ, ಲಾಕ್ ಮಾಡ್ತಾರೆ. ಯಾಕೆ ದೇವ್ರ ಲಾಕ್ ಮಾಡೋದು? ಇವ್ರು ಹೊರಗಡೆ ಬರೋ ಚಾನ್ಸಸ್ ಇರ್ತಾರಲ್ವಾ ಅಲ್ವರ. ಇವರು ನೋವು ಹೊರಡೆ ಲಾಕ್ ಹಾಕೊಂಡ್ಬಿಟ್ಟ ಅಂದ್ರೆ ಅದು ಪಾಯಿಂಟ್ ನೋಡಿರ್ತೀನಿ. ಆದಿಕಾಂಡ 7ನೇ ಅಧ್ಯಾಯ 4ನೇ ವಚನ ಓದಿ. ಆದಿಕಾಂಡ 7ನೇ ಅಧ್ಯಾಯದಲ್ಲಿ 4ನೇ ವಚನ. ಬಿಡಿ ಅಂತ ಹೇಳಿ, 7 ದಿವಸ ನಂತರ ಮಳೆ ಬಿಡ್ತಾರೆ ಅಂತ ಹೇಳ್ತಾರ ಅಲ್ವರ. ಅಂದ್ರೆ ನೋವಾ ದೋಣಿ ಒಳಗಡೆ ಹೋಗಿದ ತಕ್ಷಣ ಏನ್ ಬಂದಿಲ್ಲ, ಅಲ್ಲಿ ಮಳೆ ಬಂದಿಲ್ಲ. ಈ ಕಾರಣದಿಂದ ದೇವ್ರ ಮಾಡ್ತಾರೆ, ಆ ಕಡೆಯಿಂದ ಲಾಕ್ ಮಾಡ್ಬಿಡ್ತಾರೆ. ಯಾಕೆ 7 ಬರೋಕ್ ಚಾನ್ಸಸ್ ಇದೆ. ಇವ್ರು ಬಂದ್ಬಿಟ್ಟು ಎಂತ ಒಂದು ರೈಟ್ ಇರ್ಬೇಕು, 120 ವರ್ಷ ಹೇಳಿದ್ರೆ ಮಾಡ್ಬಿಡಿ ಅಂತೀನಿ. ಇವಾಗೆಲ್ಲ ದೋಣಿ ಎಲ್ಲ ಹೋಗಿದಾಯ್ತು, ಲಾಕ್ ಹಾಕೊಂಡಿದಾಯ್ತು. ಇವಾಗ ಬನ್ನಿ, ನಿಂಗೆ ಹೇಳಿರ್ಬೇಕು ಅವ್ರಿಗೆ, ಇನ್ನೂ ಚೆನ್ನಾಗಿ ಏನ್ ಮಾಡಿರ್ಬೇಕು ಅವ್ರಿಗೆ, ಇನ್ನೂ ಎಷ್ಟು ಟೆಂಪ್ಟೇಷನ್ ಕೊಟ್ಟಿರ್ಬೇಕು ಅಂತ ಇಮ್ಯಾಜಿನ್ ಮಾಡಿ. ಲೋಕ ಎಲ್ಲ ಕರಪ್ಟ್, ಲೋಕ ಎಲ್ಲ ಕರಪ್ಟ್, ಇರೋದು 8 ಜನ ಅಂತ, 8 ಜನಕ್ಕೆ ಲೋಕದವರೆಲ್ಲ ಸೇರಿ ಎಷ್ಟು ಟ್ರ್ಯಾಕ್ಟರ್ ಕೊಟ್ಟಿರ್ಬೇಕು ಅಲ್ಲ. ಕೊನೆಗೆ ಹುಚ್ಚ ಅಲ್ದಿರೋ ಹುಚ್ಚಿನ ಮಾಡ್ಬಿಡ್ತಾರಲ್ಲ ಅಲ್ವಾ, ಕೆಲವು ಜನ ಏನ್ ಮಾಡ್ತಾರಲ್ವಾ, ಡಾಕ್ಟರ್ ಸಾಹೇಬ್ ಕೊನೆಗೆ ಚೆನ್ನಾಗಿರೋ ಪೇಷಂಟ್ ಏನ್ ಮಾಡ್ಬಿಡ್ತಾರೆ, ಹುಚ್ಚನಾಗೇ ಮಾಡ್ಬಿಡ್ತಾರೆ. ಅದೇ ರೀತಿ ನೋವನ್ನ ಏನ್ ಮಾಡ್ಬಿಟ್ಟಿರ್ತಾರ ಅಲ್ವರ. ಅದಕ್ಕೆ ದೇವ್ರ ಮಾಡ್ತಾರೆ, ಲಾಕ್ ಹಾಕ್ಬಿಡ್ತಾರೆ. ಅಂದ್ರೆ ನಮ್ಗೇನ್ ಗೊತ್ತಾ ಪಾಠ, ಅದೇ ರೀತಿ ಕ್ರಿಸ್ತನ ಬೀಜ ತಗೊಂಡಿರೋರಿಗೆ ಒಂದ್ಸತಿ ಒಡಂಬಡಿಕೆ ಮಾಡ್ಕೊಂಡಿದ್ಮೇಲೆ ಏನ್ ಮಾಡ್ಬಿಡ್ತಾರೆ ದೇವ್ರು. ಅಂದ್ರೆ ದೇವರು ಯಾವತ್ತೂ ಒಡಂಬಡಿಕೆ ಹೊಡೆಯಕ್ ಹೋಗಲ್ಲ, ಅವ್ರು ಲಾಕ್ ಓಪನ್ ಮಾಡಲ್ಲ ನಿಮ್ಗೆ, ದೇವ್ರು ಒಡಂಬಡಿಕೆ ಹೊಡೆಯಕ್ ಹೋಗಲ್ಲ. ಒಡೆದು ಬಂದು ಯಾರು ಬರ್ಬೇಕು, ನೋವನ್ನೇ ಒಡೆದು ಬರ್ಬೇಕು ಹೊರತು ದೇವ್ರು ಏನ್ ಮಾಡಕ್ ಹೋಗಲ್ಲ. ನಾವೇ ಇದನ್ನ ಓಪನ್ ಮಾಡೋಕ್ಕಾಗಲ್ಲ ಅಲ್ವರ. ದೇವ್ರು ಯಾವತ್ತೂ ಬಾಲ್ ತೆಗ್ಬಿಟ್ ಪಾಪ ನೋವು ಅಂತ ಹೇಳಕ್ ಹೋಗಲ್ಲ. ಅದಕ್ಕೆ ದೇವ್ರೇ ಬಿಟ್ರು ಲಾಕ್ ಹಾಕ್ಬಿಟ್ರು, ಬಂದ್ರೆ ಯಾರು ಬರ್ಬೇಕು, ನೋವನ್ನೇ ಬರ್ಬೇಕು. ಅದು ಏನ್ ಮಾಡೋದು, ಅದ್ಗೆ ಪರೀಕ್ಷೆ ತರ ಬಿಟ್ಬಿಟ್ರು. ಅದೇ ರೀತಿ ನಾವು ಕ್ರಿಸ್ತನೇ ದೀಕ್ಷ ತಗೊಂಡು ಇದ್ರ ಮೇಲೆ ವಿಶ್ವಾಸ ಪಟ್ಟಿರ್ಬೇಕು, ನಾವ್ ಎಲ್ಲಿರ್ಬೇಕು, ಆ ವಿಶ್ವಾಸದಲ್ಲಿ ಇರ್ಬೇಕು. ಅನೇಕ ಜನಗಳು ಬಂದು ಅನೇಕ ಒಂದು ಕಳ್ಬೋಧನೆಗಳು ಎಲ್ಲ ಸುಳ್ಬೋಧನೆಗಳು ಮಾತಾಡ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು, ಇದೇ ತರ ನೋವಿನ ಕಾಲ ನಡೀತು ಅಂದ್ಬಿಟ್ಟು ನಾವೇನ್ ಮಾಡ್ತಾ ಇರ್ಬೇಕಲ್ವರ. ಇಮ್ಯಾಜಿನ್ ಮಾಡಿ, 7 ದಿನ ಮಳೆ ಬಂದಿಲ್ಲ, 7 ದಿನ ಮಳೆ ಬಂದಿಲ್ಲ ಅಂತಂದ್ರೆ ಜನಗಳು ಏನ್ ಮಾಡ್ತಾರೆ, 1ನೇ ದಿನ ಬಂದು ಹೇಳಿರ್ತಾರೆ, 7ನೇ ದಿನ, 3ನೇ ದಿನ, 4ನೇ ದಿನ, 5ನೇ ದಿನ. ನೋ ಏನ್ ಹೇಳ್ತಾನೆ, ಇಲ್ಲ ಬಂದೇ ಬರ್ತಾರಪ್ಪ, 7ನೇ ದಿನ ಖಂಡಿತವಾಗೂ ಬರ್ತಾರೆ ಅಂತ ಹೇಳ್ತಾನೆ. 7ನೇ ದಿನ ಏನ್ ಮಾಡ್ತಾರೆ, ಎಲ್ಲರ ಬೆಳಿಗ್ಗೆನೆ ಬಿಡ್ತಾರೆ, ಏನಪ್ಪ ಎಲ್ಲಪ್ಪ ಮಳೆ ಅಂತ ಹೇಳಿದ್ರೆ, ಇಲ್ಲಿ 7ನೇ ದಿನ ಆಯ್ತು, ಬೆಳಿಗ್ಗೆನೇ ಆಯ್ತು, ಇಲ್ಲಿ ಮಳೆನೇ ಇಲ್ಲ ಅಂತ ಏನ್ ಮಾಡ್ತಾರೆ, ಅಲ್ಲಿ ರೇಕ್ಷಿರ್ತಾರೆ. ಅವಾಗ ನೋವಂಗೆ ಎಷ್ಟಾಗಿರ್ಬೇಕು ಅಲ್ವರ. ಮೋಸ್ಟ್ಲಿ ಏನಾಗಿರ್ತಾರೆ ಅಂದ್ರೆ 7ನೇ ದಿನ ರಾತ್ರಿ 11:30 ಏನ್ ಮಾಡಿದ್ರೆ, ಮೋಸ್ಟ್ಲಿ ಮಳೆನೇ ಬಂದಿರಲ್ಲ, ಲಾಸ್ಟ್ ಮೂಮೆಂಟ್ ಇನ್ನೇ 12 ಗಂಟೆ ಆಗ್ಬೇಕು, ಆವಾಗ ಏನಾಗಿರ್ತಾರೆ, ಮೋಸ್ಟ್ಲಿ ಗುಡುಗು ಮಿಂಚು ಬಂದಿರ್ಬೇಕು ಅಲ್ವರ. ಅವಾಗ ಏನಾಗಿರ್ತಾರೆ ನೋವಿಗೆ ವಿಶ್ವಾಸ ಅಲ್ವರ. ಅದೇ ಅಂತ ನೋಡ್ಬೇಕಾದ್ರೆ ನಮ್ಗೂ ಪರೀಕ್ಷೆ. 7 ದಿನ ಅಂದ್ರೆ ಏನು ಗೊತ್ತಾ, 7 ಸಭೆಗಿರುವಂತ ಒಂದು ಕಾಲಗಳು. 7 ಸಭೆ, 7ನೇ ದಿನಕ್ಕೆವರೆಗೂ ವೇಟ್ ಮಾಡೋದು ಮಾತ್ರ ಅಲ್ಲ ಮುಖ್ಯ, ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಲ್ಲಿ, 7ನೇ ದಿನ ಬಂದಿದ ತಕ್ಷಣ ಟೆಂಪ್ಟೇಷನ್ ಬಿಡ್ತಾರೆ, 7 ದಿನ ಆಗ್ಬಿಡ್ತಾವ ಸರಿ ಏನ್ ನೋಡೋಣ, ಮುಗ್ದೋಯ್ತು ಹೋಗ್ಬಿಡೋಣ ಅಂತಂದ್ಬಿಟ್ಟು. ಇವತ್ತು ಅದೇ ಆಗಿರೋದು ಇಲ್ಲಿ ಈ ಒಂದು ಕಾಲದಲ್ಲಿ ಏನಾಗಿದೆ, ಅನೇಕ ಒಂದು ಶೋಧನೆಗಳು ಏನಂತಾರೆ ಅಂತಾರೆ, ಕುಚೋಧಿಕಾರಿಗಳು ಬಂದೇ ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ಟಾಕ್ಟರ್ ಕೊಡೋದು. ನೋವಂಗೆ ಏನ್ ಮಾಡೋದು, 7ನೇ ದಿನದಲ್ಲಿ ಬಂದು ಮೆಂಟಲ್ ಟಾರ್ಚರ್ ಸಿಕ್ಕಾಪಟ್ಟೆ ನೋವು ಹೆಂಗೆ ಅನ್ಸಿರ್ಬೇಕು. ಹೌದಪ್ಪ, ದೇವ್ರು ಹೇಳಿದ್ರು 7 ದಿನ ಅಂತಂದ್ಬಿಟ್ಟು 7 ದಿನ ಆಯ್ತು ನಾವು ಏನ್ ಮಾಡಿರ್ಕೊಂಡು ಬರೋಕೆ ಒಂದು ಚಾನ್ಸಸ್ ಇರ್ತದೆ. ಆಗ ನಾವು ವಿಶ್ವಾಸದಲ್ಲಿರ್ಬೇಕು, ಆ ಒಂದು ಪಾರ್ಕಲ್ಲೇ ಇರ್ಬೇಕು ಅಲ್ವರ, ಅವನ ದೋಣಿಯಲ್ಲಿ ಇರ್ಬೇಕು. 7ನೇ ದಿನ ಮುಗಿಯೋವರೆಗೂ ವೇಟ್ ಮಾಡ್ಬೇಕು. 7ನೇ ದಿನ ಮುಗಿಯೋದು ಅಂತಂದ್ರೆ ಸಭೆ ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡ್ಬೇಕು. ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಖಂಡಿತವಾಗ ಈ ಲೋಕನ ಏನ್ ಮಾಡ್ತಾರೆ, ದೇವ್ರು ನಾಶನ ಮಾಡೇ ಮಾಡ್ತಾರೆ. ಈ ಸಭೆ ಭೂಲೋಕ ಬದುಕಿರ ಕಾರಣದಿಂದ ಏನ್ ಮಾಡೋರು ಅಲ್ಲಿ ಭೂಲೋಕನ ಹಂಗೆ ಬಿಟ್ಟಾರೆ. ಏಸು ಹೇಳ್ತಾರಲ್ಲ, ನೀವು ಭೂಮಿಗೆ ಏನಾಗಿದ್ದೀರಾ, ಉಪ್ಪಾಗಿದ್ದೀರ ಅಂತಂದ್ಬಿಟ್ಟಂದ್ರ ಈ ಉಪ್ಪು ಉಪ್ಪುತನ ಕಳ್ಕೊಂಡ್ಬಿಟ್ರೆ ಏನ್ ಮಾಡ್ತಾರೆ ಅಂತಲ್ಲಿ. ಅಂದ್ರೆ ಈ ಭೂಮಿಗೆ ಇದೇ ರುಚಿ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರಲ್ಲ, ಭೂಮಿಗೆ ನಾವೇ ರುಚಿ ಅಲ್ವರ. ಈ ಭೂಮಿಯಲ್ಲಿ ಈ ಉಪ್ಪು ಹೋಗ್ಬಿಟ್ರೆ ಅಂತಂದ್ರೆ ಭೂಮಿ ಏನ್ ಮಾಡ್ತಾರೆ, ಬರಡು ಭೂಮಿ ಅದೇನ್ ಮಾಡ್ತಾರಂತೆ, ಅಗ್ನಿಗೆ ಹಾಕಿ ಸುಟಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಇದಕ್ಕೋಸ್ಕರ ವೇಟ್ ಮಾಡ್ತಾರೆ. ಸಭೆ ಒಂದ್ಸರಿ ಕಂಪ್ಲೀಟ್ ಆದ್ರೆ ಮುಗಿದೋಯ್ತು ಲೋಕದ ಕತೆ ಅಲ್ವರ. ಯಾವಾಗ ಏನ್ ಮಾಡ್ತಾರೆ, ತನ್ನ ರಾಜ್ಯನ ಸ್ಥಾಪನೆ ಮಾಡ್ತಾರೆ. ಎಲ್ಲ ಇವಾಗ ನಡೀತಾರಂತ ಘಟನೆಗಳು. ಅದಕ್ಕೆ ನಾವ್ ಹೆಂಗಿರ್ಬೇಕು,
ಬಹು ತಾಳ್ಮೆಯಿಂದ ವಿಶ್ವಾಸದಲ್ಲಿರ್ಬೇಕು, ನಮ್ಗಿರಂತ ವಿಶ್ವಾಸದಲ್ಲೇ ಕ್ರಿಸ್ತನಲ್ಲಿ ಇರ್ಬೇಕು ಅಲ್ವರ. ಅದೇ ಹೇಳ್ತೀನಿ ಇವಾಗ ಇದ್ರಲ್ಲಿ ನಮ್ಗೇನ್ ಪಾಠ ಅಲ್ವಾ ನೋಡಿ, ನಮ್ಗೇನ್ ಪಾಠ ಎರಡನೇ ಬರುವಿಕೆ ಕ್ಲಾಸ್ ಅಲ್ಲಿ ನಮ್ಗೇನಪ್ಪ ಪಾಠ, ದುಃಖ 21ನೇ ಅಧ್ಯಾಯ ನೋಡಿರ್ತೀನಿ, ಲೂಕ 21ನೇ ಅಧ್ಯಾಯದಲ್ಲಿ 28ನೇ ವಚನ, ಲೂಕ 21:28. ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ನೋಡಿ, ಇವೆಲ್ಲ ಸಂಭವಿಸಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿ, ಮೇಲಕ್ಕೆ ನೋಡ್ರಿ ಅಂತ ಏನಂತ ಹೇಳ್ತಾರೆ, ಪಟ್ಲಾಗ ಜೆಟ್ ಪ್ಲೇನ್ ಅಂತ ಇಳಿತಾರೆ ಅಂತ ಹೇಳ್ತಾರ. ನೋಡಿ ಏನ್ ನೋಡ್ಬೇಕು, ಏನ್ ಏನಕ್ಕೆ ನೋಡ್ಬೇಕಂತ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆ ಸಮೀಪವಾಗಿದೆ. ಏನಕ್ ಮೇಲೆ ಎತ್ಬೇಕಂತೆ, ನಿಮ್ಮ ಬಿಡುಗಡೆ ಏನಾಗಿದೆ ಸಮೀಪ ಆಗಿದೆ. ಏಸು ಎರಡನೇ ಬರಿಕೆ ಬಂದ್ಬಿಟ್ಟವ್ರೆ, ಅವರ ತನ್ನ ರಾಜ್ಯ ಸ್ಥಾಪನೆ ಮಾಡ್ತಾರೆ. ನಮ್ಗೆ ಇದಂತ ಒಂದೇ ಪಾಠ ಏನ್ ಗೊತ್ತಾ, ನಮ್ಮ ಬಿಡುಗಡೆ ಏನಾಗಿದೆ ಇವಾಗಲ್ಲಿ, ಯೇಸುವಿನ ಬುಡಕ್ಕೆ ಬರ್ಬೇಕು. ಹೆಂಗ್ ಬರ್ತಾರಂತೆ, ಕಳ್ಳನ ತರ ಬರ್ತಾರಂತೆ. ಕಳ್ಳ ಬಂದ ಏನ್ ಮಾಡ್ತಾರೆ ಇವಾಗಲ್ಲಿ, ಕಳ್ಳತನ ಮಾಡ್ಕೊಂಡು ಹೋಗ್ತಾನಲ್ಲ. ಈ ಈ ಭೂಮಿಗೆ ಒರಿಜಿನಲ್ ಓನರ್ ಯಾರು, ಫಸ್ಟ್ ಮಾಜಿ ಓನರ್ ಸೈತಾನು ಅಲ್ವರ. ಹೇಳ್ತಾರೆ ಯೇಸು ಮೇತ್ರ, ಮನೆ ಇರಂತ ಗಟ್ಟಿ ಅನ್ನ ಕಟ್ಟಾಕ್ತಾರೆ, ಇದ್ರೆ ಮನೆ ಏನ್ ಮಾಡಕ್ಕಾಗಲ್ಲ ಅಂತಲ್ಲಿ. ಇವ್ ಮನೆಯಲ್ಲಿ ಕೊಳ್ಳೆ ಹೊಡಿಬೇಕು, ಸಭೆನ ಎತ್ಕೊಂಡೋಗ್ಬೇಕು ಅಂತಂದ್ರೆ ಗಟ್ಟಿ ಆಳು ಯಾರು, ಸೈತಾನ ಕಟ್ಟಾಕ್ಬೇಕು. ಸೈತಾನ ಕಟ್ಟಾಕ್ಬಿಟ್ಟು ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಏನ್ ಮಾಡ್ತಾರೆ ಇವತ್ತು ಸೊ ಸಭೆನ ಅಂದ್ರೆ ಏನ್ ಮಾಡ್ತಾರೆ, ಒಬ್ಬೊಬ್ಬರನೇ ಸಭೆನ ಏನ್ ಮಾಡ್ತಾರೆ ದೇವ್ರು ಆತ್ಕೊಂತ. ಅದಕ್ಕೆ ನೋಡ್ಬೇಕಾರೆ ಎರಡನೇ ಬರಿಕೆ ಬಂದ್ಬಿಟ್ಟು ಏನ್ ಮಾಡ್ತಾರೆ, ತನ್ನ ಮುತ್ತು ರತ್ನಗಳು ಎಲ್ಲಿದೆ ಅಂತ ಮಾಡ್ತಾರೆ, ಜುವೆಲ್ಸ್ಗಳನ್ನ ದೇವ್ರು ನೋಡ್ತಾ ಇದಾರೆ. ನಾವು ಜುವೆಲ್ ತರ ಇತ್ತು ಅಂದ್ರೆ ನಮ್ಮನ್ನ ಏನ್ ಮಾಡ್ತಾರೆ ಅಲ್ಲಿ, ನಮ್ಮನ್ನ ಎತ್ಕೊಂಡು ಹೋಗ್ತಾರೆ. ಅದಕ್ಕೆ ನಮ್ಗೆ ಇದೇ ಈ ಒಂದು ಕ್ಲಾಸ್ ಅಲ್ಲಿ ಇರೋಂತ ಪಾಠ ಏನಂದ್ರೆ, ನಿಮ್ಮ ರಕ್ಷಣೆ ಏನಾಗಿದೆ ಸಮೀಪವಾಗಿದೆ, ಯಾವಾಗ ಬೇಕಾದ್ರೆ ಏನಾಗ್ಬೋದಲ್ಲಿ ಡೋರ್ ಕ್ಲೋಸ್ ಆಗ್ಬೋದು, ಯಾವಾಗ ಬೇಕಾದ್ರೆ ಏಳನೇ ದಿನದಲ್ಲಿ ಇದ್ದೀರಿ, ಯಾವ ಕ್ಷಣದಲ್ಲಿ ಬೇಕಾದ್ರೆ ಮಾಡೋದಲ್ಲಿ ಅಲ್ಲಿ ಮಳೆ ಬರ್ಬೋದು. ಅದಕ್ಕೆ ನೋಡ್ಬೇಕು ನಾವು ಹೇಳ್ಬೇಕು ಎಚ್ಚರಿಕೆ ನೀಡಿ, ನಮ್ಮ ಓಟಲ್ ಏನ್ ಮಾಡಕ್ ನಾವು ಮುಗಿಸ ರೀತಿಯಲ್ಲಿ ಇರ್ಬೇಕು ನೋಡಿ. ನೋಡಿ ಹೇಳ್ತಾರೆ ಅಲ್ಲಿ 34 ಓದಿ, ನೋಡ್ರಿ ಹೇಳಿರ್ಬೇಕತ್ತೆ, ನೀವು ಲೋಕದ ಚಿಂತೆಗಳನ್ನ ಮುಳುಗೋಗ್ತೀರಾ ಏನಂತಾರೆ, ಆಮೇಲೆ ಹೆಚ್ಚಿನಾಗಿ ಊಟ ಮಾಡ್ತೀರಾ ಅಲ್ಲ, ಏನ್ ಬಿಡ್ತಾರೆ ವಿತ್ ಓವರ್ ಭೋಜನದ ಮೊದಲಿಂದಲೂ ಆಮೇಲೆ ಆಮೇಲಿಂದಲೂ ಡ್ರಂಕನ್ನೆಸ್ ಅಂತ ಬರ್ತಾ ನೋಡಿ ಬರ್ತಾರ. ಆಮೇಲೆ ಅನ್ನ ನೋಡ್ಬೇಕ್ರೆ ಕುಡುಕತನದ್ದು ಅಲ್ವರ ನೋಡಿ ಅಂತೀನಿ. ಮೈಸೂರಲ್ಲಿ ಒಬ್ರು ಸಹೋದರರು ಬ್ಯೂಟಿಫುಲ್ ಆಗಿ ಮಾತಾಡೋದು ಏನಂದ್ರೆ, ಈ ಕುಡಿಯೋದು ಏನಂದ್ರೆ ದ್ರಾಕ್ಷರಸ ಅದರ. ದ್ರಾಕ್ಷರಸ ಅಂದ್ರೆ ಬೈಬಲ್ ಏನೇನು ಕರೆಕ್ಟ್ ವೈನು, ವೈನ್ ಅಂದ್ರೆ ಏನರ್ಥ ಬೈಬಲ್ ನಲ್ಲಿ, ಬೈಬಲ್ ನಲ್ಲಿ ದ್ರಾಕ್ಷರಸ ಅಂದ್ರೆ ಏನರ್ಥ ಅಲ್ಲ, ಅದು ಏನ್ ಕಂಪೇರ್ ಮಾಡ್ತಾರೆ ಬೈಬಲ್ ನಲ್ಲಿ, ಬೈಬಲ್ ಏನ್ ಕಂಪೇರ್ ಮಾಡ್ತಾರೆ ದ್ರಾಕ್ಷರಸನ, ಬೈಬಲ್ ಅಲ್ಲಿ ಬೋಧನೆ ಕಂಪೇರ್ ಮಾಡ್ತಾರೆ ಹೇಳ್ತಾರಲ್ಲ. ಹೊಸ ದ್ರಾಕ್ಷರಸ ಹಳೆ ಪ್ಯಾಕೇಜ್ ಏನ್ ಮಾಡಲ್ಲಂತೆ, ಹೊಸ ದ್ರಾಕ್ಷರಸ ಹೊಸ ಪ್ಯಾಕೇಜ್ ಹಾಕ್ಬೇಕು, ಇಲ್ಲಾಂದ್ರೆ ಹಳೆ ಜಾಕ್ಷನ ಇರ್ತದೆ. ಎರಡು ಇದಾಗ್ಬಿಡ್ತಂದ್ರೆ ಹೊಸ ಬೋಧನೆಗಳ ಹೊಸ ಆರ್ಗನೈಸೇಷನ್ಗೆ ಹಾಕ್ಬೇಕು ಅಲ್ವರ. ಅದಕ್ಕೆ ಏನ್ ಮಾಡಿದ್ರು ಕ್ರಿಶ್ಚಿಯಾನಿಟಿಗೆ ಇದು ಮಾಡಿದ್ರು ಹೊತ್ತು ಯೂದರ ಒಂದು ಇದ್ಗಡೆಗೆ ಏನ್ ಮಾಡಿಲ್ಲ, ಅದನ್ನ ಮಾಡಕ್ ಹೋಗಿಲ್ಲ. ಇದುವೆ ಬೋಧನೆಗೆ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡಿ ಅಲ್ಲಿ ಮಾತಾಡ್ತಾರೆ ಅಲ್ವರ. ನೋಡಿ ಹೇಳ್ತೀನಿ, ಇವಾಗ ದ್ರಾಕ್ಷರಸ ಕುಡಿದ್ರೆ ಹೆಂಗಿರ್ತದೆ, ಆಮೇಲೆ ಇರ್ತಾರೆ ಅಲ್ವರ. ಆಮೇಲೆ ಬೈಬಲ್ ಕೊಟ್ಟಾರ ಎಲ್ಲಿ ಕುಡ್ದೆ ಏನಾಗ್ತದೆ ಅಂತ, ಬೈಬಲ್ ಎಲ್ಲ ಕೊಟ್ಟಾರ ಜ್ಞಾನಕ್ಕೆ ಬನ್ನಿ ಅಂತೀನಿ. 23ನೇ ಅಧ್ಯಾಯ ನೋಡಿ ಅಂತೀನಿ, ಜ್ಞಾನಕ್ಕೆ 23:29. ಅಯ್ಯಯ್ಯೋ ನೋಡಿ, ಅಯ್ಯಯ್ಯೋ ಅನುಭವನು ಯಾರಂತೆ ಕುಡಿಯೋರು ಹೇಳೋದು ಏನೇನು ಏನಂತ, ನೋಡ್ರಿ ಯಾರು ಜಗಳ ಆಡ್ತಾರೆ ತಗೊಂಡು ಸಣ್ಣ ಪುಟ್ಟ ವಿಚಾರ ತಗೊಂಡು ಏನ್ ಮಾಡೋದು ಅದೇ ಡಿಬೇಟ್ ಮಾಡ್ಬಿಡೋದು. ನೋಡ್ರಿ ಯಾರು ಸುಮ್ಮನೆ ಸುಮ್ಮನೆ ಗಾಯನ ಅಂದ್ರೆ ಹಾಡಾಡೋದು. ಆಮೇಲೆ ಯಾರಂತೆ ಅದು ಇದು ಮಿಕ್ಸ್ ಡ್ರಿಂಕು ಅಲ್ವರ ಏನಂತಾರೆ, ದ್ರಾಕ್ಷ ಕಣ ಹಿಂಗ್ ಕಣ ಬಿಡ್ತಾರೆ ಅಂತ ಅಲ್ಲ ಹೇಳ್ತಾರೆ. ಕಾಕ್ಟೈಲ್ ಕೇಳಿದಿರಲ್ವ ಏನಂತ, ಎಲ್ಲ ಚೌಚ ಮಾತಾಡ್ಕೊಂಡು ಕುಡಿಯೋದು ಅದರ. ಇಂಥ ಮಾಡೋರ್ಗೆ ಹೆಂಗಿರ್ತಂತೆ ಇವೆಲ್ಲ ಕಾಯಿಲೆಗಳು ಅದರ, ಏನಂದ್ರೆ ಉಚಿತಂತಾರ ಗಾನ ಆಡೋದು, ಉಚಿತಂತಾರ ಏನ್ ಮಾಡೋದು ಜಗಳ ಮಾಡೋದು, ಇದೆಲ್ಲ ಯಾರಿಗತ್ತೆ ಫಾಲ್ಸ್ ಡಾಕ್ಟ್ರಿನ್ ಯಾರು ಕುಡಿತಾರ ಏನ್ ಮಾಡೋದು ಬಾಯಿನಲ್ಲಿ, ಉಚಿತಂತಾರ ಏನ್ ಮಾಡೋದು ಸಿಲ್ಸಿಲಿಯಾಗೆ ಮಾತಾಡೋದು, ಬಾಯಿ ಬಂದಂತ ಏನ್ ಮಾಡೋದು ಅಲ್ಲಿ ಗಾನಗಳನ್ನ ಆಡೋದು ಯಾರಂತೆ, ಇಂಥವ್ರೆ ಅಂತೆ. ಆಮೇಲೆ 31
ನೋಡ್ರಿ ಕಳ್ಳ ಬೋಧನೆಗಳು ನೋಡ್ಬೇಕಾರೆ ಪಾತ್ರ ಹೆಂಗಿರ್ತಂತೆ, ಹಾ ಬೈಬಲ್ ಓದ್ಬೇಕ್ರೆ ಫಸ್ಟ್ ಹೆಂಗಿರ್ತಾರೆ, ಹಾ ಹೌದು ಇದೇ ಸರಿ ಅಂತ ಹೆಂಗಿರ್ತಾರೆ, ಪಳಪಳನೆ ಚೆನ್ನಾಗಿರ್ತದಂತೆ. ಆಮೇಲೆ ಹಾ ಆದ್ಮೇಲೆ ಕಣ್ಣಿಡ ಬೇಡ, ನೋಡಿ ಬಾಯಿಗೆ ಇಡ್ಬೇಕಾರೆ ಗಂಟಲಲ್ಲಿ ಹೆಂಗಿಡ್ತಾರಂತೆ, ಮೆಲ್ಲಿಗೆ ಇಳಿತದಂತೆ. ಆಮೇಲೆ ಏನ್ ಮಾಡ್ತಾರಂತೆ, ಹಾವಂತರ ಕಷ್ಟರೆ ಅಂತೆ ಅಲ್ವರ. ಅಂದ್ರೆ ಫಸ್ಟ್ ನೋಡ್ಬೇಕಾರೆ ಫಸ್ಟ್ ಈ ದುರ್ಬೋಧನೆಗಳನ್ನ ಅರ್ಥ ಮಾಡ್ಕೊಬೇಕಾರೆ ಹೆಂಗಿರ್ತದೆ, ಈಸಿಯಾಗಿರ್ತದೆ. ಆಮೇಲೆ ಒಳಗಡೆ ಹೋಗಿ ಅವಾಗ ರಿಸಲ್ಟ್ ಕೊಡ್ಬೇಕಾರೆ ಅವಾಗ ಏನಾಗ್ತದೆ ಅಲ್ವರ, ಅವಾಗ ಗೊತ್ತಾಗ್ಬಿಡ್ತದೆ ಅಂತ. ಆಮೇಲೆ ಹ್ಮ್ ನೋಡ್ರಿ ಕಣ್ಣು ಇಲ್ಲದನ್ನ ಕಾಣ್ತಾರಂತೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ತನ್ನ ಐಸ್ ಶಾಲ್ ಬಿಹೋಲ್ಡ್ ಸ್ಟ್ರೇಂಜ್ ವುಮೆನ್ ಅಂತ ಬಿಡ್ತಾರೆ. ಅಂದ್ರೆ ಪರಸ್ತ್ರೀಗಳೇ ಮಾಡೋದಂತೆ ನೋಡೋದಂತೆ. ಇವಾಗ ಬೈಬಲ್ ಅಲ್ಲಿ ಸ್ತ್ರೀಗೆ ಕಂಪೇರ್ ಮಾಡಿದ್ದಾರೆ ಸಭೆನ ಅಲ್ವರ. ಪರಸ್ತ್ರೀ ಅಂದ್ರೆ ಯಾರು, ಪರಸ್ತ್ರೀ ಅಂದ್ರೆ ಆಯ್ತಲ್ಲ ಕಳ್ಸಭೆ, ಕಳ್ಸಭೆ ಆಯ್ತಲ್ಲ ಮಹಾಬೈಬಲನು ಏನಂತಾರೆ ವೈಶಸ್ತ್ರೀ ಅಂದ್ಬಿಟ್ಟು. ಇದನ್ನೆಲ್ಲ ಕುಡ್ದಂದ್ರೆ ಕಳ್ಬೋದನೆಲ್ಲ ಕುಡ್ದ್ರೆ ಏನಿರ್ತದೆ, ಹೌದು ಬ್ಯಾಬಲನ್ ಚೆನ್ನಾಗೈತಲ್ವಾ, ಅದು ಸರಿ ಐತಲ್ವಾ, ಏನ್ ತಪ್ಪು ಅದರ ಕೆಲ ಜನ ಅದೇ ಮಾಡ್ಕೊಂಡ್ಬಿಟ್ಟಾರ ಅಂತೀನಿ. ಹಿಂಗೆ ನೋಡಿ ಎಂತ ಕರಪ್ಷನ್ ಬರ್ತಾರೆ ಇದ್ರಲ್ಲಿ ಅದರ. ಇವಾಗ ಸ್ವಲ್ಪ ಶುರು ಹಚ್ಕೊಂಡವ್ರೆ ಇನ್ನ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾರೆ ಅಲ್ಲಿ ಇನ್ನ ಜಾಸ್ತಿ ಆಗ್ಬಿಡ್ತಾರೆ. ಏನ್ ಸರಿ ಅನ್ನಕ್ಕೆ ಶುರು ಮಾಡ್ತಾರೆ, ಬ್ಯಾಬಲೋನೇ ಚೆನ್ನಾಗೈತಲ್ಲ ಇದಕ್ಕೆ ಏನ್ ವ್ಯತ್ಯಾಸ ಅಂತೇ ಮಾಡ್ತಾರಂತೆ. ಆಮೇಲೆ ಹಾ ವಿಪರೀತಗಳಂತೆ ಅದೇ ಫಾಲ್ಸ್ ಡಾಕ್ಟರ್ ಹೊರಪಡಿಸುತ್ತೆ. ಆಮೇಲೆ ಹಾ ಹಿಂಗಿರ್ತದಂತೆ ನೋಡಿ, ಸಮುದ್ರದ ನಡುವೆ ಒಬ್ಬನೇ ಬಿಟ್ಬಿಟ್ರೆ ಹೆಂಗಿರ್ತದೆ, ಡಿಸೋಲೇಟ್ ಕಂಡೀಷನ್. ದೇವ್ರೇ ಮಾಡ್ಬಿಡ್ತಾರ ಅವನ್ನ ಕೈ ಬಿಟ್ಬಿಡ್ತಾರೆ, ನಮ್ಮ ಸಮುದ್ರದ ನಡುವೆ ಒಬ್ಬನೇ ಬಿಟ್ಟಂಗೆ ಇನ್ನೇ ಮಾಡ್ತಾರೆ ದೇವ್ರನ್ನ, ಅವನ್ನ ಕೇಳ ತಗೊಳಲ್ವ ಅಂತ ಬಿಟ್ಬಿಡ್ತಂತೆ. ಆಮೇಲೆ ಹ್ಮ್ ನೋಡ್ರಿ ಜನರು ಹೊಡೆದ್ರು ಕೂಡ ಏನಾಗಿಲ್ವಂತೆ ಅವನ್ಗೆ. ಅಂದ್ರೆ ದೇವ್ರು ಎಷ್ಟು ದಾಟಗಳು ಕೊಟ್ಟರು, ಎಷ್ಟು ಚಾಯ್ಸಸ್ ಬಂದು ಕೊಟ್ರು, ದೇವ್ರ ನನ್ಗೆ ಶಿಕ್ಷೆ ಮಾಡ್ತಾವ್ರೆ ಅಂತ ಏನಾಗಿಲ್ವಂತ ಅವ್ನ್ಗೆ ರಿಯಲೈಸ್. ಅದ್ ನೋಡ್ಬೇಕು ದುರ್ಬೋಧನೆಗಳು ಸಮಸ್ಯೆ ಮಾಡ್ಬಿಡ್ತಾವ ಹೋಗ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಅಮ್ಮಲ್ಲಿ ಇರೋದಾಗ್ಲಿ ದುಃಖಲ್ಲಿ ಬರ್ತಾ ಇಲ್ಲ, ಅಮ್ಮಲ್ಲಿ ಇರೋದಾಗ್ಲಿ ಆದ್ರೆ ಏನ್ ಮಾಡ್ಬಿಡ್ತದಲ್ಲ ಜಾಗೃತತೆ ನೀರಿ ಅಂತ ಹೇಳ್ತಾರೆ ಅಂತೀನಿ. ಆಮೇಲೆ ನೋಡಿದ್ರಿ 36 ವಚನ ಓದ್ಬಿಡಿ ಜಸ್ಟ್, ಲೂಕ 21:36. ನೋಡಿದ್ರ ಹೆಂಗಂತಿರ್ಬೇಕು ನಾವು, ನಾವು ಆತನ ಸಂಘದಲ್ಲಿ ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ಕೊಂಡು ಆತನ ಸಂಘದಲ್ಲಿ ಇರೋದಕ್ಕೆ ಕಮ್ಮಿ ಮಾಡ್ಬೇಕು, ಆದಷ್ಟು ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾರೆ. ನಮ್ಗೆ ಇರೋದು ಒಂದೇ ಪಾಠ ಏನೇನು ಹೇಳ್ತಾರೆ, ನಮ್ಮ ಓಟನ ಆದಷ್ಟು ಬೇಗ ನಾವು ಮುಗಿಸ್ಕೊಳೋದು ಅಲ್ವರ. ಸೊ ತಂದೆಯ ದೇವರು ಈ ವಾಕ್ಯಗಳನ್ನ ಆಚರಿಸಿ, ನೀವು ಇದರಲ್ಲಿ ಏನೋ ಡೌಟ್ಸ್ಗಳಿತ್ತು ಅಂದರೆ ನೀವು ಖಂಡಿತವಾಗಿ ಕೇಳಿ ನೀವೆಲ್ಲ ಕ್ಲಾರಿಫೈ ಮಾಡ್ತೀರಿ. ಸೊ ಕೊನೆಯದಾಗಿ ಒಂದು